ಹೆಂಗೆ ಬಾಂಬಟ್ ಯಾರ ಹತ್ರ ಕಲ್ತ್ರಿ ಸ್ವಂತ ನಾನೇ ಕಣಿಯ ಕೇಳು ಈ ತರ ದೋಣಿಲಿ ಓಡಾಡಿಲ್ಲ ಅಂತ ಕಾಣುತ್ತೆ ಕೆಳಗಿಳಿ ಬಡ್ಡೆ ತದೆ ಆಡೇಳಕ್ ಬೇರೆ ಜಾಗ ಸಿಗ್ಲಿಲ್ವಾ ದೋಣಿ ತುದಿನೇ ಆಗ್ಬೇಕಾ ನೀನ್ ಬಿದ್ರೆ ಏನಾಗ್ತದ ಗೊತ್ತಾ ಹಣ ಕೂಡ ಸಿಗಲ್ಲ ಮೀನ್ ತಿಂದ ಹಾಕ್ಬಿಡ್ತದೆ ಗಬ್ಬಾಸ್ನೆ ಏನೋ ಇದು ಗಬ್ಬಾಸ್ನೇನಾ ಎಷ್ಟೊಂದು ಸುವಾಸನೆ ಆಗಿದೆ ಇದೊಂದೇ ಈ ಊರಲ್ಲಿ ಸಲೀಸಾಗಿ ಸಿಗೋದು ಬಾಕಿ ಇದಕ್ಕೆಲ್ಲ ಊರ್ ಬಿಟ್ಟು ಹೋಗ್ಬೇಕು ಗೊತ್ತಾ ಕೋರಿತವನಲ್ಲಪ್ಪ ನೀನ್ ಯಾಕೆ ಹಂಗ್ ನೋಡ್ತಿದ್ಯ ಅಂತ ನನಗೆ ಗೊತ್ತು ಈ ದಂಡೆಯಿಂದ ಆ ದಂಡೆವರೆಗೂ ಬ್ರಿಡ್ಜ್ ಕಟ್ಟಲಿಲ್ಲ ಅಂತನಾ ಬಡ್ಡೆ ತದೆ ಬ್ರಿಡ್ಜ್ ಇರ್ಲಿ ಒಂದ್ ಮೋಟರ್ ಬೋಟ್ ಕೂಡ ಓಡಾಡಕ್ ಅನುಕೂಲ ಇಲ್ಲ ಈ ಊರಲ್ಲಿ ಗೊತ್ತಾ ಬ್ರಿಡ್ಜ್ ಅಂತೆ ಬ್ರಿಡ್ಜ್ ಬಾಯರ್ಕೆನಾ ಕುಡಿ ಕುಡಿ ಗಂಟ್ಲಿಂದ ಹೊಟ್ಟೆವರೆಗೂ ತಣ್ಣಗೆ ಸುಡ್ತಾ ಹೋಗುತ್ತೆ ಆ ಸೀಮೆಯನ್ನ ಕೆಳಗಿಡಯ ಮೂರ್ ಗಂಟೆಯಿಂದ ರೇಷನ್ ಅಲ್ಲಿ ಕ್ಯೂ ನಿಂತ್ಕೊಂಡು ಕಷ್ಟಪಟ್ಟು ತಂದಿರೋದು ನಿನ್ಗೇನ್ ಗೊತ್ತಾಗ್ಬೇಕು ಕಲೆ ತಿಂತವನಲ್ಲಪ್ಪ ಅಯ್ಯೋ ಹೋಗ್ಲಿ ಬಿಡು ಯಾವ ಊರ್ಗ ಹೊಂಟಿದೀಯಾ ರಾಮ್ಪುರಕ್ಕ ಈ ರಾಮ್ಪುರಕ್ಕೆ ರಾಮ್ಪುರ ರಾಮ್ಪುರ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಗೊತ್ತಿಲ್ವಾ ಹೇಳ್ತೀನಿ ಕೇಳು ಒಂದ್ ಸರ್ತಿ ನಮ್ಮ ತಂದೆ ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಬಿಟ್ಟು ಇಲ್ಲೇ ಸೆಟ್ಲ್ ಆಗೋಣ ಅನ್ಕೊಂಡಿದ್ದಂತೆ ಅದಕ್ಕೆ ತಾಯಿ ಸೀತಮ್ಮನವ್ರು ಬಂದು ನಾನೊಂದು ಪ್ರಶ್ನೆ ಕೇಳ ಅದಕ್ಕೆ ಏನ್ ಕೇಳು ನಿನಗೆ ಈಜ್ ಬರುತ್ತಾ ಬರಲ್ಲಪ್ಪ ಇನ್ ಒಂದ್ ಮಾತಾಡಿದ್ರೆ ದೋಣಿಯಿಂದ ಕೆಳಗೆ ನೋಡ್ಬಿಡ್ತೀನಿ ಹೋಗಲೇ ರಾಮ್ಪುರಕ್ಕೆ ಹೇಗೆ ಹೋಗ್ಬೇಕು ಎಲ್ಲಿಂದ ಬಂದ್ರೆ ಬಾಂಬೆಯಿಂದ ರಾಮ್ಪುರದಲ್ಲಿ ಯಾರ ಮನೆಗೆ ಹೋಗ್ಬೇಕು ಶರಭಯ್ಯನ ಮನೆಗೆ ಏನ್ ಸ್ವಾಮಿ ವಿಶೇಷ ಹೇಳಿದ್ರೆ ದಾರಿ ತೋರಿಸ್ತೀರಾ ಕೇಳ್ತಿಳ್ಕೊಳ ಅಂತ ಕೋಪ ಮಾಡ್ಕೋಬೇಡಿ ಶರಭಯ್ಯನಿಗೆ ರುಕ್ಮಿಣಿ ಅಂತ ಒಬ್ಳು ಮಗಳಿದ್ದಾಳೆ ಅವ್ರ ಮನೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ ಅಯ್ಯೋ 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 ಕೊಡಿ ಸರ್ ಎಷ್ಟು ಹೊತ್ತಿಂದ ಹೊತ್ಕೊಂಡಿದ್ದೀರಾ ನಿಮ್ಮ ವಯಸ್ಸೆಷ್ಟು ಸರ್ ಏಜ್ 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 24 ಅಂದ್ರೆ 22 ವರ್ಷ ಬಾಂಬೆಲಿ ಏನ್ ಮಾಡ್ತಾ ಇದ್ದೀರಾ ಸರ್ ಯೋ ರಾಮ್ಪುರಕ್ಕೆ ದಾರಿ ಯಾವ್ದಯ್ಯ ಹೇಳಿ ಸರ್ ಬಾಂಬೆಯಲ್ಲಿ ಒಂದ್ ಮಿಲ್ಲಲ್ಲಿ ಇಂಜಿನಿಯರ್ ಆಗಿದ್ದೀನಪ್ಪ ಸಂಬಳ ಎಷ್ಟು ಸರ್ ಒಂದ್ 2000 ಇರ್ಬೋದು ನಿಮ್ ತಂದೆಯವ್ರು ಏನ್ ಮಾಡ್ತಾರೆ ಸರ್ ಯಮಧರ್ಮರಾಯನ ಜೊತೆ ಪಗಡೆ ಆಡ್ತವ್ರೆ ಸರ್ ಏನ್ ಸರ್ ಒಂದು ಮದುವೆ ಮಾಡ್ಕೊಳಕ್ ರಾಮ್ಪುರ ತನಕ ಹೋಗ್ಬೇಕಾ ಸರ್ ಮತ್ತೆ ನಾನಿಲ್ವಾ ಗಾಬರಿ ಆಗ್ಬೇಡಿ ಸರ್ ನನಗೆ ವೃತ್ತಿ ಅಂತ ಒಬ್ಬ ಮಗಳಿದ್ದಾಳೆ ಸರ್ ಬಹಳ ಚೆನ್ನಾಗಿದ್ದಾಳೆ ಸರ್ ಬಹಳ ವರ್ಷಗಳಿಂದ ನನ್ನ ಮನೆಯಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾಳೆ ಸರ್ ದಯವಿಟ್ಟು ಕೈ ಬಿಡ್ಬೇಡಿ ಸರ್ ನಿಮ್ಮಿಬ್ರಿಗೂ ಒಳ್ಳೆ ಜೋಡಿ ಸರ್ ನನ್ನಂಗೆ ಇದ್ದಾಳೆ ಸರ್ ಡಿಟೋ ನನ್ನಂಗೆ ಇದ್ದಾಳೆ ಸರ್ ಮೀಶ ಒಂದಿಲ್ಲ ಅಷ್ಟೇ ಸರ್ ನಿನ್ನಂಗೆ ಇದ್ದಾಳ ಇಟ್ಟು ನಿನ್ನಂಗೆ ಇದ್ದಾಳ ಯಾರ್ ನೀವು ಏನಾಯ್ತು ಏನೂರಿ ನಿಮ್ದು ಅಡ್ರೆಸ್ ಕೇಳಿದ್ರೆ ನನ್ ಮಗಳು ಮದುವೆ ಮಾಡ್ಕೋ ಮಗಳು ಮದುವೆ ಮಾಡ್ಕೋ ಅಂತ ಅಟ್ಟಿಸ್ಕೊಂಡ್ ಬರ್ತಾನೆ ಹಂಗಾರೆ ಅವರೇ ನಮ್ಮಪ್ಪ ನಿಮ್ಮಪ್ಪನ ಯಾಕೆ ಏನಾಯ್ತು ಬಂದ್ರು ಬಂದ್ರು ಗುರುಗಳೇ 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 ಹೇಳಿ ಗುರುಗಳೇ ಏನಾ ಅದೇ ನೀವು ಕಾಯ್ತಿದ್ರಲ್ಲ ಅವ್ರು ಬರ್ತಿದ್ದಾರೆ ಹೇಳಿಯಾ ನಮಸ್ಕಾರ ನಮಸ್ಕಾರಪ್ಪ ಶರಭಯ್ಯನವ್ರ ಮನೆಗೆ ತಾನೇ ಬಂದಿದ್ದೀರಾ ಅದು ನಾನು ನಂಗೆಲ್ಲ ಗೊತ್ತು ಏನೋ ಹೇಳ್ಬೇಡಿ ಬನ್ನಿ 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 ಹೋಗೋಣ ನಮಸ್ಕಾರ ಬರಬೇಕು ಬರಬೇಕು ನಾರಾಯಣನು ನಾರದನ ಮನೆಗೆ ಬಂದಂತೆ ತಮ್ಮ ನಾಮಧೇಯ ರವಿ ರವಿಕುಮಾರ್ ಅಂತ ಅಂದ್ರೆ ಸೂರ್ಯಪುತ್ರ ಆಗಮಿಸಬೇಕು ಆಗಮಿಸಬೇಕು ರಾಮನವಮಿಗೋ ಬಸವ ಜಯಂತಿಗೋ ಅಥವಾ ಗಣೇಶ ಚತುರ್ಥಿಗೋ ಯಾವುದಕ್ಕೆ ಆಗಮಿಸಬೇಕು ಡೇಟು ಕೊಟ್ರೆ ಇಲ್ಲ ನಾನು 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 ಎನ್ನುವುದನ್ನ ಬಿಡು ಮನುಜನಿಗೆ ಅಹಂಕಾರ ಅದಲ್ಲ ಸ್ವಾಮಿ ವಿಚಾರ ವಿಚಾರಕ್ಕಿಂತ ಹರಿಕತೆಯಲ್ಲಿ ಪ್ರಚಾರ ಮುಖ್ಯ ಆದರೆ ಡೇಟ್ ಇಲ್ಲದೆ ಪ್ರಚಾರ ಹೇಗೆ ಸಾಧ್ಯ ಎಲ್ಲ ನನ್ನ ಗ್ರಾಚಾರ
ಪರಿಹರಿಸಬಹುದಿತ್ತು. ಆದರೆ ಮುಂದಿನ ತಿಂಗಳು ಎಲ್ಲಾ ಡೇಟ್ಸು ಬುಕ್ ಆಗಿ ಹೋಗಿದೆ. ಇಲ್ಲ, ಅದು ಇಲ್ಲ. ಇಲ್ಲವೆನ್ನುವುದು ಮಾಯೆ, ಇದೆ ಎನ್ನುವುದು ಮಾಯೆ. ಆದರೆ ಇದು ಮಾತ್ರ ಮಾಯೆಯಲ್ಲ. ಸಾವಿರ ವರ ಕೊಟ್ಟರೆ ಮುಂದಿನ ತಿಂಗಳು ಎರಡು ದಿನ ಬಂದು ಕಥೆ ನಡೆಸಿಕೊಡುತ್ತೇನೆ. ಅದು 250 ಹರಿಕಥೆಗಳು, 150 ಶಿವಕಥೆಗಳು, 120 ಕೀರ್ತನ ಕಥೆಗಳು, 68 ಉಪಕಥೆಗಳು ಉಂಟು. ಹರಿಕಥೆಗೆ 1000 ರೂಪಾಯಿ, ಶಿವಕಥೆಗೆ 1100 ರೂಪಾಯಿ. ಅದು ಸುಮ್ಮನೆ ಎಷ್ಟು ತಗೋತೀರಾ? ಒಂದು ಸಾ ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? ಹೇಳುವಂತವನಾಗು. ನಾನಿಲ್ಲಿ ಬಂದಿರೋದು ನಿಮ್ಮನ್ನು ಹರಿಕಥೆಗೆ ಬುಕ್ ಮಾಡಕ್ಕಲ್ಲ, ನಿಮ್ಮ ಸುಪುತ್ರಿಯನ್ನು ಮದುವೆಯಾಗಲು. ನನ್ನ ಸುಪುತ್ರಿ? ನಿಮ್ಮ ಮಗಳು. ನನ್ನ ಮಗಳು? ಬೋಲೋ ಶ್ರೀಕೃಷ್ಣ ಪರಮಾತ್ಮಗೆ. ಆ ಕುಮಾರ, ಸೂರ್ಯಕುಮಾರ, ರವಿಕುಮಾರ ಸ್ವಾಮಿ, ಹೀಗೆ ಹೀಗೆ ದಯಮಾಡಿಸುವಂತವನಾಗು. ನೋಡು, ಇದೇ ನನ್ನ ಅರಮನೆ, ಸರಿಯಾಗಿ ನೋಡ್ಕೋ. ಇಲ್ಲಿ ನೀನು ಇರಬೇಕಾಗುತ್ತೆ. ಎಷ್ಟು ದಿನ? ಹೆಚ್ಚೇನಿಲ್ಲ, ಒಂದು 20 ವರ್ಷ. ಯಾಕೆ? ಯಾಕಂದ್ರೆ ನನ್ನ ಮಗಳನ್ನ ವಿವಾಹ ಆಗೋದಕ್ಕೆ ಅಷ್ಟು ದಿನನ ಬೇಕಾಗುತ್ತೆ. ಯಾಕಂದ್ರೆ ಮೊದಲು ಒಬ್ಬ ಅನುರೂಪಳಾದ ಕನ್ನಿಯನ್ನು ನೋಡಬೇಕು, ನಿನಗಲ್ಲ ನನಗೆ. ಆಮೇಲೆ ನಾನು ಅವಳನ್ನ ವಿವಾಹ ಆಗ್ಬೇಕು. ಆಮೇಲೆ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಬೇಕು. ಆ ಹೆಣ್ಣು ಮಗು ಬೆಳೆದು ಮದುವೆ ವಯಸ್ಸಿಗೆ ಬರಬೇಕು. ಆಮೇಲೂ ನಿನ್ನಲ್ಲಿ ಯೌವನ ಅನ್ನೋದೇನಾದ್ರೂ ಉಳಿದಿದ್ರೆ ಆಗ ನೀನು ಮದುವೆ ಆಗ್ಬೋದು. ನಿಮಗೆ ಹುಚ್ಚಿಗೆ ಚೆನ್ನಾಗಿ ಹಿಡಿದಿದೆಯೇನ್ರಿ? ಹುಚ್ಚು ಹಿಡಿದಿರೋದು ನಿನಗೆ, ನನಗಲ್ಲ. ಅಲ್ಲಯ್ಯ, ನನಗೆ ಇನ್ನೂ ಮದುವೆ ಆಗಿಲ್ಲ. ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಂದಿದೀಯಲ್ಲ ನೀನು. ಅಂದ್ರೆ ನಾನು ಕಳಿಸಿದ ಟೆಲಿಗ್ರಾಮ್? ಟೆಲಿಗ್ರಾಮು ಇಲ್ಲ, 3 ತಿಂಗಳಿಂದ ಪ್ರೋಗ್ರಾಮು ಇಲ್ಲ. ಯಾರಾದ್ರೂ ಬಂದು ಪ್ರೋಗ್ರಾಮ್ ಕೊಡ್ತಾರೇನೋ ಅಂತ ಕಾಯ್ತಾ ಕೂತಿದ್ದೆ. ಅಂದ್ರೆ ನಾನು ಹುಡುಕ್ತಿರೋ ಶರ್ವಯ್ಯ ನಾನಲ್ಲ, ರುಕ್ಮಿಣಿ ಇರೋ ಶರ್ವಯ್ಯನ ಮನೆ ಗೊತ್ತಾ? ರುಕ್ಮಿಣಿ? ಹಾಳಾದ ಬಿಸಿಲು ಬೇರೆ. ತರಬಯ್ಯನ ಮನೆಗೆ ದಾರಿ. ಒಂದ್ ಬೋರ್ಡು, ಎರಡು ರೋಡು, ಮೂರ್ ರೋಡ್ ಆಯ್ತಲ್ಲಪ್ಪ. ಈ ಕಡೆ ನೋಡಕ್ಕ ಇವ್ರು ಹೇಳೋದು ನಮ್ ಸೈಕಲ್ಗೆ ಓಡ್ ಬಂದ್ ಡಿಕ್ಕಿ ಕೊಟ್ಟು ನಮ್ಗೆ ಕಣ್ಕಾಣಲ್ಲ ಅಂತ ಹೇಳ್ತಾರೆ. ನಾನಲ್ಲೇ ಓಡ್ ಬಂದೆ? ಓಡ್ ಬರ್ಲಿಲ್ಲ, ನಡ್ಕೊಂಡ್ ಬಂದ್ ಯಾಕ್ರಿ ಡ್ಯಾಶ್ ಹೊಡಿದ್ರಿ? ನಾನ್ ಪಾಡು ದಾರಿ ನೋಡ್ತಾ ನಿಂತಿದ್ದೆ. ದಾರಿ ನೋಡೋದಕ್ಕೆ ರಸ್ತೆಲ್ ಯಾಕ್ರಿ ನಿಂತ್ಕೋಬೇಕಾಯ್ತು? ಸತ್ಯವಾಗ್ಲೂ ರಸ್ತೆ ಪಕ್ಕದಲ್ಲೇ ಮಾ ನಿಂತಿದ್ದು, ರಸ್ತೆಲ್ಲ. ರಸ್ತೆ ಪಕ್ಕದಲ್ಲೇ ಆಗ್ಲಿ, ಯಾಕ್ ನಿಂತ್ಕೋಬೇಕಿತ್ತು ಅಂತ ಕೇಳಕ್ಕ? ರಸ್ತೆ ಪಕ್ಕದಲ್ಲೇ ಆಗ್ಲಿ, ಯಾಕ್ರಿ ನಿಂತ್ಕೋಬೇಕಾಯ್ತು? ಇನ್ನೆಲ್ ನಿಂತ್ಕೋಬೇಕಾಗಿತ್ತು? ನಮ್ ಸೈಕಲ್ ಬರ್ತಾನೆ, ಅಲ್ಲಿ ಓಡೋಬೇಕಿತ್ತು ಅಂತ ಹೇಳಕ. ಬಂದಿದ್ ಕಡೆ ಎಲ್ಲ ದಾರಿ ಕೊಡಕ್ಕೆ ನೀವೇನ್ ಮಹಾರಾಣಿ ಮೊಮ್ಮಗಳ? ಮೊಮ್ಮಗಳಲ್ಲ, ನಾನೇ ಮಹಾರಾಣಿ ಅಂತ ಹೇಳಕ. ಹೌದು, ನಾನೇ ಮಹಾರಾಣಿ. ಆಗಬಹುದು, ಆ ಅದೃಷ್ಟವಂತ ಮಹಾರಾಜ. ಯಾರು ನೀನಂತೂ ಅಲ್ಲ ಅಂತ ಹೇಳಕ. ರೀ ಜಾಸ್ತಿ ಮಾತಾಡ್ಬೇಡ್ರಿ. ಏನ್ರಿ ಮಾಡ್ತೀರಾ? ನಿಮ್ಮಪ್ಪನ ಹೆಸರೇನ್ರಿ ಹೇಳಕ್ಕ? ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ಗೆ ಏನ್ ಮಾಡ್ತೀನಿ ನೋಡಿ. ಅಯ್ಯೋ ಅಮ್ಮ, ಒಳ್ಳೆ ಪಾಠ ಕೊಡ್ಸಿದ್ರೆ ಬುದ್ಧಿ ಬಿಡೋದು. ಹೇಳೋರ್ಗು ಬಿಡಲ್ಲ. ಅಯ್ಯ ಬಿಡ್ಬೇಡಿ ಬಿಡ್ರಿ, ನೀವೇ ಇಟ್ಕೊಳ್ಳಿ. ಹೇಗಿದ್ದು ದೊಡ್ಡ ಕಾಸಿ ಸೈಕಲ್? ಏ ಬಾಕ ಇವಯ್ಯ, ಅದೇನ್ ಕಿಸೆ ತನ ಕಿಸಿಲಿ ನೋಡೋಣ. ಅಯ್ಯೋ ಈಗೇನಪ್ಪ ಮಾಡೋದು? ಈ ಬೋರ್ಡ್ ರೋಡ್ ಜೊತೆ ಒಂದ್ ದೊಡ್ಡ ಕಾಸಿ ಸೈಕಲ್ ಬೇರೆ. ಏ ಗುಂಡಿ, ಈಗೇನೆ ಮಾಡೋದು? ಮನೆಗ್ ಹೋಗ್ ಊಟ ಮಾಡೋದು. ಹಂಗಲ್ವೇ, ಇನ್ ಹೆಂಗಕ್ಕ? ಅವನ್ ಮೇಲ್ ಬಿದ್ದ ಸೈಕಲ್ ಬಿಟ್ ಬಂದ್ವಲ್ಲ, ಅಪ್ಪ ಕೇಳಿದ್ರು, ಈಗೇನೆ ಹೇಳೋದು? ಮಾವಿನಕಾಯಿ ಕೇಳ್ತಾ ದಕ್ಕಳ ಹಾಕೊಂಡ್ ಹೋದ ಅಂತ ಹೇಳೋದು. ಹಂಗಲ್ವೇ, ಇನ್ ಹೆಂಗಕ್ಕ? ಏ ಅವನ್ ಜೊತೆ ಜಗಳ ಆಡೋದು ಆಡ್ಬಿಟ್ಟು ಈಗ ಸುಳ್ಳು ಹೇಳುವಂತ್ಯಾ?
ಅಕ್ಕ ಈಗೇನಾದ್ರ ಅವ್ನು ನನ್ನ ಕೈಗೆ ಸಿಕ್ಕಿದ್ರೆ ಈ ಮಾವಿನಕಾಯಿ ಜೊತೆ ಸೇರಿಸಿ ಉಪ್ಪಿನಕಾಯಿ ಹಾಕ್ಬಿಡ್ತಿದ್ದೆ. ಅನ್ನುಡಿ ಅಕ್ಕೋಯ್, ನಿನ್ ಸೈಕಲ್ ನಿನ್ಕೋ ಮುಂಚೆನೆ ಬಂದ್ಬಿಟೈತೆ. ಜೊತೆಗೆ ಅವನು ಬಂದಿದ್ದಾನಲ್ಲಿ. ನೀನು ಅವನ್ ಮೇಲೆ ಸೈಕಲ್ ಬಿಟ್ಟಿದ್ದಕ್ಕೆ ನಿಮ್ಮ ಅಪ್ಪಂಗ್ ಚಾಡಿ ಹೇಳಕ್ ಬಂದಿರ್ಬೇಕು. ಈಗೇನೆ ಮಾಡೋದು? ಏನ್ ಮಾಡೋದು ಅಕ್ಕ? ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಅವರೇ ಜಗಳ ಗಂಟೆ ಇಲ್ಲೂ ಬಂದ್ಬಿಟ್ಯಾ? ನಾನಾ ಜಗಳ ಗಂಟೆ? ಓ, ಅಲ್ಲಿ ನಿಮ್ ಜೊತೆ ಜಗಳ ಆಡಿದ್ದ? ಅದು ನಾನಲ್ಲ, ನನ್ ತಂಗಿ. ತಂಗಿನಾ? ಹ್ಮ್, ಅವಳಿ ಜವಳಿ, ಅವಳ ಅವಳಿ ನನ್ ಜವಳಿ. ಏಯ್ ಶರ್ಬಾಯ್ನವ್ರೆಲ್ಲ? ಅವ್ರಿಲ್ಲ, ಎಲ್ಲ ಹೋಗವ್ರೆ. ಹ್ಮ್, ಬರ್ಲಿ ಬರ್ಲಿ. ಅವ್ರು ಬರೋದ್ ಲೇಟ್ ಆಗತ್ತೆ. ಕಾಯ್ತೀನಿ ಬಿಡು. ಅವ್ರಿವತ್ತೆಲ್ಲ ಬರ್ಲ, ನಾಳೆನೆ. ನಾಳೆನೆ ಬರ್ಲಿ ಬಿಡು, ಇಲ್ಲೇ ಕಾಯ್ತೀನಿ. ಅವ್ರ ನಾಳೆ ಬಿಟ್ಟು ನಾಳೆ ಬಂದ್ರೆ? ನಾಳಿದ್ದು ಆಚೆ, ನಾಳಿದ್ದು ಮುಂದಿನ ವಾರ, ಮುಂದಿನ ತಿಂಗಳು, ಯಾವಾಗ ಬಂದ್ರು ಇಲ್ಲೇ ಕಾಯ್ತೀನಿ. ಹೋಗಲೇ. ಈಗ ನೀ ಚಾಡಿ ಹೇಳಬೇಕಾ? ನೀನುನಾ? ಹ್ಮ್, ನಾನೇ. ಹೌದು, ಶರ್ಬೈನವ್ರು ನಿನ್ಗೆ ಏನಾಗ್ಬೇಕು? ಅದೆಲ್ಲ ನಿಂಗೆ ಯಾಕೆ? ಮೊದ್ಲಿ ನಿನ್ ಜಾಗ ಖಾಲಿ ಮಾಡು. ನಾನೇ ಜಾಗ ಖಾಲಿ ಮಾಡ್ಬೇಕು? ಜಾಗ ನಿಮ್ ಅಪ್ಪಂದ? ಹ್ಮ್, ನಮ್ಮ ಅಪ್ಪಂದೆ. ನೀನೇನಾದ್ರೂ ಬಂದ್ ನಮ್ಮ ಅಪ್ಪನ ಹತ್ರ, ನೋಡಿ ಸ್ವಾಮಿ, ನಿಮ್ ಮಗಳು ಬಂದ್ ನನ್ ಮೇಲೆ ಸೈಕಲ್ ಹತ್ಸದ್ಲು ಅಂತ ಚಾಡಿ ಹೇಳ್ಬೇಕು. ನಮ್ ಹೋಗಿ ಸೈಕಲ್ ಕಲಿಯೋ ರಸ್ತೆ ನೀನ್ ಯಾಕ ಓಡಾಡ್ಬೇಕು ಅಂತ ಹೇಳಿ ತುತ್ತೂರಿ ಕಲಿಯರ್ ಗೂಸ ಕೊಡ್ತಾರೆ. ತುತ್ತೂರಿನ? ಹ್ಮ್, ತುತ್ತೂರಿನೇ. ನಮ್ಮ ಅಪ್ಪ ಶರ್ಬಾನವ್ರ ಬಾಡಿ ಗಾರ್ಡ್. ನೀನೇನ ರುಕ್ಮಿಣಿ? ಅದೆಲ್ಲ ಕಟ್ಕೊಂಡ್ ನಿಂಗೇನ ಬೇಕು? ಅದನ್ನ ಕಟ್ಕೊಂತ ನಮ್ಮ ಅಪ್ಪ ಕಳ್ಸಿರೋದು. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಮೊದಲಿಂದ ತಗೋ. ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋಗಲ್ವಾ? ಯಾಕಪ್ಪ, ಏನಾಯ್ತು? ಅದು ಏನಮ್ಮ ಇದೆಲ್ಲ? ನಾನ್ ಹೇಳ್ತೀನಿ ಸರ್. ನೀವೇನ್ ಹೇಳ್ಬೇಕಾಯ್ಲ, ನಾನೇ ಹೇಳ್ತೀನಿ. ಇವ್ರು ಯಾರ್ದೋ ಮನೆ ಕೇಳ್ಕೊಂಬಂದ್ರಪ್ಪ, ಗೊತ್ತಿಲ್ಲ ಅಂದಿದ್ದಕ್ಕೆ ನಮ್ ಸೈಕಲ್ ಬೀಳ್ಸ್ಬಿಡೋದ. ಅದಕ್ಕೆ ಯಾರ ಮನೆ ಬೇಕಾಗಿತ್ತು ತಮಗೆ? ನಿಮ್ ಮನೆನೇ ಸರ್. ಶರ್ಬೈನವ್ರು ನೀವ್ ತಾನೆ? ಹೌದು. ಸಾವುಕಾರ ಶರ್ಬೈನವ್ರು ನೀವೇ ತಾನೆ? ಹೌದಪ್ಪ. ನಾನು ಬಾಂಬೆ ಷಣ್ಮುಖಪ್ಪನವ್ರ ಮಗ ರವಿ, ರವಿಕುಮಾರ್ ಅಂತ. ನೀನು ನಮ್ ಷಣ್ಮುಖಪ್ಪನ ಮಗನ? ಏನ್ ಹೇಳಿ ಅಂದ್ರೆ, ಈಗ ಬರ್ತಾ ಇದ್ರಂತ ಒಂದು ಕಾಗದ ಏನಾದ್ರು ಬರ್ದಾಗ ಬರ್ದಾಗಿತ್ತೆ? ನದಿ ಹತ್ರ ನಾನು ಗಾಡಿ ಕಳಿಸ್ತಾ ಇರ್ಲಿಲ್ವಾ? ಕಾಗದ ಏನು, ಟೆಲಿಗ್ರಾಮ್ ಕೊಟ್ಟೆ, ವಾರದ ಮೇಲೆ ಆಯ್ತು. ಸೇರ್ಲಿಲ್ವೇ? ಹ್ಯಾಕ್ ಸೇರುತ್ತೆ, ಊರ್ ತುಂಬಾ ಶರ್ಬೈಗಳೇ. ಓ, ಬನ್ನಿ ಹೇಳಿ ಅಂದ್ರೆ ಬನ್ನಿ ಬನ್ನಿ. ನಮ್ಮೂರು ದೇವ್ರ ಹೆಸರು ಶರ್ಬೈ ಅಂತ, ಅದಕ್ಕೆ ಇಷ್ಟೆಲ್ಲ ಗೋಳು. ಸರಿ, ಶಾಂಪು ಬಾಟ್ಲ್ ಏನಾಗಿದೆಯೋ? ತುತ್ತೂರೆ, ಬ್ಯಾಗ್ ಇಸ್ಕೋ. ತೊಡಿ ತೊಡಿ. ಛತ್ರಿ ತಗೋ. ರುಕ್ಮಿಣಿ, ಒಂದೆರಡು ಲೋಟ ಶರಬತ್ ಮಾಡ್ಕೊಂಬಮ್ಮ. ಆಗ್ಲಿಪ್ಪ. ಬನ್ನಿ ಬನ್ನಿ. ಅಂದ್ಹಾಗೆ ನಮ್ಮ ಮನೆ ಹುಡುಕೋದು ನಿಮ್ಗೆ ಕಷ್ಟ ಆಯ್ತು ಅಂತ ಕಾಣುತ್ತೆ. ಯಾಕೆ ಅಂದ್ರೆ ಈ ಊರು ನಿಮ್ಗೆ ಹೊಸ್ತು ನೋಡಿ. ಹೊಸದಾಗಿತ್ತು, ನಿಮ್ಮನ್ನು ಹುಡುಕೋದ್ರಲ್ಲಿ ಊರ್ ಊರೇ ಪರಿಚಯ ಆಗೋಯ್ತು ನಿಮ್ಮನ್ ಬಿಟ್ಟು. ಅಮ್ಮ ಯಾರು ಬಂದಿದ್ರು ನೋಡು, ಕೂತ್ಕೊಳ್ಳಿ. ಏನಪ್ಪ ಇವ್ರು ಯಾರು ಗೊತ್ತಾಯ್ತಾ? ಓ, ಅದೇ ನಮ್ಮೂರ್ಗ್ ಹೊಸ್ತಾಗ ದನ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ದಲ್ಲ, ಅವ್ರು ತಾನೇ? ಅವ್ರಲ್ಲಮ್ಮ, ಇವರು ನಮ್ ಷಣ್ಮುಖಪ್ಪನ ಮಗ ರವಿ. ಇನ್ನೂ ಗೊತ್ತಾಗ್ಲಿಲ್ವಾ? ಓ, ಗುರ್ತಿದ್ದೇನು. ಆವತ್ ನೋಡಿದ್ದಕ್ಕೂ ಇವತ್ ನೋಡೋದಕ್ಕೂ ಹಾಗೆ ಇದ್ದಾನೆ. ಬಾಯಲ್ಲಿ ಬತ್ತಾಸ್ ಇಟ್ಕೊಂಡು ಚೆಡ್ಡಿನ ಹಾಕೊಳ್ದೆ ನಮ್ಮನೆಗೆ ಓಡ್ ಬರ್ತಾ ಇರ್ಲಿಲ್ವೇ ಆವಾಗ? ಓ, ಅಷ್ಟೊಂದು ಕಾಗದ ಬರೆದ್ರು, ಉತ್ತರನೇ ಬರೆದಿದ್ದು ನೋಡಿ ಷಣ್ಮುಖಪ್ಪ ನಮ್ಮನ್ನ ಮರ್ತೇ ಬಿಟ್ಟೇನು ಅಂದ್ಕೊಂಡಿದ್ದೆ. ಅಂತೂ ಈಗ ನಿಮ್ಮನ್ನೇ ಕಳೆದ್ಬಿಟ್ಟ ನೋಡಿ, ನಮ್ಮ ರುಕ್ಮಿಣಿ ಮದುವೆ ಮಾಡ್ಕೊಳಕ್ಕೆ. ಏನು, ಮದ್ವೇನಾ? ಹೌದಮ್ಮ, ನಾನ್ ಯಾವಾಗ್ಲೂ ಹೇಳ್ತಾ ಇದ್ನಲ್ಲ, ಬೊಂಬಾಯಿಂದ ಹುಡುಗ ಬರ್ತಾನೆ, ನಿನ್ ಮದ್ವೆ ಆಗ್ತಾನೆ ಅಂತ. ಅವನೇ ಇವನು. ನೀವು ಚಿಕ್ಕವರಿದ್ದಾಗ್ಲೇ ನಿಮ್ಮಿಬ್ರಿಗು ಮದುವೆ ಮಾಡ್ಬೇಕು ಅಂತ ನಾನು ನಿಮ್ಮಪ್ಪ ಒಬ್ರಿಗೊಬ್ರು ಮಾತು ಕೊಟ್ಟಿದ್ದೆ. ಇಲ್ಲಿಂದ ಮಂಡಿ ವ್ಯಾಪಾರ ಮಾಡ್ತೀನಿ ಅಂತ ದಾವಣಗೆರೆ ಹೋದ, ಇದ್ದ ಬದ್ದದೆಲ್ಲ ಕಳ್ಕೊಂಡ, ಅಲ್ಲಿಂದ ಬೊಂಬಾಯಿಗೆ ಹೋದ. ಆವತ್ತು ಕೊಟ್ಟ ಮಾತನ್ನ ತಪ್ಪದೆ ಉಳಿಸ್ಕೋಬೇಕು ಅಂತಾನೆ ನಮ್ಮ ರುಕ್ಮಿಣಿಗೆ ಎಂತೆಂತ ಗಂಡು ಬಂದ್ರು ಒಪ್ಪದೆ ಹಿಂದಕ್ಕೆ ಕಳಿಸಿದ್ದು. ಏನ್ ಹಾಗೆ ನಿಂತ್ಬಿಟ್ಟೆ? ನಿನ್ ಕೈಯಾರ ಪಾನಕ ಕೊಡಮ್ಮ. ತಗೊಳ್ಳಿ. ಥ್ಯಾಂಕ್ ಯು. ಒಳ್ಳೆ ರಾಜ, ರಾಜಕುಮಾರ ಇದ್ದಂಗವನೇ.
ನಮ್ಮಪ್ಪ ರಾಮ್ಪುರಕ್ಕೆ ಹೋಗಿ ಹುಡುಗಿ ನೋಡ್ಕೊಂಡ್ ಬಾ ಹುಡುಗಿ ನೋಡ್ಕೊಂಡ್ ಬಾ ಅಂತ ಒತ್ತಾಯ ಮಾಡ್ತಿದ್ರು. ನಾನು ಇಲ್ಲಿ ಬಂದ್ಬಿಟ್ಟು ಹೋದೆ ಅಂತ ಮರಿದವ್ರಿಗೆ ಒಂದು ಕಾಗದ ಬರೆದ್ಬಿಡಿ ಪ್ಲೀಸ್. ಮತ್ತೆ ನಾನು ಬಂದ್ ಕೆಲಸ ಆಯ್ತು, ನಾನು ಇಲ್ಲಿ ಬರಲಾ? ಬರಲಾ ಏನ್ ಹಾಗಂದ್ರೆ? ಈಗ ಬಂದು ಹಾಗೆ ಹೊರಟ್ಬಿಡೋದೆ? ನನ್ನ ಅಳಿ ಆಗೋ ಹುಡುಗ, 20 ವರ್ಷ ಆದ್ಮೇಲೆ ಇವ್ರಿಗೆ ಬಂದಿದ್ದೀರಾ? ಬಂದ ಕೂಡಲೇ ಹೊರಟ್ಬಿಟ್ರೆ ಊರಿನ ಜನ ಏನ್ ಅನ್ಕೋತಾರೆ, ನಿಮ್ಮಪ್ಪ ಏನ್ ಅನ್ಕೋತಾರೆ? ಅದಕ್ಕೆ ಒಂದೆರಡು ದಿವಸ ಆರಾಮಾಗಿದ್ದು, ಹೊಟ್ಟೆಗೆ ಹಬ್ಬದ ಊಟ, ಮೈಗೆ ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ರಂತೆ. ತುತ್ತೂರಿ ತುತ್ತೂರಿ ಅಲ್ಲ, ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ, ನಿನ್ ಹೆಸರೇ ತುತ್ತೂರಿನ? ತುತ್ತೂರಿ ಅದೇಪ ತುತ್ತೂರಿನ? ಅಲ್ಲ ತುತ್ತೂರಿ ಅದೇ ತುತ್ತೂರಿನ ತುತ್ತೂರಿ ತುತ್ತೂರಿ ಅವನ ಹೆಸರು ತುತ್ತೂರಿ ಅಲ್ಲ ಕಸ್ತೂರಿ. ಅವನು ಕಾ ಹೇಳಕ್ ಬರಲ್ಲ, ಎಲ್ಲ ತಾನೆ. ಅದಕ್ಕೆ ಹೇಳ್ರು ಅವನ ತುತ್ತೂರಿ ತುತ್ತೂರಿ ಅಂತಾರೆ. ಕಸ್ತೂರಿನ? ಹಾ ತುತ್ತೂರಿ. ನನ್ ಕರ್ಮ ಇಲ್ಲ ಕರ್ಮ ಕರ್ಮ. ಏನಕ್ಕ ಬೊಂಬಾಯಿಂದ ಬಂದ್ರಲ್ಲ, ಅವ್ರು ನೋಡಿದ್ಯಲ್ವೇನೆ? ನೋಡ್ದೆ ಏನಕ್ಕ, ಇಬ್ರು ಒಟ್ಟಿಗೆ ನೋಡ್ಲಿಲ್ವಾ? ನಿಂಗ್ ಅವ್ರು ನೋಡಿದ್ರೆ ಏನನ್ಸುತ್ತೆ? ನಂಗ್ ಹೇಳಕ್ ತುಂಬಾ ನಾಚಿಕೆ ಆಗತ್ತಪ್ಪ. ನಿಂಗ್ ಯಾಕೆ ನಾಚಿಕೆ? ಮತ್ತೆ ಅವರು ನನ್ನನ್ನು ಒಂಥರ ನೋಡ್ತಾರ, ಅದಕ್ಕೆ ನೋಡ್ತಾರ ನಿನ್ನೊಂಥರ. ಹೋಗೆ ಏ ನಿನ್ಸ್ಕೊಳೆ ಗುಂಡಿ, ಹಂಗಲ್ವೇ? ಇನ್ ಹೆಂಗಕ್ಕ? ನನ್ನ ಅವ್ರ ಜೊತೆ ನೋಡಿದ್ರೆ ನಿಂಗ್ ಏನನ್ಸುತ್ತೆ? ರೋಸ್ಟ್ ಬೇಜಾರಾಗ್ತದಕ್ಕ. ಯಾಕೆ? ನೀನ್ ಒಳ್ಳೆ ಲೈಟ್ ಕಂಬತ್ತರ ಅಷ್ಟು ಉದ್ದ ಇದ್ಯಾ, ಅವ್ರ ಒಳ್ಳೆ ಗೂಟದ ಕಲ್ತರ ಇಷ್ಟೇಷ್ಟ ಇದಾರೆ. ಹಂಗಲ್ವೇ? ಇನ್ ಹೆಂಗಕ್ಕ? ನಾನ್ ಅವ್ರ ಮದ್ವೆ ಮಾಡ್ಕೊಂಡ್ರೆ ಹೇಗಿರುತ್ತೆ? ಮದ್ವೆ ಮಾಡ್ಕೊಂಡ್ರೆನ ಮಕ್ಕಳಾಗ್ತಾವೆ ಅನ್ಸತ್ತೆ. ನೋಡ್ ರುಕ್ಮಿಣಿ, ಅವನು ನಿನ್ ನೋಡಕ್ ಬಂದಿರೋ ವರ, ಅವನ್ ಮುಂದೆ ಹೀಗೆಲ್ಲ ಸಣ್ಣ ಹುಡುಗಿ ತರ ಆಡ್ಬಾರ್ದು. ಇನ್ನೇನು ಮುದುಕಿ ತರ ಆಡ್ಬೇಕಾ? ಹಾಗಲ್ಲಮ್ಮ, ನೀನು ಹೈಸ್ಕೂಲ್ ಓದಿರೋಳು, ಸ್ವಲ್ಪ ನಯ ನಾಜೂಕು ಕಲ್ತ್ಕೋಬೇಕು. ಅವನು ಪಟ್ಟಣದ ಹುಡುಗ, ದೊಡ್ಡ ಶ್ರೀಮಂತ, ಈ ಹಳ್ಳಿ ಕೊಂಪೆಗೆ ಬಂದಿದ್ದಾನೆ. ಅವನಿಗೆ ಇಷ್ಟವಾಗೋ ಹಾಗೆ ನಾವು ನಡ್ಕೋಬಿಡ್ವೆ? ಇಷ್ಟ ಅಂದ್ರೆ ಅವನು ಬೇಕು ಬೇಡ ಎಲ್ಲ ತಿಳ್ಕೋಬೇಕು. ಅವನಿಗೆ ಊಟಕ್ಕೆ ಬಡಿಸ್ದಾಗ ಸಾಕು ಸಾಕು ಅಂತಿದ್ರು, ನೀನೇ ಬಲವಂತ ಮಾಡಿ ಬಡಿಸ್ಬೇಕು. ಅವನ್ ಸ್ನಾನಕ್ಕೆ ಹೋದಾಗ ಬರೀ ಸೋಪು ಸೀಗೆಕಾಯಿ ಕೊಟ್ರೆ ಸಾಲ್ದು, ಅವನ್ ಬೆನ್ನುಜ್ಜಿ ಹಾಯ್ ಅಂತೋ ಹಾಗೆ ಸ್ನಾನ ಮಾಡಿಸ್ಬೇಕು. ಯಾಕಜ್ಜಿ ಹಾಗೆ ನಿಂತ್ಬಿಟ್ಟೆ? ಆ ಏನಿಲ್ಲ, ನಾನು ನಿನ್ನಷ್ಟಿರೋವಾಗ ನಿಮ್ ತಾತ ನನ್ನ ನೋಡಕ್ ಬಂದಿದ್ರಲ್ಲ, ಅದ್ರ ಜ್ಞಾಪಕ ಬಂತು ಅಷ್ಟೇ. ಹೌದಾ? ನೀನೇನೇನ್ ಮಾಡಿದ್ದೆ ಅವ್ರಿಗೆ? ಈ ಹುಚ್ಚುಡ್ಗೆ ನನ್ನಡಿ ಅಡಿಗೆ ಹೊತ್ತಾಯ್ತು. ಅಳಿಯದ್ರೆ ಎಂದು ಅಡಿಗೆ ಮನೆ ಕಡೆ ಹೋಗದೆ ಇರೋ ನಮ್ಮ ರುಕ್ಮಿಣಿ ಇವತ್ತೆಲ್ಲ ತಾನೇ ಮಾಡಿದಾಳೆ. ಸಾಕು. ಅವನು ಸಾಕು ಸಾಕು ಅಂತ ಇದ್ರು, ನೀನ್ ಬಲವಂತ ಮಾಡಿ ಬಡಿಸ್ಬೇಕು. ಸಾಕಮ್ಮ ಸಾಕು ಅಂದೆ. ಸರ್, ನಿಮ್ಮ ಊರಲ್ಲಿ ಸಾಕು ಅನ್ನೋ ಪದಕ್ಕರ್ಥ ಸಾಕು ಅಂತ ತಾನೆ? ಇದು ಬೇರೆ. ಸಾಕು ಸಾಕಮ್ಮ. ಹಲೋ ಇರು. ಹಾಗೂ ಪೂರ್ತಿ ಇಲ್ಲೇ ಉಯ್ಬೇಕು ಅಂತ ತೀರ್ಮಾನ ಮಾಡಿದಿರಾ? ಕೊಡಿ. ಥ್ಯಾಂಕ್ ಯು. ತಾಯಿ ಇಲ್ಲದ ಹುಡುಗಿ ಸ್ವಲ್ಪ ಮುದ್ದಾಗಿ ಬೆಳೆದಿದ್ದಾರೆ ಅಷ್ಟೇ, ಆದ್ರೆ ನಮ್ಮ ರುಕ್ಮಿಣಿ ಚಿನ್ನದಂತ ಹುಡುಗಿ. ನೀವು ಹೂವನ್ನೇ ನಾಳೆನೆ ತಾನ್ ಧೂಮಂತ ಮದುವೆ ಮಾಡಿಸ್ಬಿಡ್ತೀನಿ. ಹೇಗಿದೆ ನಿಮ್ಮ ಹೆಂಡತಿಯಾಗಿ ಬರೋಳು ಮಾಡಿರೋ ಅಡಿಗೆ? ನೀ ತಗೋಪ್ಪ. ನಾ ಮಾಡಿರೋ ಸಿಹಿ ಹೇಗಿದೆ? ಆ ಮೈಸೂರ್ ಪಾಕ್ ಅಂದ್ರೆ ಇದು, ನನ್ನ ಜೀವನದಲ್ಲೇ ಇಂಥ ಮೈಸೂರ್ ಪಾಕ್ ತಿಂದೇ ಇಲ್ಲ. ಬಾಂಬಟ್ ಮೈಸೂರ್ ಪಾಕ್ ಚೆನ್ನಾಗಿದ್ಯಾ? ಅದ್ ಮೈಸೂರ್ ಪಾಕ್ ಅಲ್ಲ, ಜಾಮೂನು. ಜಾಮೂನ ರಸನೇ ಇಲ್ವಲ್ಲ ಸಾರ್? ಇದು ಬೇರೆ. ಈ ಊರಲ್ಲಿರೋರೆಲ್ಲ ನನ್ನ ಮೇಲೆ ಸೈಕಲ್ ಹಚ್ಚೋದಲ್ಲ ಇದ್ರಲ್ಲ ಸಾರ್. ಕೆಳಗಿಳಿರಿ ಸಾರ್. ನಮಸ್ಕಾರ ಸರ್. ನೀವು ಶರ್ಮೈನ ರೆಡಿ ಆಗೋರಲ್ವಾ? ನಾನು ಈ ಊರಿಗೆ ಪೋಸ್ಟ್ ಮನ್. ಅರೆ ನಿಮ್ಗೆ ಗೊತ್ತಾಯ್ತು ಸರ್? ಎಷ್ಟಂದ್ರು ಬಾಂಬೆ ಬುದ್ಧಿ, ಬಾಂಬೆ ಬುದ್ಧಿನೇ ನೋಡಿ. ಅದ್ ಸರಿ, ಒಂದ್ ವಾರದ ಹಿಂದೆ ಬೊಂಬಾಯಿಂದ ಟೆಲಿಗ್ರಾಮ್ ಕಳ್ಸಿದ್ದೆ. ಏನಾಯ್ತು? ಯಬ್ಬು ಅದ್ ನೀವ ಕಳಿಸಿದ್ದು? ನಾನು ಅದನ್ನ ನಂಬ್ಕೊಂಡು 3 ದಿನದಿಂದ ಹೊಳೆದಂಡೆ ಕಾದ್ನಲ್ಲ ಸರ್. ನೀವ್ ಯಾಕ್ರಿ ಕಾದ್ರಿ? ಯಾಕಂದ್ರೆ ಅದ್ ನಂಗ್ ಬಂದಿದ್ದು.
ಅಂದ್ರೆ ನಿಮ್ಮ ಹೆಸರು ಶರಭಯ್ಯ ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಇವರು ನಮ್ಮೂರಿನ ಲೈನ್ ಮನ್ ಇವರ ಹೆಸರು ಇರಿ ಶರಭಯ್ಯ ಸರ್ ಅಜ್ಜಿ ಕಾಫಿ ಯಾರಿಗೆ ರವಿಗಮ್ಮ ಇರಿ ಅಜ್ಜಿ ನಾ ಕೊಡ್ತೀನಿ ಅಜ್ಜಿ ಮೀನಾ ಬರಕ್ ಮುಂಚೆ ಬಾಗಲ್ ತಗ್ಬಿಟ್ ಬರಕ್ ಆಗಲ್ವಾ ಮಲ್ಗಕ್ ಮುಂಚೆ ಚಿಲ್ಕ ಹಾಕೊಂಡ್ ಮಲ್ಗಕ್ ಆಲ್ವಾ ಹಳ್ಳಿ ಹುಡುಗಿ ಆಗಿದ್ರು ಮಾಡ್ ಬಾಗಲ ಕಲ್ತಿದ್ಯಾ ಇನ್ಮೇಲೆ ಇಲ್ಲಿ ಬರಕ್ ಮುಂಚೆ ಬಾಗಲ್ ತಗ್ಬಿಟ್ ಬರಬೇಕು ಗುಡ್ ನೈಟ್ ನಾನು ಹಾಗೆ ಮಾಡ್ಬೇಕಾ ನೀವು ಹಾಗೆ ಮಾಡ್ಬೇಕು ನಿನಗೆ ಏನು ಕೊಮ್ಮೂಡಿದ್ಯಾ ನಾನು ನಿಮ್ಮ ಮದುವೆಗ ಹೆಂಡತಿ ತಾನೆ ಮಾಡ್ಕೊಂಡಿದ್ ಕಾಲಕ್ಕೆ ಮಾಡ್ಕೊಂಡಿದ್ರೆ ಬಿಡೋರ್ ಯಾರು ಹೋಯ್ ನಾನೇ ನಿನ್ನ ಗುಲಾಮ ಅಂತ ತಿಳ್ಕೊಂಡಿದ್ಯಾ ಇಷ್ಟ ಆದ್ರೆನೇ ಮದುವೆ ಆಗೋದು ನನಗೆ ಇಷ್ಟ ಆಯ್ತು ಅರೆ ನಿನಗೆ ಇಷ್ಟವಾದ್ರೆ ನನಗೆ ಇಷ್ಟ ಆಗೋದು ಬೇಡವಾ ಇಷ್ಟ ಮಾಡ್ಕೊಳ್ಳಿ ನೋಡು ತಲಾಟೆ ಮಾಡ್ತಾ ನಿಂತ್ಕೊಬೇಡ ನಡಿ ನಡಿ ಕಾಫಿ ಕುಡಿದು ಬೇಗ ಎಣ್ಣೆ ನೀರು ಹಾಕೊಳಕ್ ಬರಬೇಕಂತೆ ನನಗೆ ಎಣ್ಣೆ ನೀರು ಹಾಕೊಳಕ್ ಬರಲ್ವೇ ನೀವೇನು ಯೋಚನೆ ಮಾಡಬೇಡಿ ನಮ್ಮ ತುತ್ತೂರಿ ಇದಾನೆ ತುತ್ತೂರಿನ ಅನಿಷ್ಟನಾಗಿ ಎಣ್ಣೆ ನೀರು ಹಾಕ್ತಾನೆ ಗೊತ್ತಾ ನಮ್ಮಲ್ಲೆಲ್ಲರಿಗೂ ಅವನೇ ಹಾಕೋದು ಹೌದಾ ಎಲ್ರಿಗೂನಾ ನಿನಗೂನಾ ಆಗಬಹುದು ಅಯ್ಯೋ ಆಯ್ತಾ ಸಾಕ್ಬಿಡು ನೀ ಹೋಗಿ ನನ್ ಸುಪ್ಸೋದು ತಂಬ ಅಯ್ಯಪ್ಪ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ನೀನ್ ಯಾಕೆ ಬಂದೆ ನಾನ್ ಸ್ನಾನ ಮಾಡ್ಬೇಕು ಆಚೆ ಹೋಗು ನಾನು ಅದಕ್ಕೆ ಬಂದಿದ್ದು ಸರಿ ಮೊದ್ಲು ನೀನ್ ಮುಗಿಸು ಆಮೇಲೆ ನಾನ್ ಮಾಡ್ತೀನಿ ಅಯ್ಯ ನಾ ಬಂದಿದ್ ನಿಮ್ ಬೆನ್ನುಜ್ಜಕ್ಕೆ ಹಾಗಂತ ಅಜ್ಜಿ ಹೇಳಿದ್ರು ಹೋಗಿ ನಿಮ್ಮ ಅಜ್ಜಿಗೆ ಬೆನ್ನುಜ್ಜು ಅಯ್ಯ ಅಜ್ಜಿ ಬೆನ್ನುಜ್ಜಿದ್ರೆ ನಿಮ್ಮ ಇಲ್ಲಿ ರೆಣೆ ಹೋಗುತ್ತಾ ನಡೀರಿ ಕರ್ಮ ಕರ್ಮ ಏನ್ ಪಾಪ ಮಾಡಿದ್ನೋ ಈ ಅವಸ್ಥೆಗೆ ಹೊತ್ಕೊಂಡ ಬೊಂಬಾಯಿಂದ ಬಂದೆ ಯಾಕೆ ಬಾಯ್ ಬಿಟ್ಟೇನು ಹೇಳ್ತಾನೆ ಇಲ್ಲ ಏನ್ ಹೇಳ್ಬೇಕು ಏನು ಅಂತ ನಾ ಹೇಗ್ ಹೇಳಿ ಅದೆಲ್ಲ ಬಾಯ್ ಬಿಟ್ಟು ಹೇಳಕ್ ಆಗ್ತದ ಆ ಸಿನಿಮಾದಲ್ಲೂ ಅಷ್ಟೇ ಆ ಹೀರೋ ಬಾಯ್ ಬಿಟ್ಟು ಏನು ಹೇಳೋದಿಲ್ಲ ಆದ್ರೆ ಅವನ್ ಎಷ್ಟು ಒಳ್ಳೆಯವನ್ ಗೊತ್ತಾ ಆ ಹೀರೋಯಿನ್ ಎಷ್ಟು ಸಿಹಿಯಾಗಿ ನಾಜೂಕಾಗಿ ಮಾತಾಡಿಸ್ತಾನೆ ಆ ಹೀರೋಯಿನ್ ಇಲ್ ಬಂದ್ರೆ ನಾನು ಅಷ್ಟೇ ಸಿಹಿಯ ಮಾತಾಡ್ತೀನಿ ಗೊತ್ತ ಆ ಹೀರೋಯಿನ್ ಬೇಕಾ ಆ ಹೀರೋಯಿನ್ ತಿರುಗಾ ಬಂದ್ಯಾ ಏನು ಬೆನ್ನು ಕಿತ್ತೋಗಿದೆ ಏನು ಮುಕ್ಕಿಲ್ಲ ಹೋಗು ಅದಲ್ಲ ನಿಮ್ ತಲೆ ಬಾಚೋಣ ಅಂತ ಬಂದೆ ನಿನ್ ತಲೆ ಬಾಚಿದ್ರೆ ನನ್ ತಲೆ ತಾಮ್ರ ಚೊಂಬಾಗುತ್ತೆ ಅಷ್ಟೇ ನಾನು ಬಾಚ್ಕೊಳಕ್ ಬರುತ್ತೆ ಹೊರಡು ನೀವ್ ಇವತ್ತು ಬೊಂಬಾಯ್ಗೆ ಹೋಗ್ಬೇಕಾ ಖಂಡಿತವಾಗ್ಲೂ ಹೋಗ್ಬೇಕು ಇನ್ನು ನಾಲ್ಕ್ ದಿನ ಇದ್ದು ಹೋದ್ರಾಗಲ್ವಾ ನಿಮ್ಮಪ್ಪ ಅಲ್ಲ ಅವರಪ್ಪ ಅದೇ ನಿಮ್ ತಾತ ಅವ್ರ ಹೆಸರೇನು ಶ್ರೀಕಂಠಪ್ಪ ಅವ್ರು ಸತ್ತೋಗಿದ್ದಾರೆ ಅಯ್ಯೋ ಪಾಪ ನಾನ್ ನಾಲ್ಕ್ ದಿವಸ ನಿಮ್ ಮುಂದೆನೆ ಕೂತ್ ಬಿಟ್ರೆ ಆ ಶ್ರೀಕಂಠಪ್ಪ ಎದ್ದು ಬಂದ್ ಮಾಡ್ತಾನ ನನ್ ಬೊಂಬಾಯ್ ಕೆಲ್ಸನ ನಿಮ್ ಬೊಂಬಾಯ್ ಕೆಲ್ಸಕ್ಕೆ ನಮ್ ತುತ್ತೂರಿನ್ ಕಳ್ಸ್ರಾಗಲ್ವಾ ಆಗಬಹುದು ಆದ್ರೆ ನಿಮ್ ತುತ್ತೂರಿ ಮಾಡೋಷ್ಟು ನಾಜೂಕಾದ ಕೆಲ್ಸ ಅಲ್ಲಮ್ಮದು ನಾನೇನ್ ಹೇಳ್ತೀನಿ ಅಂದ್ರೆ ನೀನ್ ಏನು ಹೇಳ್ಬೇಕಾಗಿಲ್ಲ ನನ್ ಏನಂತ ತಿಳ್ಕೊಂಡಿದ್ಯಾ ಅದೇ ಏನ್ ತಿಳ್ಕೊಬೇಕು ಅಂತಾನೆ ಇನ್ನು ಗೊತ್ತಾಗ್ತಿಲ್ಲ ಯಾಕಕ್ಕ ಒಂಥರ ಇದ್ಯಾ ನಾ ಹೇಳ ಏನು ಅಂತ ಏನು ಅವ್ರೂರ್ಗೋಗ್ತಾರೆ ಅಂತ ಅಲ್ವಾ ಹಂಗಲ್ಲ ಕಣೆ ಇನ್ ಹೆಂಗಕ್ಕ ನಂಗೆಲ್ಲ ಗೊತ್ತು ಅವ್ರೂರ್ಗ್ ಹೋಗ್ದಾರಂಗ್ ನಾ ಮಾಡ್ಲ ನನ್ ಕೇಳೇ ಆಗ್ಲಿಲ್ಲ ನೀನೇನೆ ಮಾಡ್ತೀಯಾ ಹೆಂಗೋ ಮಾಡ್ತೀನಿ ನಿಂಗ್ಯಾಕೆ ಅಯ್ಯೋ ಅದೆಲ್ಲ ಆಗಲ್ಲ ಬಿಡೆ ನೋಡೋಣ ಅವ್ರೂರ್ಗ್ ಹೋಗ್ದಾರಂಗ್ ಮಾಡ್ದಿದ್ರೆ
ಇನ್ಮೇಲಿಂದ ನಾನು ಊಟನೇ ಬಿಟ್ಬಿಡ್ತೀನಿ ನಿನ್ನ ಆಣೆ. ನಡೀರಿ ನಡೀರಿ. ಅಲ್ಲ ಅಳಿಯಂದ್ರೆ ಇದು ಮದುವೆ ಯಾವಾಗ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅದೆಲ್ಲ ನಮ್ಮಪ್ಪ ನೋಡ್ಕೋತಾರೆ, ನಂದೇನಿದ್ರು ರುಕ್ಮಿಣಿನ ಬಂದು ನೋಡ್ಕೊಂಡು ಹೋಗೋದು ಅಷ್ಟೇ. ಋಣಾನುಬಂಧ. ನಿಮ್ಮಿಬ್ಬರು ಮದುವೆ ಚಿಕ್ಕ ವಯಸ್ಸಿನಲ್ಲೇ ನಿಶ್ಚಯ ಆಗ್ಬಿಟ್ಟಿತ್ತು. ಅದು ನಮ್ಮ ಹುಡುಗಿ ನಿಮ್ಮನ್ನ ಹೇಗೆ ನೋಡ್ಕೊಂಡ್ಲೋ ಏನೋ ಗೊತ್ತಾಗಲಿಲ್ಲ. ದಯವಿಟ್ಟು ಮನಸ್ಸಿಗೆ ಏನೋ ಹಚ್ಕೋಬೇಡಿ. ಅದೆಲ್ಲ ಬಿಡಿ, ನಾನಿಲ್ಲಿ ಬಂದು ಹೋದ ವಿಷಯ ಮಾತ್ರ ಮರಿದೇ. ನಮ್ಮ ಅಪ್ಪರಿಗೆ ಒಂದು ಕಾಗದ ಬರೆದ್ಬಿಡಿ. ಆಯ್ತು. ಇನ್ನೂ ಒಂದೆರಡು ದಿವಸ ಇಲ್ಲೇ ಇದ್ದು ನಾಯಕ ನಟ್ಟಿ ಜಾತ್ರೆಯನ್ನು ಮುಗಿಸ್ಕೊಂಡು ಹೋಗೋದಾಗಿತ್ತು. ಅಯ್ಯೋ ನೀನು ಸುಮ್ಮನೆರಮ್ಮ, ಹಾಗಿದ್ರು ಅಳಿಯಂದ್ರು ಮದುವೆ ಆದ್ಮೇಲೆ ಇಲ್ಲೇ ಇರ್ತಾರೆ. ಆಗ ನಮ್ಮ ರುಕ್ಮಿಣಿ ಜೊತೆ ಊರು ಜಾತ್ರೆ ಎಲ್ಲ ನೋಡ್ಕೊಂಡು ಬರ್ತಾರೆ ಬಿಡು. ಆಗಲ್ಲಪ್ಪ, ಮದುವೆ ಆದ್ಮೇಲೆ ಈ ಊರಲ್ಲಿ ಯಾರಿರ್ತಾರೆ? ಬೊಂಬಾಯಿಗೆ ಹೋಗಿ ಕಾರು ರೈಲು ವಿಮಾನದಲ್ಲೆಲ್ಲ ಸುತ್ತಬೇಡ್ವಾ ಇವ್ರ ಜೊತೆ? ಆಗಬಹುದು. ಇಳಿತೀರಾ? ಬರ್ತೀನಿ. ಒಳ್ಳೆ ದೋಳಿ ಅಂದ್ರೆ. ಏ ಕರಿಯ, ಹುಷಾರ ಕರ್ಕೊಂಡು ಹೋಗಿ, ದೋಣಿ ಹತ್ಬಿಡ್ವ. ಇದೇನ್ ತಗೊಂಡು ಹೋಗ್ತಾ ಇದೀಯಮ್ಮ? ಮತ್ತೆ ಬಂದ್ಯಾ? ಏನು ನಿಮಗೆ ಸಿಹಿ ಇಷ್ಟ ಅಲ್ವಾ, ಅದಕ್ಕೆ ತಂದೆ. ಓ ಸಿಹಿನಾ, ಅದಕ್ಕೋಸ್ಕರ ಇಷ್ಟು ದೂರ ಓಡ್ ಬಂದ್ಯಾ? ನೋಡಕ್ ಮೈಸೂರು ಪಾಕ್ ತರ ಇದೆ, ಏನಿದು? ಅದು ನಿಜವಾಗ್ಲು ಮೈಸೂರು ಪಾಕೆ, ಜಾಮೂನ್ ಅಲ್ಲ, ನಾನೇ ಮಾಡಿದ್ದು. ಥ್ಯಾಂಕ್ ಯು. ಹೋಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಸರಿ, ಹೋಗ್ಬಿಟ್ಟು ಬರ್ತೀನಿ. ಗಾಡಿ ಬಿಡಪ್ಪ. ಟಟಾ.
ಗಾಡಿ ಹೆಂಗ್ ಮುಂದಕ್ಕೆ ಹೋಗುತ್ತೇಳು? ಗಾಡಿ ಕಡಾಣಿ ನನ್ ಕೈಲಿದೆ. ನಥಿಂಗ್ ಸೀರಿಯಸ್, ಜಸ್ಟ್ ಹೇರ್ಲೈನ್ ಫ್ರಾಕ್ಚರ್. ಬ್ಯಾಂಡೇಜ್ ಹಾಕಿದ್ದೀನಿ. ಒಂದ್ 15 ದಿವಸ ಹಾಸಿಗೆ ಮೇಲೆ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಪಟ್ಟಣದ ಆಸ್ಪತ್ರೆ ಬೇಕಾದ್ರೆ ಸೇರ್ಸೋಣ ಡಾಕ್ಟ್ರೆ. ನೋನು, ಅಂತದೇನು ಆಗಿಲ್ಲ ಶರ್ಬೈನವ್ರೆ. ಆದ್ರೆ ಯಾರಾದ್ರೂ ಒಬ್ರು ಚೆನ್ನಾಗಿ ನೋಡ್ಕೋಬೇಕಷ್ಟೇ. ನಾನ್ ನೋಡ್ಕೋತೀನಿ. ನೀನ ನಿನ್ ವಿಚಾರ ನನಗ್ ಗೊತ್ತಿಲ್ವೇನಮ್ಮ. ಎಮ್ಮೆ ಬಾಯಿಗೆ ಥರ್ಮಾಮೀಟರ್ ಇಟ್ಟು ಜ್ವರ ಎಷ್ಟು ಅಂತ ನೋಡ್ದವಳು ನೀನು. ನೀನ್ ಅವನು ನೋಡ್ಕೊಳಕ್ ಅವ್ನ ಏನ್ ವೆಟರ್ನರಿ ಪೇಷಂಟಾ? ನೀನ್ ಸುಮ್ನೆನಮ್ಮ, ನೀವೇ ಯಾಕೆ ದಿವಸ ಬಂದು ನೋಡ್ಕೊಂಡು ಹೋಗ್ಬಾರ್ದು? ಪ್ರತಿದಿನ ಇದಕ್ಕೋಸ್ಕರ ಅಷ್ಟು ದೂರದಿಂದ ಹ್ಯಾಕ್ ಬರೋದು ಶರ್ಬೈನವ್ರೆ? ಒಂದ್ ಕೆಲಸ ಮಾಡಿ, ಹೇಗಿದ್ರು ನಮ್ಮ ಏನಮ್ಮ ಇದಾರಲ್ಲ, ಅವರು ಇದೇ ಊರಲ್ಲಿ ಇರ್ತಾರೆ. ಪ್ರತಿದಿನ ಬೆಳಿಗ್ಗೆ ಸಂಜೆ 1 ಗಂಟೆ ಬಂದು ಹೋಗ್ತಾರೆ. ಏನಮ್ಮ ಶೀಲಾ? ಆಗ್ಲಿ ಡಾಕ್ಟರ್, ಇನ್ನೂ ಕಣ್ಣೆ ಬಿಡ್ಲಿಲ್ವಲ್ಲ ಡಾಕ್ಟರ್. ನೋವಿಗೆ ನಿದ್ರೆ ಔಷಧಿ ಕೊಟ್ಟಿದ್ದೀನಮ್ಮ. ಶರ್ಬೈನವ್ರೆ, ನಾನ್ ಬರ್ಕೊಡೋ ಔಷಧಿ ಮಾತ್ರೆ ಇಂಜೆಕ್ಷನ್ ಎಲ್ಲ ಶೀಲನ್ ಕೈಗೆ ತಂದ್ಕೊಡಿ, ಅವ್ಳು ಚೆನ್ನಾಗೆ ನೋಡ್ಕೋತಾಳೆ. ಅವ್ರೆಲ್ಲಿಗೆ ಹೋಗ್ತಾರೆ? ಬಂದೇ ಬರ್ತಾರೆ. ಗಾಡಿ ಹೆಂಗ್ ಮುಂದಕ್ಕೆ ಹೋಗುತ್ತೇಳು? ಗಾಡಿ ಕಡಣಿ ನನ್ ಕೈಲಿದೆ. ತಪ್ಪಾಯ್ತಕ್ಕ, ಕಡಾಣಿ ತೆಗೆದ್ರೆ ಗಾಡಿ ಮುಂದೆ ಹೋಗಲ್ಲ ಅಂತಿದ್ದಕ್ಕ ಗೊತ್ತಿರ್ಲಿಲ್ಲಕ್ಕ, ಗೊತ್ತಿದ್ರೆ ಮಾಡ್ತಿರ್ಲಿಲ್ಲ. ಮಾತಾಡಿದ್ರೆ ಮುಗಿತು, ಕಾಲು ಕೈ ಹೋಗಿದ್ರೆ ಏನ ಮಾಡ್ತಿದ್ದೆ ಹಂಗೆ ನೋಡು. ಇವತ್ತಿಗೆ ನನ್ನ ನಿನ್ನ ಸ್ನೇಹ ಮುಗಿತು. ನೀನ್ ಇನ್ಮೇಲೆ ನಿನ್ನ ಮನೆಗೆ ಬಂದು ಬೇಡ, ನನ್ ಮುಖನ ನೋಡ್ಬೇಡ, ಹೋಗೋ. ಅಕ್ಕ ತಿಳಿದೆ ಮಾಡ್ಬಿಟ್ಟಕ್ಕ, ಆಗ ಅವ್ರು ಊರ್ ಹೋಗೋದನ್ ತಪ್ಪಿಸ್ತಿದ್ರೆ ಊಟನೇ ಮಾಡಲ್ಲ ಅಂತ ಹೇಳಿದ್ದಕ್ಕ. ಈಗ ಅವ್ರಿಗಾಗಿರೋ ಗತಿ ನೋಡಿ, ಆಗ್ಲಿ ನಾನು ಊಟನೇ ಮಾಡಿಲ್ಲಕ್ಕ, ಇನ್ಯಾವತ್ತು ಊಟನೇ ಮಾಡಲ್ಲಕ್ಕ. ಗುಂಡಿ ನಿಧಾನ, ಆ ಕಾಲ ಫ್ರಾಕ್ಚರ್ ಆಗಿರೋದು. ಒಂದ್ ನಿಮಿಷ ಸುಮ್ಮನೆ ಇರಕ್ಕಾಗಲ್ವಾ ನಿನ್ಗೆ? ಏನಾ ಒಂದ್ ಮಾಡ್ತಾ ಇರ್ತೀಯ? ಸ್ವಲ್ಪ ಆಯಿಂಟ್ಮೆಂಟ್ ಟ್ಯೂಬ್ ಕೊಡಿ. ತಗೊಳ್ಳಿ. ನೋಡಿ, ಟೂತ್ ಪೇಸ್ಟ್ಗೂ ಆಯಿಂಟ್ಮೆಂಟ್ಗೂ ವ್ಯತ್ಯಾಸ ಗೊತ್ತಿಲ್ಲ ಇವಳಿಗೆ. ಹಳ್ಳಿಗುಗ್ಗು ಹಳ್ಳಿಗುಗ್ಗು. ಡಾಕ್ಟರ್ ಹೇಳಿದ್ದು ಕರೆಕ್ಟ್ ಆಗಿದೆ. ವೆಟರ್ನರಿ ಪೇಷಂಟ್ ಕೂಡ ಬದುಕೊಲ್ಲ ನಿಮ್ ಗಾಬ್ರಿಲಿ. ಈಗ ಇವ್ರ ಡ್ರೆಸ್ ಚೇಂಜ್ ಮಾಡ್ಬೇಕು. ಯಾಕೆ ಹಾಗೆ ನಿಂತಿದ್ದೀರಾ? ಆ ಶರ್ಟ್ ಕೊಡಿ. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು, ಆಚೆ ಹೋಗು. ನೀವು ಬನ್ನಿ. ಅರೆ, ಅವ್ರು ಯಾಕೆ ಬರ್ಬೇಕು? ನೀನ್ ನಡಿ.
ಇವ್ರ ಒಳಗಿರ್ಬೋದು, ನಾ ಮಾತ್ರ ಹೊರಗೋಬೇಕಾ? ಏನ್ರಿ ಇಷ್ಟು ಸಿಲ್ಲಿಯಾಗಿ ಮಾತಾಡ್ತೀರಾ? ನಾನು ಆಚೆ ಹೋದ್ರೆ ಪೇಷಂಟ್ ಬಟ್ಟೆ ಬದಲಾಯಿಸ್ತಾರೆ. ಹೆಚ್ಚಿಗೆ ಕಾಲ ಅಲರ್ಸ್ಬೇಡಿ, ಹೀಗೆ ಇರ್ಲಿ. ಸುತ್ತಾ ಇದೆಯಲ್ಲಪ್ಪ, ಅದು ಇರ್ಲಿ ಬಿಡಿ. ಏನ್ ಅಳಿ ಅಂದ್ರೆ ಹಾಗಿದ್ದೀರಿ? ಅಳಿ ಅಂದ್ರೆ ಆರೋಗ್ಯ ಹಾಗಿದೆಯಮ್ಮ. ಮೊದ್ಲಿಗಿಂತ ಪರವಾಗಿಲ್ಲ, ಈಗ ವಾಸಿ. ನಾನು ನಾಳೆ ಬಂದು ಡ್ರೆಸ್ಸಿಂಗ್ ಮಾಡ್ತೀನಿ, ಬರ್ತೀನಿ. ನಮಸ್ಕಾರ. ಅಳಿ ಅಂದ್ರೆ ಚಣ್ಮುಖಪ್ಪನಿಗೆ ನಿಮ್ಗೆ ಹೀಗಾಗಿದೆ, ಏನು ಅಪಾಯ ಇಲ್ಲ ಅಂತ ಒಂದು ಕಾಗದ ಬರಿತೀನಿ. ಇನ್ನೇನಾದ್ರೂ ಬರಿಬೇಕಾಗಿತ್ತಾ? ಅಯ್ಯೋ, ಇದೆಲ್ಲ ಯಾಕೆ ಬರೀತೀರಾ? ಅವ್ರಿಗೆ ಹಾರ್ಟ್ ಸ್ವಲ್ಪ ವೀಕು, ಒಂದ್ಸಲ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು. ನಾನೀಗ ಬಂದಿದ್ದೇನೋ ವಿಚಾರ ಬರೆದ್ರೆ ಸಾಕು. ಹಾಗಾದ್ರೆ ಹೌದು, ನಮ್ಮವರು ಅಂತ ನೀವೆಲ್ಲ ಇರಬೇಕಾದ್ರೆ ಅವ್ರಿಗೆ ಯಾಕೆ ಯೋಚನೆ ಹೇಳಿ? ಹೌದೌದು, ನಿಮ್ಮವರು ಅಂತ ನಾವೆಲ್ಲ ಇರಬೇಕಾದ್ರೆ ಅವ್ರಿಗೆ ಯಾಕೆ ಹಚ್ಚಬೇಕು ಈ ಯೋಚನೆ? ನಾನು ಪೋಸ್ಟ್ ಆಫೀಸ್ವರೆಗೂ ಒಂದು ಹೆಜ್ಜೆ ಹೋಗಿ ಬಂದ್ಬಿಡ್ತೀನಿ. ತುತ್ತೂರಿ ಅಳಿ ಅಂದ್ರೆ ನಾ ಚೆನ್ನಾಗಿ ನೋಡ್ಕೊ. ಹೇಳಲೇಬೇಕಾಗಿಲ್ಲ, ಫ್ಯಾನ್ ಸುತ್ತಿದ್ರು ಗಾಳಿ ಬೇರೆ ಬೀಸ್ತಾನೆ. ಯೋಯಮ್ಮಲೇ ನರಸಮ್ಮ, ನೋವೋಯಪ್ಪ. ಅಯ್ಯೋ, ಏನಾಯ್ತಪ್ಪ ನೋವು? ನೋ, ಯಾರು ನೀನು? ನಾನು ಭೀಮಾ. ನೋವು ನೋವುತ್ತಾ? ತಲೆನೋವು ಇಲ್ಲ. ನರಸಮ್ಮ, ನಿಂದೇನ್ ಕೈಯೋ ಮಂತ್ರ ದಂಡನು ಮುಟ್ತಿದ್ದಂಗೆ ನೋವು ಹೊಟ್ಟಾಯ್ತಲ್ಲ. ಆಹಾಹಾ, ಇದೇನು ಮಡ್ಲೋ ಸ್ವರ್ಗನೋ ಅಮ್ಮ? ಯಾಕೆ ಚೆನ್ನಾಗಿಲ್ವಾ? ರಾಸ್ಕಲ್ ಅಲ್ಲಮ್ಮ ಭೀಮಾ, ಈ ಪತಿವ್ರತೆ ಆಟನೆಲ್ಲ ಕಟ್ಟಿಟ್ಬಿಡು. ಊರ್ ಬಿಟ್ಟು ಊರಿಗೆ ಬಂದಿದೀಯಾ, ಇದ್ದೂರವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಕಲಿ. ತಿಂಡಿ ತಿಂತೀರಾ? ನನಗೆ ಹಸಿವಿಲ್ಲ, ಅಲ್ಲಿಡು. ಔಷಧಿ ಕುಡಿತೀರಾ? ಬೆಳಗ್ಗೆನೆ ತುತ್ತೂರಿ ಕೊಟ್ಟೋದಾ? ಹೊಡೆದಾಕ್ಬಿಟ್ಯ, ಅಲ್ಲೇ ಇಡು. ಹೇಳಿ, ಶರ್ಟ್ ಚೇಂಜ್ ಮಾಡ್ತೀನಿ. ಈ ಶರ್ಟ್ ಏನಾಗಿದೆ? ಇದೇ ಸಾಕು ಬಿಡು. ಪೇಪರ್ ಅಲ್ಲಿ ಏನಿದೆ? ಚಂದ್ರಲೋಕಕ್ಕೆ ಕೋತಿನ್ ಕಳಿಸ್ತಾರಂತೆ, ಹೋಗ್ತೀಯಾ? ಯಾಕೆ ನೀವು ಯಾವಾಗ್ಲೂ ನನ್ ಮೇಲೆ ರೇಗ್ತೀರಾ? ನಾನ್ ತಾನೇ ನಿಮ್ ಬೇಕು ಬೇಡ ಎಲ್ಲ ನೋಡ್ಕೋಬೇಕು, ಹೇಳಿ ಏನ್ ಮಾಡ್ಲಿ? ಒಂದ್ ಮಾಡ್ತೀಯ, ನನ್ನೊಬ್ಬನೇ ಬಿಟ್ಟು ಸ್ವಲ್ಪ ಹೊರ ಹೋಗ್ತೀಯಾ? ನನ್ ನೋಡ್ಕೊಳಕ್ಕೆ ಶೀಲಾ ಅಂತ ಒಬ್ಳಿದಾಳೆ, ತಾವ್ ಹೋಗಿ ಊರಲ್ಲಿರೋ ಗಾಡಿ ಕಡಾಣಿ ಎಲ್ಲ ಕಿತ್ಕೊಂಬನ್ನಿ ಪ್ಲೀಸ್. ಗುಡ್ ಮಾರ್ನಿಂಗ್ ರವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಅರೆ ಏನು, ಇನ್ನೂ ಔಷಧಿನೇ ತಗೊಂಡಾಗಿಲ್ವಲ್ಲ? ತಿಂಡಿ ತಿಂದ್ಮೇಲೆ ತಗೋಣ ಅನ್ಕೊಂಡಿದ್ದೆ. ಏನು, ಇನ್ನೂ ತಿಂಡಿ ತಿಂದಿಲ್ವಾ? ನೋಡಿ, ಬರೀ ಹೊಟ್ಟೆಲಿರೋದು ಒಳ್ಳೇದಲ್ಲ, ಫಸ್ಟ್ ತಿಂಡಿ ತಿನ್ನಿ. ಥ್ಯಾಂಕ್ ಯು. ನನಗಂತೂ ಸಿಕ್ಕಾಪಟ್ಟೆ ಹಸುವಪ್ಪ. ಮೆಲ್ಗೆ ಮೆಲ್ಗೆ ನೀರು ತಗೊಳ್ಳಿ. ಇಷ್ಟು ಹಸ್ಕೊಂಡು ಇನ್ನೂ ಯಾಕೆ ತಿಂಡಿ ತಿಂದಿಲ್ಲ? ಏನೋ ಮೂಡೇ ಇರ್ಲಿಲ್ಲ. ಒಳ್ಳೆ ಪೇಷಂಟ್ ರೀ, ತಿಂಡಿ ತಿನ್ನಕ್ಕೆ ಕೂರ್ಬೇಕಾ? ಹಾಗೆ ತುಂಬಾ ನೋವುತ್ತಾ? ಆಗ್ತಿಲ್ಲ, ವಾಪಸ್ ಹೋಗೋಣ ಬನ್ನಿ. ಇವತ್ ನರಸಮ್ಮ ಬರಲ್ವಂತೆ. ಹೌದಾ? ಏ ಗುಂಡಿ ಗುಂಡಿ,
ಇವತ್ತು ನನ್ ಬರೋದಿಲ್ಲ ಅಂತ ಜಿ. ಏ ಕುದುರೆ ಕುದುರೆ ಇವತ್ತು ಹೌದಾ? ಇವತ್ತು ನಸ್ ಬರೋದಿಲ್ಲ. ಲಲ್ಲ Good morning. ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಮುಟ್ಟಿ. ಏನಿದು? ಮೊದ್ಲು ತಿಂಡಿ ತಿಂತಿರೋ, ಔಷಧಿ ಕುಡಿತಿರೋ, ಚಾಚಿ ಏನ್ ಮಾಡ್ತಿರೋ? ಮೂರು ಮಾಡ್ತೀನಿ. ಚೀಲ ಬಂದ್ಮೇಲೆ. ಇವತ್ ಚೀಲ ಬರಲ್ಲ ಅಂತ ಹೇಳಿ ಕಳ್ಸಿದಾಳೆ. ಹೇಳಿ, ನಾನೇ ಮುಖ ತೊಳಸ್ತೀನಿ. ನನ್ ಕೆಲಸ ನನಗೆ ಮಾಡ್ಕೊಳಕ್ ಬರುತ್ತಮ್ಮ. ನಾನ್ ಯಾಕಿರೋದು? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಏನಮ್ಮ ನೀನೇನ್ ಮನುಷ್ಯನು ಮೃಗಾನು ಅಲ್ಲಮ್ಮ? ನಿನ್ನ ಕಣ್ಣೆದರಿಗೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರು, ಒಳ್ಳೆ ಕಂಬದಾಗ ನಿಂತಿದ್ಯಲ್ಲಮ್ಮ. ಒಂದು ದಿವಸ ನರ್ಸ್ ಬರ್ದೆ ಹೋದ್ರೆ ಹೀಗೇನೋ ನೋಡ್ಕೊಡ್ದಿ ಇವ್ರನ್ನ. ಅಲ್ಲ ಅಲ್ಲಿ ಅಂದ್ರೆ ನೀವ್ ಯಾಕೆ ಕೆದ್ದೋಣ ಕೊದ್ರಿ? ನಿಮ್ಗೇನಾದ್ರು ಬೇಕಾದ್ರೆ ಇವಳನ್ನ ಕೇಳೋದಲ್ವಾ? ಇದಕ್ಕಿಂತ ಬೇರೆ ಇನ್ನೇನ್ ಕೆಲಸ ಇದೆ ಇವಳಿಗೆ? ಆಗಲ್ಲ, ಅಲ್ಲಮ್ಮ ನಿನ್ನ ಗಂಡನಾಗೋಣ, ಸ್ನೇಹಿತಿಯಿಂದ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವಾ? ಇದನ್ನು ನಾನೇ ಹೇಳ್ಕೊಡ್ಬೇಕೇನಮ್ಮ? ಸರಿ ಸರಿ. ಅಲ್ಲ ಅಳಿಯ, ಈಗಾಗಿರೋದೇ ಸಾಲದೆ, ಇನ್ನೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಂದೆಯವ್ರಿಗೆ ನಾನೇನು ಉತ್ತರ ಕೊಡಲಿ? ಇನ್ಮೇಲೆ ಹೀಗೆಲ್ಲ ಒಬ್ಬರು ಎದ್ದು ಓಡಾಡಬೇಡಿ. ಹ್ಞೂ, ತಿಂಡಿ ಕೊಡಮ್ಮ. ಸಾರಿ. ರುಕ್ಮಿಣಿ ಅದು ನಿಲ್ಕೊಡು. ಅಯ್ಯೋ, ಕರೆಂಟ್ ಹೊಟ್ಟೋಯ್ತಲ್ಲ. ಅಯ್ಯೋ, ನನ್ ಕೈ ಬಿಡಿಪ್ಪ, ಬಿಡಿ ಅಂದ್ರೆ ನನ್ ಕೈ ಬಿಡಿ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಬಿಡಿ, ಬೇಡ 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 ಬೇಡ. ಏನಾಯ್ತು ನಿಮಗೆ? ಹಾ,
ರುಕ್ಮಿಣಿ ರುಕ್ಮಿಣಿ ಏಳಮ್ಮ ಏಳು ಪುಟ್ಟ ಏಳಮ್ಮ ಏಳು ಏನಿದ್ದಿ ನೀನು ನಿದ್ದೆ ಮಾಡೋಕೆ ಬಿಡಲ್ಲ ಏಳಮ್ಮ ಬೆಳಕರದ ಎಷ್ಟೊತ್ತಾಯ್ತು ನೋಡು ಅಯ್ಯೋ ರವಿ ಕೌಷ್ಟಿ ಕೊಡಬೇಕು ತಿಂಡಿನೂ ಕೊಡಬೇಕು ಏನಜ್ಜಿ ನೀನು ಬೇಗ ಎಪ್ಸೋದಲ್ವಾ ಸುತ್ತೂರಿ ನೀರು ಹಾಕುವ औषधि तिंडी एला कोट्टायतु निम्गे हेळि होगण अंत कायता इद्दे ಊಟ ತಿಂಡಿ ನಿದ್ರೆ ಏನು ಮಾಡಕ್ ಬರೋದಿಲ್ಲ ನಮ್ಮಂತ ಹಳ್ಳಿಗಮ್ಮರ ಜೊತೆ ಅವರು ಏನು ಅಂತ ಮಾತಾಡ್ತಾರೆ ಏನೋ ನೀವು ಬರ್ಲಿಲ್ವಲ್ಲ ಅಂತ ಕರ್ಕೊಂಡು ಹೊರಟಿದ್ದೆ ಹಾಗೂ ನೀವು ಬಂದ್ರೋ ಹೋಗಿ ಏನ್ ಮಾಡಿದೆ ಅಂತ ಶ್ರೀಗಾಡ್ತಾಳೆ ಮೆಲ್ಲಿಗೆ ಬನ್ನಿ ಹಿಂಗ ನರಸಮ್ಮನ ಹೆಗಲ ಮೇಲೆ ಕೈ ಹಾಕೊಂಡು ಮೈಗೆ ಮೈ ಅಂಟಕೊಂಡು ನಡೆದಾಡಂಗಿದ್ದಿದ್ರೆ ಎರಡು ಕಾಲು ಮುರ್ಕೋತಿದ್ನೆ ನಮಸ್ಕಾರ ನರಸಮ್ಮ ಯಾಕೆ ನಿಂತ್ಬಿಟ್ರೆ ನಿಮ್ಮ ಪಾಟಿಗೆ ನೀವು ಹೋಗಿ ಪಾಪ ರೂಬಲ್ಲಿ ಇಬ್ಬರೇ ಎಷ್ಟು ದಿವಸ ಅಂತ ಸರ್ಸಾಡಕ್ಕಾಗತ್ತೆ ಹಿಂಗೆ ತಂಗಾಳಿಲಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇದ್ರೆ ಮಜಾ ಜಾಸ್ತಿ ಅಲ್ವಾ ಅಳಿ ಅಂದ್ರೆ ಓ ನನ್ನ ಪರಿಚಯ ನಿಮ್ಗೆ ಆಗಲ್ಲ ಅನ್ಸುತ್ತೆ ನನ್ನ ಹೆಸರು ಭೀಮಾ ಅಂತ ಇದ್ದೂರವನ ಹೂವ ಹೂವ ಚೆನ್ನಾಗಿದೆ ಅಲ್ವಾ ಹಬ್ಬದೂಟ ಒಬ್ಬರೇ ಮಾಡ್ಬಿಡ್ಬೇಡಿ ಹೇಳಿ ಅಂದ್ರೆ ಸೂರುಪಾರು ಉಳಿಸಿ ನಾನು ಬಡವ ಏನೋ ಮಾಡ್ಕೋತೀನಿ ಹೂವೇನೋ ಕೊಟ್ರಿ ಊಟ ನಾ ಮಾಡ್ಕೋತೀನಿ ಏನ್ ರುಕ್ಮಿಣಿ ಕಾಣಿಸ್ತಾನೆ ಇಲ್ಲ ದಿನವೆಲ್ಲ ಬೊಂಬಾಯಲಿನ ಜೊತೆಲೆ ಇರ್ತೀಯ ಅಂತ ಕಾಣಿಸುತ್ತೆ ಮದ್ವೆಗೆ ಮುಂಚೆನೆ ಸರ್ಗ ಗಂಟ ಹಾಕೊಂಡ್ರೆ ಹಾಗೆ ಬರ್ತೀನಿ ಅವ್ನ ಸರ್ಗಕ್ಕೆ ಬೇರೆ ಗಂಟ ಹಾಕೋಬೇಕು ಅಳಿಯ ತಳಿಯ ಮನೆ ತೊಳಿಯ ಯಾಕಕ್ಕ ಮುಚ್ಕೊಂಡ್ ಬಾರ ಓಹೋ ನಮಸ್ಕಾರಮ್ಮ ಬೊಂಬಾಯಿ ಸೊಸೆ ಮದುವೆ ಮಾಡ್ಕೊಂಡು ಬೊಂಬಾಯಿಗೆ ಹೋದ್ಮೇಲೆ ಈ ರಾಮಪುರನ ಮರ್ತು ಬಿಡ್ಬೇಡಮ್ಮ ಅಕಸ್ಮಾತ್ ಈ ರಾಮಪುರನ ಮರ್ತರು ಈ ಪೋಸ್ಟ್ ಮ್ಯಾನ್ ಮಾತ್ರ ಮರಿಬೇಡಮ್ಮ ಕುಂಡಿ ಬಾರೆ ಆ ಯೋಗ್ಯನ್ ಕಟ್ಕೊಂಡು ಬೊಂಬಾಯಿ ಕಲ್ಕತ್ತಾಗ ಬೇರೆ ಹೋಗ್ಬೇಕು ಅದಕ್ಕಿಂತ ಸೊಂಟ ಗುಂಡ್ಕಲ್ ಕಟ್ಕೊಂಡು ಬಾವಿಗೆ ಬೀಳೋದೆ ವಾಸಿ ಓ ಬೊಂಬಾಯಿ ರುಕ್ಮಿಣಿ ಚೆನ್ನಾಗಿದ್ಯಾ ಬಾಕ ಆ ಕಡೆ ಬಿಡ ಈ ಕಡೆ ಹೋಗೋಣ ಅಲ್ಲಿ ಕೂತ್ಕೊಂಡ್ರೆ ಅಯೋಗ್ಯ ಬೊಂಬಾಯಿಲಿ ಅಲ್ಲಿ ವಿಚಾರ ಕೇಳ್ತಾರೆ ಏನಂದೆ ಅದೇ ಆ ಬೊಂಬಾಯಿಯಲ್ಲಿ ಅಯೋಗ್ಯ ಬೊಂಬಾಯಿ ಅಳಿಯ ಅಯೋಗ್ಯನ ಹಂಗಂತ ನೀನೇ ಹೇಳಿದ್ಯಲ್ಲಕ್ಕ ಕತ್ತೆ ನಾನು ಹೇಳ್ತೀನಿ ನೀನು ಹೇಳ್ತೇನೆ ನಾನು ಸಾರ ಹೇಳ್ತೀನಿ ನಾನು ಅವ್ರನ್ನ ಕಟ್ಕೊಳ್ಳೋಳು ಅವ್ರೇನು ಅಯೋಗ್ಯನ ಪಾಪ ಕಾಲ್ ಮುರ್ಕೊಂಡು ಅಯ್ಯೋ ಅಂತ ಮಲಗಿದ್ದಾರೆ ಇದಳಲ್ಲ ನ ಸುಶೀಲ ಬ್ಯಾಗ್ ನೇತಾಕೊಂಡು ತಲೆ ಮೇಲೆ ಬಣ್ಣ ತರ ಗಂಟು ಹಾಕೊಂಡು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಬಂದು ಬಂದು ಮೋಡಿ ಮಾಡ್ತಾಳೆ ಓ ಇದಕ್ಕ ನೀನ್ ಇಷ್ಟೊತ್ತು ಗುರ್ರ ಅಂತಿದ್ದು ಅಲ್ಲಕ್ಕ ಹೋಗಿ ಹೋಗಿ ಆ ನರ್ಸ್ನ ಆ ಸೊಟ್ಮುತಿನ ಯಾರ ಲವ್ ಮಾಡ್ತಾರ ನೋಡು ಇಡೀ ಊರಲ್ಲಿ ಆ ಬೊಂಬಾಯಳಿಯ ಲವ್ ಮಾಡೋಂತವ್ರು ಯಾರ ಇದ್ರೆ ಅದ್ ನಾನೊಬ್ಳೆ ಹೆದರ್ಕೋಬೇಡ ನಾನು ನಿಂಗೋಸ್ಕರ ತ್ಯಾಗ ಮಾಡ್ತೀನಿ ನೀನೇ ಮುಂದುವರ್ಸ್ಕೋ ರುಕ್ಮಿಣಿ ಒಂದ್ ಲೋಟ ನೀರ್ ತಗೊಂಬಮ್ಮ ನಿನ್ನ ಅಳಿಯ ಬಂದ್ ಇಷ್ಟ ದಿನ ಆಯ್ತು ಇನ್ನು ಸುಮ್ನೆನೆ ಇದೀಯ ಏನಾದ್ರೂ ಮಾತುಕತೆ ಆಡಿದೀಯೇನೋ
ಏನು ಮಾತುಕತೆ ಅಮ್ಮ ಅದನ್ನು ನಾನೇ ಹೇಳಬೇಕೆ ನಿಶ್ಚಿತಾರ್ಥನಾದರೂ ಮಾಡೋದು ಬೇಡವೇ ಅಮ್ಮ ನಮ್ಮ ರುಪ್ಪಿಣಿ ನೋಡಿದ್ಯಾ ಹಾಗೆ ಬದಲಾಯಿಸಿಬಿಟ್ಟಿದ್ದಾಳೆ ಅವಳ ನಡೆ ನುಡಿ ಗಾಂಭೀರ್ಯ ಸೀರೆ ಎಲ್ಲ ನೋಡ್ತಾ ಇದ್ರೆ ಇವಳೇನ ನಮ್ಮ ರುಕ್ಮಿಣಿ ಅನ್ಸುತ್ತೆ ನಂಬೋಕೆ ಆಗ್ತಾ ಇಲ್ಲ ಅವು ಅದೆಲ್ಲ ಹಾಗೆ ಕಣು ಒಂದು ಗಂಡು ಅಂತ ಬರೋವರೆಗೂ ಹಾಗಿರ್ತವೆ ಆಮೇಲೆ ಎಲ್ಲ ಹೀಗೇನೆ ಆಗೋದು ಅದು ನಿಜ ಅನ್ನು ಇಷ್ಟೊಂದು ಬೇಗ ಇಷ್ಟು ಬದಲಾಯಿಸ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ನಮ್ಮ ರವಿ ಪ್ರಭಾವನೇ ಅಲ್ಲ ಒಳ್ಳೆ ಹುಚ್ಚುಚ್ಚಾಗಿ ಹುಡುಗಾಟ ಆಡ್ತಾ ಇದ್ದ ಹುಡುಗಿ ಒಳ್ಳೆ ಗೌರಿ ಗೌರಿ ತರ ಬದಲಾಯಿಸಿಬಿಟ್ಟಿದ್ದಾಳೆ ಏನಂತೀಯ Good morning. Good morning. Oh, Neva, chanagidira? Trainal friends adavaru kuda station talupu tankanadru jothagirtare. Adare neevu nan jothe ashtatranu barabaradu anta madhyadalle mariyag bidri, ala? No, no. Hagenilla. Hagalla andre nimmun matte nodbeku andre innond kaalu murkobeka? Ayyayyo, hagella thara maadkonbitira. Rukmini amel tumba avaste padbekagutte. Yake? Nanna nodak barabaradu anta Rukmini helidla? Ravi ನೀವು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ನಾನು ಅವತ್ತು ಅವ್ರ ಮನೆಗೆ ಬಂದಾಗ ಗುಡ್ ಮಾರ್ನಿಂಗ್ ಶೀನಾ ಏನ್ ರುಕ್ಮಿಣಿ ನಿಮ್ಮನ್ನೊಂದು ಮಾತು ಕೇಳ ಕೇಳು ನಿನ್ನೆ ರಾತ್ರಿ ರವಿ ಕಾಲು ಜಾಸ್ತಿಯಾಗಿ ಸಂಕಟ ಪಡ್ತಾ ಇದ್ರು ಅವ್ರ ನೋವನ್ನು ಬೋಸೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ನೋವು ಕಮ್ಮಿ ಆಗೋಕ್ಕಿಂತ ಇಷ್ಟಿಸಬೇಕಾಗತ್ತೆ ಔಷಧಿ ತಗೋತಿದ್ದಾರಲ್ವಾ ಇನ್ನೇನು ಸ್ವಲ್ಪ ದಿವಸದಲ್ಲಿ ವಾಸಿ ಆಗುತ್ತೆ ಈಗಲೇ ನೋವು ಕಮ್ಮಿ ಆಗೋಗೆ ಏನು ಮಾಡೋಕ್ಕಾಗಲ್ವಾ ಏನು ಮಾಡೋಕ್ಕಾಗುತ್ತೆ ಅವರವ್ರ ನೋವನ್ನ ಅವರೇ ಅನುಭವಿಸಬೇಕು ಊಟ ತಿಂಡಿ ಹಾಗೆ ಯಾರಾದರೂ ನೋವನ್ನು ಹಂಚ್ಕೊಳ್ಳೋಕ್ಕಾಗತ್ತಾ ಹೇಳು ನಾನು ಹಂಚ್ಕೋತೀನಿ ಏನು ಮಾಡಬೇಕು ಹೇಳಿ ನೀನು ನೋವನ್ನು ಹಂಚ್ಕೊಳ್ತೀಯಾ ನೀನೇನು ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿನ ಗಂಡ ನೋವನ್ನು ಹಂಚ್ಕೊಳ್ಳೋಕೆ ಹುಚ್ಚುಡುಗಿ ಅಜ್ಜಿ ನಿನ್ ಮನೆ ಎಲ್ಲ ಹುಡುಕ್ತಾ ಇದ್ರೆ ನೀನ್ ಪಾತ್ರೆ ತೊಳಿತಾ ಕೂತಿದ್ಯಾ ಕೆಲಸದ ನಿಂಗೆ ಬರ್ಲಿಲ್ಲ ಇವತ್ತು ಇನ್ನೇನು ಮನೆ ಕೆಲಸ ಎಲ್ಲ ನೀನ್ ಮಾಡ್ತೀಯಾ ಅಜ್ಜಿ ನಿನಗೆ ಗಾಂಧಾರಿ ಕತೆ ಗೊತ್ತಾ ಯಾಕೆ ನಿಂಗೆ ಗೊತ್ತಾ ಹೇಳಜ್ಜಿ ಗಾಂಧಾರಿ ಮಹಾಭಾರತದಲ್ಲಿ ಬರೋ ಧೃತರಾಷ್ಟ್ರ ಅನ್ನೋ ರಾಜನ ಹೆಂಡತಿ ಅದು ನನಗೂ ಗೊತ್ತು ಅವಳ ಗಂಡನಿಗೋಸ್ಕರ ಏನೇನ್ ಮಾಡಿದ್ಲು ಅಂತ ಅದನ್ನ ಹೇಳು ಏನ್ ಮಾಡಿದ್ಲಾ ಏನೇನ್ ಮಾಡ್ಲಿಲ್ಲ ಅಂತ ಕೇಳು ತನ್ನ ಗಂಡ ಲೋಕ ನೋಡಿ ಆನಂದಿಸಲಾಗದ ಕುರುಡ ಅಂತ ತಿಳಿದು ಅವನಿಗಿಲ್ಲದ ಅದೃಷ್ಟ ತನಗೆ ಯಾಕೆ ಅಂತ ಜೀವನ ಪರ್ಯಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಣ್ಣಿದ್ದು ಕುರುಡಿ ಆದಿ ತನ್ನ ಗಂಡನಿಗೆ ನಿಜವಾದ ಅರ್ಥಾಂಗಿ ಆಗಿ ಬಾಳಿದಂತ ಪತಿವ್ರತೆ ಅವಳು ಗಾಂಧಾರಿ ತರ ಆಗ್ಬೇಕು ಅಂತ ಆಸೆ ಅದಕ್ಕೆ ಮೇಲಿಂದ ಬಿದ್ದು ಅವ್ರ ತರನೇ ಕಾಲ್ ಮುರ್ಕೊಳ್ಳೋಣ ಅಂದು ಮುಗ್ದೆ ಆದ್ರೆ ನಂಗೇನು ಆಗ್ಲೇ ಇಲ್ಲ ಏನು ಗಾಂಧಾರಿ ತರ ಆಗ್ಬೇಕೆ ಅಯ್ಯೋ ಮೊದ್ದೆ ಗಾಂಧಾರಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲೇ ವಿನಃ ಕಣ್ಣನ್ನೇ ಚುಚ್ಕೊಳ್ಳಿಲ್ಲ ಸದ್ಯ ದೇವ್ರು ದೊಡ್ಡವನು ನಿನ್ ಕೈ ಕಾಲ್ಗೆ ಏನ್ ಪೆಟ್ಟಾಗ್ಲಿಲ್ವಲ್ಲ ಶೀಲಾ ನೀನು ತಿಳುವಳಿಕೆ ಇರೋ ಹುಡುಗಿ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಮ್ಮ ಅಯ್ಯಯ್ಯೋ ನಿಮ್ಮ ಹುಡುಗಾಟದಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ರು ರುಕ್ಮಿಣಿ ಏನ್ ರುಕ್ಮಿಣಿ ಇದೆಲ್ಲ ಮತ್ ನನ್ನೇನ್ ಮಾಡು ಅಂತ್ಯ ಅವರಷ್ಟು ನೋವು ಅನುಭವಿಸ್ತಾರೆ ಇವಾಗ ಅವ್ರ ಪಕ್ಕದಲ್ಲಿ ಇದ್ದು ಅವ್ರ ಆರೈಕೆ ಮಾಡೋಣ ಅಂತಂದ್ರೆ ಅವ್ರು ನನ್ನ ಮೇಲೆ ಉರಿದು ಉರಿದು ಬೀಳ್ತಾರೆ ಎಲ್ಲ ನೀ ಇಲ್ಲಿಗೆ ಬರೋದ್ರಿಂದಲೇ ಏನು ನಾನ್ ಬರೋದ್ರಿಂದನ ನೀ ಇಲ್ಲಿಗೆ ಬರ್ದೇನೆ ಇದ್ರೆ ಆಗ ಅವ್ರು ಪ್ರತಿಯೊಂದಕ್ಕೂ ನಂತಾನೆ ಕರಿಬೇಕು ನಿನ್ಗೂ ಒಬ್ಬ ಗಂಡ ಇದ್ದು ನಾನು ನಿಮ್ಮಿಬ್ರ ಮಧ್ಯೆ ಯಾವಾಗ್ಲೂ ಅಡ್ಡ ಬರ್ತಿದ್ರೆ ಆಗ ನಿನಗ್ ಗೊತ್ತಾಗಿರೋದು ನನ್ನ ನೋವೇನು ಅಂತ ಸ್ವಲ್ಪನಾದ್ರೂ ಇನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು ನೋಡಿ ರವಿ ಒಂದ್ ಹೆಣ್ಣು ತನ್ನ ಗಂಡ ಯಾವಾಗ್ಲೂ ತನ್ನ ಸರ್ಗನ್ನೇ ಹಿಡ್ಕೊಂಡಿರ್ಬೇಕು ಅಂತ ಬಯಸ್ತಾ ಇದ್ರು ಇನ್ನೊಂದ್ ಹೆಣ್ಣಿನ ಜೊತೆ
ನಕ್ಕು ನಲಿಯೋದನ್ನ ನೋಡಿ ಸಹಿಸೋದಿಲ್ಲ. ಅವಳ ಮನಸ್ಸಿಗೆ ನೋವಾಗಬಾರದು ಅಂತಾನೆ ನಾನು ಅಲ್ಲಿಗೆ ಬರೋದು ನಿಲ್ಲಿಸ್ಬಿಟ್ಟೆ. ಈಗ ನಿಮ್ ಕಾಲು ಕೂಡ ವಾಸಿಯಾಗಿರ್ಬೇಕಲ್ಲ. ನಾನು ಏನು ಹೇಳಿದೆ ರವಿ, ಸಾವಿರ ಕಾರಣಗಳಿದ್ರು ರುಕ್ಮಿಣಿ ಹೃದಯಕ್ಕೆ ಮಾತ್ರ ನೋವಾಗಬಾರದು. ನಿಜ ಹೇಳಬೇಕು ಅಂದ್ರೆ ಅವಳಿಗಿಂತ ಅದೃಷ್ಟವಂತ ನೀವು. ಯಾಕೆಂದ್ರೆ ಅಂತ ಒಂದು ಹೆಂಡತಿನ ಪಡೆಯೋಕೆ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ನಾನು ಬರ್ತೀನಿ, ಅವಳ ಮನಸ್ಸು ನೋಯಿಸ್ಬೇಡಿ. ಸಂತೋಷ ಆಗ್ತದೆ ಗೊತ್ತಾ? ಜೀವನದಲ್ಲಿ ಬರೋ ಸಣ್ಣ ಸಣ್ಣ ಸಂತೋಷಗಳನ್ನ ಅನುಭವಿಸೋದೇ ಒಂದು ಖುಷಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀವೀಗ ನಾನು ಇಲ್ಲಿ ಕರೆದಿರೋದೇ ಒಂದು ಖುಷಿ, ನಿಮ್ಮ ಜೊತೆ ಹೀಗೆ ಓಡಾಡ್ತಾ ಇರೋದೇ ಒಂದು ಖುಷಿ. ಈಗ ನೀವೇನು ಹೇಳ್ತೀರಾ ಅಂತ ಗೊತ್ತಿದ್ದು ಅದನ್ನ ನಿಮ್ಮ ಬಾಯಿಂದ ಕೇಳೋದೇ ಒಂದು ಖುಷಿ. ಇದೆಲ್ಲ ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ರುಕ್ಮಿಣಿ, ಇಷ್ಟು ದಿನ ನಿಮ್ಮ ಜೊತೆ ತುಂಬ ಒರ್ಟಾ ನಡ್ಕೊಂಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಯಾಕೆ ನೀವು ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಹುಡುಗಾಟ್ಗೆ ನಿಮ್ಗೆ ಆದ ತೊಂದರೆಗೆ ನೀವು ನನ್ನ ಕ್ಷಮಿಸ್ಬೇಕು. ನೀನು ಇಷ್ಟು ದಿನ ತೋರಿಸಿದ ಪ್ರೀತಿಗೆ, ಮಾಡಿದ ಉಪಚಾರಕ್ಕೆ ತುಂಬ ಥ್ಯಾಂಕ್ಸ್. ನಿನ್ನ ಋಣನ ಹ್ಯಾಕ್ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ. ಛೇ, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಹೇಳ್ತಾ ಇದ್ದೀರಾ? ನಮ್ಮಿಬ್ರ ಮಧ್ಯೆ ಇದೆಲ್ಲ ಬೇಕಾ? ರುಕ್ಮಿಣಿ, ನಾವಿಬ್ರು ಒಂದಾಗ ಸಾಧ್ಯನೇ ಇಲ್ಲ. ಯಾವತ್ತಿದ್ರೂ ನಾನು ನಿನ್ನಿಂದ ದೂರ ಇರಬೇಕಾದವನು ರುಕ್ಮಿಣಿ. ನಿನ್ನ ಮದುವೆ ಆಗಷ್ಟು ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನನ್ನಲ್ಲಿಲ್ಲ. ಅರ್ಹತೆ ನಿಮಗಿಲ್ವೋ ನನಗಿಲ್ವೋ ಈಗ ಗೊತ್ತಾಯ್ತು ಬಿಡಿ. ನಾ ಹಳ್ಳಿ ಹುಡುಗಿ, ನನ್ನ ಮದುವೆ ಆದ್ರೆ ನಿಮ್ ಗೌರವ ಕಮ್ಮಿ, ಅದೇ ತಾನೇ? ನೀನ್ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಈಗ ನನಗೆ ಅರ್ಥ ಆಯ್ತು ಬಿಡಿ. ನೀವು ಬೊಂಬಾಯಲ್ಲಿ ಯಾರನ್ನೂ ಪ್ರೀತಿಸ್ತಾ ಇದ್ದೀರಾ, ಅದಕ್ಕೆ ನಿಮಗ್ ನನ್ ಕಂಡ್ರೆ ಇಷ್ಟ ಇಲ್ಲ. ಇಲ್ಲ ರುಕ್ಮಿಣಿ, ನಾನ್ ಯಾರನ್ನೂ ಪ್ರೀತಿಸ್ತಿಲ್ಲ. ಮತ್ ಯಾಕೆ ನೀವ್ ನನ್ ಕಂಡ್ರ ಆಗದೆ ಇದ್ದವ್ರಂಗ ಆಡ್ತೀರಾ? ಯಾಕೆ ಯಾವಾಗ್ಲೂ ನನ್ನಿಂದ ದೂರ ಇರಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀ ನನ್ನನ್ನು ಪ್ರೀತಿಸಬಾರ್ದು, ನನ್ನಿಂದ ದೂರ ಇರಬೇಕು ಅಂತ. ಯಾಕೆ ಯಾಕೆ ಅಂತ? ಯಾಕೆ ನಾನು ನಿಮ್ಮನ್ನು ಪ್ರೀತಿಸಬಾರ್ದು? ಯಾಕೆ ನಾನು ನಿಮ್ಮಿಂದ ದೂರ ಇರಬೇಕು ಅಂತ? ಯಾಕಂದ್ರೆ ನೀನ್ ತಿಳ್ಕೊಂಡಿರೋ ಹಾಗೆ ನಾನು ನಿಜವಾದ ರವಿ ಅಲ್ಲ. ಹೊಸ ನಾಟಕ ಆಡ್ತಾ ಇದ್ದೀರಾ? ನಾಟಕನೇ, ನಾಟಕ ಆಡಕ್ಕೆ ಅಂತ ಬಂದ್ ನಾನು ದೇಶ ಕಳಿಸ್ಕೊಳಕ್ ಮೊದ್ಲೇ ಹೊರಟೋಗೋಣ ಅಂತಿದ್ದೆ. ಆಗ್ಲಿಲ್ಲ ರುಕ್ಮಿಣಿ, ಇಷ್ಟು ದಿನ ಇಲ್ಲಿದ್ದ ಮೇಲೆ ಎಲ್ಲಿನ ಮೋಸ ಮಾಡ್ತಿದ್ದೀನೋ ಅಂತ ನನ್ನ ಮನ ನನ್ ಕಾಡ್ತಿತ್ತು. ಹಾಲಿನಂತ ಮನಸ್ಸು ನಿನಗೆ ಮೋಸ ಮಾಡ್ಬಿಟ್ಟು ಹೋಗಕ್ಕೆ ನನ್ ಮನಸ್ಸು ಒಪ್ಪಲಿಲ್ಲ ರುಕ್ಮಿಣಿ. ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ, ಹೋಗಕ್ ಮೊದ್ಲು ಸತ್ಯ ನಿನ್ ತಿಳಿಸ್ಬಿಟ್ಟು ಹೋಗ್ಬೇಕು ಅಂತಾನೆ ಕರೆದಿದ್ದು. ಐ ಆಮ್ ಸೋ ಸಾರಿ. ನೀನ್ ಕಾಯ್ತಿದ್ ರವಿ ನಾನಲ್ಲ. ರವಿ ನೀವಲ್ವಾ? ಇಲ್ಲ ಇಲ್ಲ, ಇದನ್ನ ನಾನು ನಂಬೋದಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ರುಕ್ಮಿಣಿ, ಹೇಳಿದ್ ಸುಳ್ಳಲ್ಲ. ಇಷ್ಟು ದಿನ ರವಿ ರವಿ ಅಂತ ಹೇಳ್ಕೊಂಡು ಮೆರೀತಿದ್ದೆ ನೋಡು, ಅದು ಅದು ಸುಳ್ಳು. ನನ್ನ ನಿಜವಾದ ಹೆಸರು ಆನಂದ್ ಅಂತ. ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ನೀವು ರವಿ ಆಗಿ ಬಂದ್ರಿ? ಯಾಕೆ ನನ್ ಬಾಳಲ್ಲಿ ಆಟ ಆಡಿದ್ರಿ? ಯಾಕೆ ನನ್ನ ದ್ರೋಹ ಮಾಡಿದ್ರಿ? ನಾನೇನು ಅಂತ ಅಪರಾಧ ಮಾಡಿದ್ದೆ ಅಂತ? ಅಪರಾಧ ನಿಂದಲ್ಲ ರುಕ್ಮಿಣಿ, ನಂದು. ರವಿ ಋಣ ತೀರ್ಸಕ್ಕೋಸ್ಕರ ನಾನು ಅವನ ಹೆಸರಲ್ಲಿ ಇಲ್ಲಿ ಬರ್ಬೇಕಾಯ್ತು. ಹಾ, ನಾನು ರವಿ ಸ್ನೇಹಿತರು, ಅವನ್ ದೊಡ್ಡ ಶ್ರೀಮಂತ, ನಾನು ಬಡವ, ಆದರೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದ್ದ.
ನಾನು ಕಾಲೇಜ್ ಓದಿದ್ದೆ ಅವನಿಂದ ಅಂತ ಹೇಳಬಹುದು ಒಂದ ಸಾರಿ ನಮ್ಮ ತಾಯಿಗೆ ಹುಷಾರಿಲ್ಲದೆ ನರ್ಸಿಂಗ್ ಹೋಮ್ ಸೇರಿಸಿದ್ದೆ ನಮಸ್ತೆ ಡಾಕ್ಟರ್ ಆನಂದ್ ಕ್ಯಾ ಹುವಾ ಆಫೀಸ್ ಮೇ ಜಿತ್ನಾ ಹೋಗಾ ಉತ್ನಾ ಅಡ್ವಾನ್ಸ್ ಲಿಯಾ ಲೇಕಿನ್ ಮಾ ಕೆ ಆಪರೇಷನ್ ಕೆ ಲಿಯೇ ಮೈ ಪೈಸಾ ಜಮಾ ನಹೀ ಕರ್ ಸಕಾ ಡಾಕ್ಟರ್ ಐಸೆ ಬೋಲೇಗಾ ತೋ ಕೈಸಾ ಆನಂದ್ ಮೈ ಅಪ್ನಾ ಫೀಸ್ ತೋ ಛೋಡ್ ಸಕ್ತಾ ಹೂ ಲೇಕಿನ್ ಬಾಕಿ 25,000 ಕೋ ತೋ ಭರ್ತಿ ಕರ್ನಾ ಹೀ ಹೋಗಾ ಡಾಕ್ಟರ್ ऑपरेशन पोस्टपोन नहीं कर सकते हैं क्या नो इट्स ऑलरेडी लेट पैसे के लिए तुम्हें कुछ करना ही पड़ेगा ठीक है डॉक्टर मैं कुछ करूंगा डॉक्टर ऑपरेशन का खर्चा मैं दे दूंगा रवि नीनु हौदप्पा निन्न गेळिया रवि ने एक्सक्यूज मी डॉक्टर जल्दी से ऑपरेशन की तैयार कीजिए दैट्स गुड थैंक यू एनो दुड बेकागित ओंद मात हेळबारदागित्तेनु एष्टु दिन निन्न ताई कैनल कैतु तिनलिल्ल नानु इंत समय सहाय माडलिल्ल अंत हेगप्प थैंक यू रवि आदरे निन्न ऋणान हेच्चिस्ताने इदेयल्लो अदिरलि नीने निल्ली अदेप्प नन्न गर्लफ्रेंड नन्न स्वीट हार्ट रोजिल्वा अवळिगे ब्लड टेस्ट स्कैनिंग एक्स-रे एटसेट्रा एटसेट्रा एल्ल तगिसबेकु अंत कर्को बंदप्प एनायितु रोजिगे केळिद्रे हेदर्कोंड बिडतीया एनु अंतद्दु नेगडी नोडय्य अदेल्ल बेकिल्ल मनुष्यनिगे सिरि बंद तक्षण हळेदन्नेल्ल मर्तुबिडबारदु ಹಣ ಐಶ್ವರ್ಯ ಇದೆಲ್ಲ ಅದಕ್ಕೂ ಮೀರಿದ್ದು ಗೆಳತನ ಅಂಥ ಸ್ನೇಹದ ಮೇಲೆ ನಂಬಿಕೆಯಿಂದಲೇ ನಾನು ಅವನು ಮಾತು ಕೊಟ್ಟಿದ್ದು ನಾನು ಯಾವತ್ತು ಮಾತು ಕೊಟ್ಟನೋ ಆವತ್ತೇ ಮುಗಿದು ಹೋಯ್ತು ತಗೋ ಟಿಕೆಟ್ ಹತ್ತು ರೈಲು ಅಪ್ಪ ನೀವು ಮಾತು ಕೊಟ್ಬಿಟ್ರೆ ನಾನು ಮದುವೆ ಮಾಡ್ಕೋಬೇಕಾ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನನಗೂ ಇಷ್ಟ ಆಗಬೇಡವಾ ಅದಕ್ಕೆ ಕಣ ಹೇಳ್ತಿರೋದು ಹೋಗಿ ಹುಡುಗಿ ನೋಡ್ಕೊಂಡು ಬಾ ಅಂತ ಒಂದು ವೇಳೆ ನನಗೆ ಇಷ್ಟನೇ ಆಗಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಲ್ಲ ಅಂಗೋ ನಿನಗೆ ಒಂದು ವೇಳೆ ಇಷ್ಟ ಆಗದೇ ಇದ್ರೆ ನಾನು ನಿನ್ನ ಬಲವಂತ ಮಾಡೋದಿಲ್ಲಪ್ಪ ಅದನ್ನೇ ಇಲ್ಲಿ ಹೇಳ್ತಿದ್ದೀನಲ್ಲಪ್ಪ ಅದಕ್ಕೋಸ್ಕರ ನಾನು ರಾಮಪುರಕ್ಕೆ ಹೋಗಿ ಹುಡುಗಿ ನೋಡ್ಕೊಂಡು ಬರಬೇಕಾ ಖಂಡಿತ ಹೋಗಲೇಬೇಕು ನೀನು ಒಂದಸರಿ ರುಕ್ಮಿಣಿ ನೋಡ್ಕೊಂಡು ಬಾ ಆಮೇಲೆ ಮುಂದಿನ ಮಾತು ಅಪ್ಪ ನಾನು ಹೇಳೋ ಸ್ವಲ್ಪ ಕೇಳ್ತೀರಾ ನೀನೇನು ಹೇಳಬೇಕಾಗಿಲ್ಲ ನಿನ್ನತ್ರ ಮಾತಾಡ್ತಾ ಕೂತ್ಕೊಂಡ್ರೆ ನನಗೆ ಫ್ಲೈಟ್ ಮಿಸ್ ಆಗುತ್ತೆ ನೋಡೋ ನಾನು ಡೆಲ್ಲಿಗೆ ಹೋಗ್ತಾ ಇದೀನಿ ಬರೋದು 10 15 ದಿವಸ ಆಗುತ್ತೆ ಆಸ್ಟ್ರಲ್ಲಿ ನೀನು ರಾಮಪುರಕ್ಕೆ ಹೋಗಿ ಬಂದಿರಬೇಕು ನೀನು ಅಲ್ಲಿಗೆ ಹೋಗಿ ಬಂದ ವಿಷಯನ ಶರ್ವಯ್ಯ ನನಗೆ ಪತ್ರ ಹಾಕಬೇಕು ನಾನು ಹೇಳಿದ ಗೊತ್ತಾಯ್ತು ತಾನೆ ಗೊತ್ತಾಯ್ತು हलो अंकल चेन्नागिदीने एनायतु निम्मप्प गरम गरम होग्तिदारे अदेनो रामपुर होग्बेकु अदु इदु अंत इद्रु छे एल्ल नन्न ग्राचार अदु यावदु रामपुरद शरभय्य अंते नम्मप्पन फ्रेंड अवर मगळन्न ननगे तंदुकोळ्तीनि अंत नानु चिक्कवनिरुवागले मातु कोट्बिट्टिद्रंते अय्यय्यो अंद्रे निन्न लवर् रोसि गति अष्टेना अदे अप्प बंदिरोदु इवागा तापत्रय इदन्न हेगप्प अवरिगे हेळोदु मोदले मूगुन तुदिले अवरिगे यावागलू कोप विषय ಎಲ್ಲ ಸೆಟಲ್ ಆದ ಮೇಲೆ ನಿಧಾನವಾಗಿ ಅವರಿಗೆ ಹೇಳೋಣ ಅಂದ್ರೆ ಅಷ್ಟರಲ್ಲಿ ಈ ಶನಿ ಬಂದು ಒಕ್ಕರಿಸ್ಕೊಂಡು ತನ್ನೋಣಪ್ಪ ಅಲ್ವಾ ಇಷ್ಟ ಇಲ್ಲಿದ್ರೆ ಬೇಡ ಅಂತ ನಿಮ್ಮಪ್ಪ ತಾನೇ ಹೇಳಿದ್ದ ಮತ್ತಿನ್ನೇನಯ್ಯ ಓ ಹುಡುಗಿ ನೋಡಿ ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ ನೀನೊಬ್ಬ ಏನು ತಿಳಿದೇನೆ ಮಾತಾಡ್ತೀಯ ನಾಳೆ ಅಮೆರಿಕಾದಿಂದ ರೋಜಿ ಫಾದರ್ ಬರ್ತಾ ಇದ್ದಾರೆ ನನ್ನ ರೋಜಿ ಮದುವೆ ವಿಷಯ ಅವರು ಹೋಗೋದೊಳಗೆ ಸೆಟಲ್ ಆಗಬೇಕು ಇಂತ ಸಮಯದಲ್ಲಿ ನಾನೇ ಇಲ್ಲಿ ಇಲ್ಲದೇ ಇದ್ರೆ ಹಾಗೆ आनंद ननगे सहाय मार्तिया एनु ही केल्तिदिया एन माड्बेको हेळो नन्न बदलु नीने रवि अंत रामपुरक्के होद्रे हेगे अय्यो नाना ए तमाशे मार्तिदिया हौदु नीने होग्बेकु नम्म अप्पन फ्रेंड शरभय्यन अवरिगे नानु यारु अंत परिचयने इल्ल यावागलू चिक्क वयस्सल्लि इद्द नोडिदंते नन्न बदलु नीने होगि हुडुगि नोड्कोंडु बंद हागे नाटक आडिद्रे साकु अल्वा रवि ननन्नु ई तर हुडुगाट आडुंतियल्लो दयविट्टु बेडम्मा प्लीज नोडु आनंद इंत समयदल्लि सहाय माडु अंद्रे हिंजरिता इद्दीया ए फ्रेंड गोस्कर इष्टु माडकागल्वेनो प्लीज नीन याको इष्टु बेजार माड्कोतिदिया सरिपा होग्तीनि ओके वेरी गुड माय डियर आनंद आनंद अल्ल रवि ಒಂದೇ ಒಂದು ದಿನಕ್ಕಾಗಿ ರವಿಯಾಗಿ ಬಂದವನು ನಾನು ಆ ಒಂದು ದಿನ ನನ್ನ ಬಾಳಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ರಾ ನಾನು ಹೀಗಲ್ಲ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ರುಕ್ಮಿಣಿ ಬಹಳ ಚೆನ್ನಾಗಿ ಹೇಳಿದ್ರಿ ಬೆಟ್ಟದ ಮೇಲೆ ನಿಂತು ಕೆಳಗೆ ತಳ್ಳಿ ಆಮೇಲೆ ವ್ಯಥೆ ಪಟ್ಟಾಗೆ ನನ್ನ ತಪ್ಪು ನೀನು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ನಾನು ಸಿದ್ಧ ಶಿಕ್ಷೆ ಕೊಡು ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಪ್ರೀತಿ ಏನು ಸೀಮೆ ಸುಂಡಲ್ ಬರ್ದು ಅಳ್ಸೋಷ್ಟು ಸುಲಭ ಅನ್ಕೊಂಡ್ಬಿಟ್ರಾ ತಪ್ಪು ಅಂತ ತಿಳಿದು ತಪ್ಪು ಮಾಡಿದ್ರಲ್ಲ ನಿಮ್ಮನ್ನ ಅದೇನು ಕೂಡ ಕ್ಷಮಿಸಲ್ಲ रुक्मिणी स्नेहित स्नेहितनगोस्क ना स्नेहित
ಇನ್ನೊಬ್ಳು ಗಣ್ಣಾಗ ಹೋಗು ಅಂತಾನೆ ಹೋಗ್ತೀರಾ ನೀವು ನಿಜವಾದ ರವಿನವ್ರು ಅಂತ ಕೂಡ ನೋಡದೆ ನಿಮ್ಮನ್ನ ಪ್ರೀತಿಸ್ತೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿದು ಹೋಗ್ತಾ ಇದೆ ರುಕ್ಮಿಣಿ ಮತ್ತೆ ಮತ್ತೆ ರುಕ್ಮಿಣಿ ಅಂತ ನಾನು ಕರಿಬೇಡಿ ನನಗೆ ಅಸಹ್ಯ ಆಗುತ್ತೆ ರುಕ್ಮಿಣಿ ರುಕ್ಮಿಣಿ ಎಲ್ಲೋ ಇನ್ನೂ ಎತ್ತಿನ ಗಾಡಿ ಕಟ್ಟೇ ಇಲ್ವಲ್ಲೋ ಅಳಿಯಂದ್ರು ಎತ್ತಿನ ದಾಡಿ ಬ್ಯಾಡ ಅಂತಂದ್ರು ಬ್ಯಾಡ ಅಂದ್ರ ಓ ತಿರುಗಿ ಕಡಾಣಿ ಕಳಚಿ ಬಿಡುತ್ತೆ ಭಯ ಆಯ್ತೋ ಏನು ಅಲ್ವ ಅಳಿಯಂದ್ರೆ ಎಲ್ಲೋ ಜೊತೆಲೆ ಬಂದ್ರು ರುಕ್ಮಿಣಿ ಕಾಣ್ತಾನೆ ಇಲ್ವಲ್ಲ ರುಕ್ಮಿಣಿ ಅಳಿಯಂದ್ರೆ ಎಲ್ಲಿ ಹೋಗ್ಬಿಟ್ರೆ ಅಯ್ಯೋ ಅದನ್ನೇನ್ ಕೇಳ್ತೀಯ ಅವನ್ಗೆ ನಮ್ ರುಕ್ಮಿಣಿನ್ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ ಅಂತ ಕಾಣುತ್ತೆ ಅದ ವಿಷಯ ನೀವೇನು ಯೋಚನೆ ಮಾಡಬೇಡಿ ರುಕ್ಮಿಣಿನ ಚೆನ್ನಾಗಿ ನೋಡ್ಕೋತೀವಿ ಸಂತೋಷವಾಗಿ ಆನಂದವಾಗಿ ಹೋಗ್ಬಿಟ್ಟು ಬನ್ನಿ ಆನಂದವಾಗಿ ಆನಂದವಾಗಿ ಹೋಗ್ತಾ ಇದ್ದೀನಿ ಅಜ್ಜಿ ರುಕ್ಮಿಣಿನ್ ನೋಡಿದ್ರ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಕಾಣಿಸ್ತಾನೆ ಇಲ್ಲ ಅವಳು ಬಂದ್ಮೇಲೆ ತಿಳಿಸ್ಬಿಡಿ ನಾನು ಹೋದೆ ಅಂತ ದೋಣಿವರೆಗೂ ಬಿಟ್ಟು ಬರ್ತೀನಿ ಬನ್ನಿ ಪರವಾಗಿಲ್ಲ ಬಿಡಿ ತುತ್ತೂರಿ ಬರ್ತಾ ಇದ್ದಾನಲ್ಲ ಬರ್ತೀನಿ ಒಳ್ಳೇದಪ್ಪ ಬರ್ತೀನಮ್ಮ ಒಳ್ಳೇದಪ್ಪ ರುಕ್ಮಿಣಿಗೆ ತಿಳಿಸ್ಬಿಡಿ ಬೇಗ ವಾಪಸ್ ಬಂದ್ಬಿಡಿ ನಿಮ್ ದೋಸ್ತರ ಚಿತ್ತಮ್ಮನವರು ತಾಯ್ತಾ ಇರ್ತಾರೆ ಹೋಗ್ಬರ್ತೀನಿ ಅಂತ ಹೇಳೋದು ಒಂದ್ ರೂಢಿ ಅಷ್ಟೇ ಹೋಗ್ತೀನಿ ಅನ್ನೋದೇ ಸತ್ಯ ಅಲ್ಲ ಹೋಗ್ತಿದ್ದೆ ಒಬ್ಬ ಅಪರಾಧಿಯ ಹೋಗ್ತಿದ್ದೆ ಆದ್ರೆ ಒಬ್ಬರು ಸಹಾಯ ಮಾಡಕ್ ಹೋಗಿ ಇನ್ನೊಬ್ರು ಇಷ್ಟೊಂದು ತೊಂದರೆ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರುಕ್ಮಿಣಿ ಐ ಆಮ್ ಸಾರಿ ಅಂತ ಹೇಳ್ಬಿಡ್ಬಹುದು ನನ್ ಕ್ಷಮಿಸ್ಬಿಡು ಅಂತ ಬೇಡ್ಕೋಬಹುದು ಆದ್ರೆ ಇವೆಲ್ಲ ಬರೀ ಮಾತುಗಳು ಒಣ ಶಬ್ದಗಳು ಅಷ್ಟೇ ಎಂತ ವಿಚಿತ್ರ ಅಲ್ಲ ನಾವು ಒಳ್ಳೆ ಸ್ನೇಹಿತರೂ ಆಗ್ಲಿಲ್ಲ ಪ್ರೇಮಿಗಳೂ ಅಲ್ಲ ಮಾತುಗಳಲ್ಲಿ ವರ್ಣಿಸಲಾರದಂಥ ವಿಚಿತ್ರ ಸಂಬಂಧ ನಮ್ದು ಹೋಗಕ್ ಮುಂಚೆ ಎಲ್ಲಿ ನೋಡದೆ ಹೊಟ್ಟೋಗ್ತೀನೋ ಅಂತ ಹೆದರಿದ್ದೆ ನೋಡಾಯ್ತು ಬರ್ತೀನಿ ರುಕ್ಮಿಣಿ ನನ್ನಿಂದ ಆಗ್ಲಿ ನನಗೋಸ್ಕರ ಆಗ್ಲಿ ನೀನ್ ಅಳಬಾರ್ದು ಇಲ್ಲಿಂದ ನಾನು ಹೋದ್ಮೇಲೆ ಕೂಡ ನಿನ್ನ ಮುಗ್ಧ ನಗುಮುಖ ಮಾತ್ರ ನನ್ನ ಮನಸ್ಸಲ್ಲಿ ಉಳಿಬೇಕು ಪ್ಲೀಸ್ ನನ್ನನ್ನು ಮರ್ತ್ಬಿಡು ಯಾಕಂದ್ರೆ ಕಾಗೆ ಯಾವತ್ತೂ ಕೋಗಿಲೆ ಆಗಲ್ಲ ನಾನು ಕೋಗಿಲೆ ರೂಪದಲ್ಲಿ ಬಂದಂತ ಕಾಗೆ ಕಾಗೆನೋ ಕೋಗಿಲೆನೋ ಅದ್ ಹಾಡೋ ಹಾಡು ನಂಗೆ ಹಿಡಿಸಿದೆ ಅನ್ನ ತಪ್ಪಲ್ಲ ಅದಕ್ಕಾಗಿ ನೀವು ನಂಗೆ ಶಿಕ್ಷೆ ಕೊಡೋದು ಸರಿಯಲ್ಲ ರುಕ್ಮಿಣಿ ಏ ಬನ್ನಿ ಸ್ವಾಮಿ ದೋಣಿ ಹೊರಟಿದೆ ಬರ್ತೀನಿ ಬಾಳ ದೋಣಿ ದಿಕ್ಕು ತಪ್ಪೈತೆ
ನದಿ ನೀರು ದೊಡ್ಡದು ಅಂತ ಅನಿಸ್ಲಿಲ್ಲ ರುಕ್ಮಿಣಿ, ಅದಕ್ಕೆ ಬಂದ್ಬಿಟ್ಟೆ. ಮಾತುಗಳಲ್ಲಿ ಹೇಳಲಾರದಂತ ನಮ್ಮ ಸಂಬಂಧ ಏನು ಅಂತ ಈಗ ನನಗೆ ಗೊತ್ತಾಗಿದೆ. ಇಟ್ಸ್ ಲವ್, ಐ ಲವ್ ಯು. ರುಕ್ಮಿಣಿ, ನಿದ್ರೆ ಮಾಡ್ಬಿಟ್ಟಿದ್ಯಾ? ಇಲ್ಲ, ನೀವು ಊರ್ಗೆ ಹೋಗೋವರೆಗೂ ನಿದ್ರೆ ಮಾಡಲ್ಲ. ನೀವು ನನ್ನ ಕನ್ಸಲ್ಲಿ ಬರ್ತೀರಾ, ನಾನು ಕನ್ಸು ಕಾಣ್ತೀನಿ ಆಗ. ಅಂದ್ರೆ ನಾನು ಊರು ಬಿಟ್ಟೆ ಹೋಗಲ್ಲ. ಮತ್ತೇನ್ ಮಾಡ್ತೀರಾ? ಡೈರೆಕ್ಟ್ ನಿಮ್ಮ ಅಪ್ಪನ ಹತ್ರ ಹೋಗಿ, ರೀ ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡ್ಕೊಡಿ ಅಂತ ಹೇಳ್ತೀನಿ. ಹೌದಾ? ಅದಕ್ಕೆ ಅವರು ಹೌದಾ ಅಳಿ ಅಂದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾರೆ. ಕರೆಕ್ಟ್. ನಿಮ್ ತಲೆ ಸ್ವಲ್ಪನಾದ್ರೂ ಬುದ್ಧಿ ಇದೆ ಅನ್ಕೊಂಡೆ. ಏನಾಯ್ತು ರುಕ್ಮಿಣಿ? ನಮ್ ತಂದೆಗೆ ನೀವ್ ರವಿ ಅಲ್ಲ ಅಂತ ಸ್ವಲ್ಪ ಗೊತ್ತಾದ್ರೆ ಸಾಕು, ಮುಂದೆ ನಡೆಯೋ ವಿಷಯನೇ ಬೇರೆ. ಹೌದಲ್ಲ, ಏನ್ ಮಾಡೋದು? ಈಗ್ಲೇ ಬೊಂಬಾಯ್ ಹೊಡೋಣ. ಇದೇ ದೋಣಿಲಾ? ಆಹಾಹಾ, ಬೊಂಬಾಯ್ ನಮ್ಗೋಸ್ಕರ ಚಪ್ಪರ ಹಾಕೊಂಡ್ ಕಾಯ್ಕೊಂಡಿರ್ತಾರೆ. ಈ ಗಂಡಸ್ರ ಬುದ್ಧಿನೇ ಎಷ್ಟು, ಯಾವಾಗ್ಲೂ ಅವಸರ. ಏನ್ ಮಾಡ್ಬೇಕು ಅಂತ್ಯಾ? ನಾ ಹೇಳ್ತೀನಿ, ನಿಮ್ ಫ್ರೆಂಡ್ ರವಿ ಹೇಗೂ ಇಲ್ಲಿಗೆ ಬರಲ್ಲ, ಅವ್ರ ಮದ್ವೆ ರೋಸಿ ಜೊತೆ ಮಾಡ್ಬಿಟ್ರೆ ಆಗ ನಮ್ಮ ಅಪ್ಪನ್ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ಅಂದ್ರೆ ಈಗ್ಲೇ ಬೊಂಬಾಯ್ ಹೋಗಿ ರವಿ ಮತ್ತು ರೋಸಿಗೆ ಮದುವೆಗೆ ಏರ್ಪಾಡು ಮಾಡ್ತೀನಿ. ನೀವ್ ಈಗ್ಲೇ ಹೋಗ್ಬೇಕಾ? ಈ ಹೆಂಗಸ್ರೆ ಅರ್ಥ ಆಗಲ್ಲಪ್ಪ. ಹೋಗ್ತೀನಿ ಅಂದ್ರೆ ಹೋಗ್ಬೇಡ ಅಂತೀರಾ, ಹೋಗಲ್ಲ ಅಂದ್ರೆ ಯಾಕೆ ಹೋಗಲ್ಲ ಅಂತೀರಾ? ಹೌದು, ನಾನು ಯಾವಾಗ್ಲೂ ಹಾಗೆ. ಏನ ಹಾಗೇನಾ? ಯಾವಾಗ್ಲೂ ಹಾಗೇನಾ? ಈವಾಗ್ಲೂ ಹಾಗೇನಾ? ಅಂದ್ರೆ ಈಗಲೇ ಒಂದು ಸಿಹಿ ಮುತ್ತನ್ನ ನೀಡಬೇಡ. ಏನಪ್ಪ ರವಿ, ಎಂಥ ಕೆಲಸ ಮಾಡಿಬಿಟ್ಟೆ. ಸಮಯಕ್ಕೆ ಸರಿಯಾಗಿ ಬಂದಿದ್ರೆ ಸರಿ ಹೋಯ್ತು, ಇಲ್ಲದೆ ಇದ್ರೆ ಇವನೇ ರವಿ ಅಂತ ಅವಳಿಗೆ ಯಾಕೆ ಗೊತ್ತಾಗ್ತಿತ್ತು? ಅವಳಿಗೇನು ನನಗೆ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ನೆಲಸಮಾಗೋಗ್ತಿತ್ತು. ಗ್ರಹಚಾರ ನೆಟ್ಗಿತ್ತು, ಇಲ್ಲದೇ ಇದ್ರೆ ನಿನ್ನ ಮಗಳ ಗತಿ ಏನಾಗ್ತಿತ್ತು? ನನ್ನ ನಿನ್ನ ಗೆಳೆತನದ ಮಾತೇನಾಗ್ತಿತ್ತು? ಅದು ನಿಜ ಅನ್ನು, ಏನೋ ಆಗಬಾರ್ದಾಗೋಯ್ತು ಅಪ್ಪ. ಅದು ಅದು ಇಲ್ಲ ಇದು ಇಲ್ಲ, ಈಗ ನೀನು ಮಾಡಿರೋ ಅನಾಹುತನೇ ಸಾಕು, ತಪ್ಪಿರು. ಅದು ಸರಿ, ಈಗೇನ್ ಮಾಡೋಣ ಅಂತೀಯ ಅಪ್ಪ? ಒಂದ್ ಮಾತು ಅಪ್ಪ, ಅದನ್ನ ದೊಡ್ಡ ನಮಸ್ಕಾರ. ಅದೇನೋ ಹೇಳ್ತಾರಲ್ಲ, ನಡೆಯೋ ಹಾದಿಗೆ ಮುಳ್ಳು ಹಾಕಿದ್ರು ಅಂತ. ಶರ್ಮಣ, ನಾಳೆನೇ ಪುರೋಹಿತನ ಕರ್ಸು. ತಿಳೀತಾ? ಯಾಕೋ? ಯಾಕ ಇನ್ನು ಕಣಿ ಕೇಳು. ಮೀನಾಮೇಶ ಎಣಿಸ್ತೀಯಲ್ಲೋ, ನಾಳೆನೇ ಪುರೋಹಿತನ ಕರೆಸಿ ನಿಶ್ಚಿತಾರ್ಥ ಮುಗಿಸಿ ಮದುವೆ ದಿವಸ ನಾ ಗೊತ್ತು ಮಾಡು. ಗೊತ್ತೂರಿ, ನಾಳೆನೇ ಪುರೋಹಿತರು ಬರ ಹೇಳು. ರುಕ್ಮಿಣಿ, ಇವ್ರ್ಯಾರು ಅಂತ ನೋಡ್ತಾ ಇದೀಯಮ್ಮ? ಇವರೇ ನಿನ್ನ ಮದುವೆ ಆಗ್ಬೇಕಾಗಿರೋರು, ನಿಜವಾದ ರವಿ. ನೋಡಮ್ಮ ರುಕ್ಮಿಣಿ, ಅವತ್ತವನ್ಯಾರು ಬಂದಿದ್ನಲ್ಲ ರವಿ ಅಂತ ಹೇಳಿ ನಮಗೆಲ್ಲ ಮೋಸ ಮಾಡಿಬಿಟ್ಟ ಕಣಮ್ಮ. ನಾವು ತಿಳಿದೇ ಅವ್ರಿಗೆ ತುಂಬ ಸರಿಗೆ ಕೊಟ್ಬಿಟ್ವು, ಇದೆಲ್ಲ ಗೊತ್ತಿಲ್ಲದೆ ನಡೆದೋಯ್ತು. ನಂಗೆಲ್ಲ ಗೊತ್ತಪ್ಪ, ಇಷ್ಟಕ್ಕೆಲ್ಲ ಕಾರಣ ಅವರಲ್ಲ, ಇವರೇ.
ಥ್ಯಾಂಕ್ ಯು. ನಾನೇ ಅಲ್ಲಿಗೆ ಬರ್ತಾ ಇದ್ನಲ್ಲ. ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ. ಅದು ನಿಮ್ ಬದಲು ನಿಮ್ ಸ್ನೇಹಿತನ ಯಾಕೆ ಕಳ್ಸಿದ್ರಿ? ಅದು ಅದು ನಿಮ್ಗೆ ಇಲ್ಲಿಗೆ ಬರಕ್ ಇಷ್ಟ ಇರ್ಲಿಲ್ಲ ಅಲ್ಲ? ಯಾರ ಹಾಗಂತ ಹೇಳಿದ್ದು? ನನಗೆಲ್ಲ ಗೊತ್ತು. ರೋಸಿ ಹೇಗಿದ್ದಾಳೆ? ರೋಸಿ? ಹಾ, ರೋಸಿನೇ. ನೀವ್ ನಿಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ರೋಸಿ? ಅಂದ್ರೆ ನಿನಗೆಲ್ಲ ಗೊತ್ತು. ನನ್ ಮೇಲೆ ನಿಮಗ್ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಗೊತ್ತು. ಆದ್ರೆ ನಮ್ಮಪ್ಪ ನಮ್ಮಿಬ್ರು ಮದ್ವೆ ನಿಶ್ಚಯ ಮಾಡಕ್ಕೆ ಪುರೋಹಿತರಿಗೆ ಹೇಳಿ ಕಳ್ಸಿದ್ದಾರೆ. ನಿಶ್ಚಿತಾರ್ಥ ಮುಗಿಯಕ್ ಮುಂಚೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಬಲವಂತಕ್ಕಾಗಿ ನೀವ್ ನಿಮ್ ಪ್ರೀತಿನ ಬಲಿ ಕೊಡ್ಬೇಕಾಗಿಲ್ಲ. ನಾನ್ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಬಂದೇಪ್ಪ. ಕೈಯೆಲ್ಲ ಖಾಲಿ ಆಗೋಗದೆ. ಯಾವ್ದು ಮುದುಕರ್ ಪೆನ್ಷನ್ ಬರ್ಲಿಲ್ವೇನಾ? ನಮಸ್ಕಾರ ಕಣ. ನಮಸ್ಕಾರ. ನಾನು ಗೊತ್ತಾಗಿಲ್ವಾ ಭೀಮಾ ಅಂತ ಇದ್ದುರೇ. ಪಾಪ ನೀವು ತಾನೇ ಏನ್ ಮಾತಾಡಿರ, ಬೋ ಬೇಜಾರಾಗಿರ್ಬೋದು. ನಿಮ್ ಬೇಜಾರ್ ಕಳಿಯೋ ಅಂತ ಬೇಕಾಷ್ಟು ವಿಷಯ ನಂತ ವೈತೆ. ನಿಮ್ ವಿಷಯ, ನಿಮ್ ಮನೆ ವಿಷಯ, ರುಕ್ಮಿಣಿ ವಿಷಯ, ಬೊಂಬಾಯಿ ವಿಷಯ, ಆನಂದನ್ ವಿಷಯ. ಆನಂದ್ ವಿಷಯ? ಒಂದ್ ಸಿಗರೇಟ್ ಕೊಡಿ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಪಾಪ ಪಾಪ ಪಾಪ. ಅದೇನಂತ ಬಿಡ್ಸಳೆಯ? ಅಲ್ಲ, ನಿಮಗೆ ಆ ಹುಡುಗಿ ಒಪ್ಕೆನಾ? ಯಾಕೆ? ಯಾಕೂ ಇಲ್ಲ, ಅದ್ಯಾರೋ ಬಂದಿದ್ನಲ್ಲ ಬಾಂಬೆ ಪಾರ್ಟಿ, ಅವನು ಈ ಹುಡುಗಿ ಜೊತೆ ಅದೇನ್ ಸರಸ ಏನ್ ಚಕ್ಕಂದ. ಏನಯ್ಯ ಬಾಯಿಗೆ ಬಂದಾಗ ಮಾತಾಡ್ತೀಯ? ನಿಮ್ ಸಿಗರೇಟ್ ಆಡೋಗು. ನಾನ್ ಯಾಕೆ ಸುಳ್ಳು ಹೇಳಿ ನೋಡಿ, ಈಗ ನೀವು ನೋಡಕ್ಕೇನೋ ಸಭ್ಯಸ್ತ್ರು. ಅಲ್ಲ, ನೀವು ಆ ಹುಡುಗಿನ ಮದುವೆ ಆಗೋರು, ನಿಮಗೆ ವಿಷಯ ಗೊತ್ತಿರ್ಲಿ ಅಂತ ಹೇಳಿದೆ ಅಷ್ಟೇ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಕಾಲ್ ಮುರಿದಿದ್ದೆ ನೆಪ ಮಾಡ್ಕೊಂಡು ಆ ನರಸಮ್ಮನ್ನು ಒಳಗಾಕೊಂಡ್ಬಿಟ್ಟ. ಮನೆ ಒಳಗೆ ಹುಡುಗಿ ಜೊತೆ ಚೆಕ್ಕಂದ, ಊರ್ ತುಂಬಾ ನರಸಮ್ಮನ್ ಜೊತೆ ಚೆಕ್ಕಂದ. ನನ್ ಕಣ್ಣಿ ಕಂಡಿದ್ದಿಷ್ಟು, ಒಳಗಿನ್ನೂ ಏನೇನ್ ನಡೆದಾಯ್ತೋ ನಾ ಕಾಣೆ. ತಗೋಯ್ತೇನ, ಮತ್ತೆ ಭೇಟಿ ಮಾಡ್ತೀನಿ. ಸರ್ಬೈನವ್ರೆ, ಪತ್ರಿಕೆ ಬದಲಾಯಿಸ್ಕೊಳ್ಳಿ. ಹಾ, ತಗೊಳ್ಳಿ. ಇನ್ನೇನಪ್ಪ ಶರ್ಬಣ್ಣ, ನಿಶ್ಚಿತಾರ್ಥ ಮಾತುಕತೆ ಎಲ್ಲ ಮುಗೀತು. ಅಂತೂ ನಮ್ ಚಿಕ್ಕಂದಿನ ಗೆಳೆತನದ ಮಾತನ್ನ ಉಳಿಸ್ಕೊಂಡೆ. ಇವನು ವಿಚಾರದ ಗಡಿಬಿಡಿನಲ್ಲಿ ಬೊಂಬಾಯಲ್ಲಿರೋ ಕೆಲಸನೆಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದೆ. ರವಿ, ಅಲ್ಲಿ ಹುಡುಗಾಟ ಇಲ್ಲೂ ಆಡ್ಬೇಡ. ಮದುವೆ ಆಗೋವರೆಗೂ ಗಂಭೀರವಾಗಿ ಇಲ್ಲೇ ಇರು. ಅಲ್ಲಪ್ಪ, ಅದು ಅದು ಇಲ್ಲ ಇದು ಇಲ್ಲ, ಮದುವೆ ಮುಗಿಯೋವರೆಗೂ ಇಲ್ಲೇ ಇರು. ಇನ್ಮೇಲಾದ್ರೂ ಸ್ವಲ್ಪ ಗಂಭೀರತನ ಕಲ್ತ್ಕೋ. ಗೊತ್ತಾಯ್ತಾ ನಾನು ಹೇಳಿದ್ದು? ಇವತ್ತೇ ನಾನು ಹೊರಡ್ತೀನಿ ಶರ್ಬಣ್ಣ. ಏನು ಗುಂಡಿ ಹತ್ರ ಹೇಳಿ ಕಳ್ಸಿದ್ದೆಲ್ಲ? ನಾನ್ ಹೇಳಿದ್ದೇನು, ನೀವ್ ಮಾಡಿದ್ದೇನು? ನೀವ್ ಹೀಗೆ ಇದ್ರೆ ನಿಮ್ ರೋಸಿನ್ ಕಳ್ಕೊತೀರಾ? ಅಂತೂ ನನ್ ರೋಸಿದೆ ಯೋಚನೆ ಆಗೋಯ್ತಲ್ಲ ನಿನ್ಗೆ. ಹಾಗೇನಿಲ್ಲ, ನನ್ ಮೇಲ್ ಪ್ರೀತಿ ಇಲ್ಲದ್ ನೀವು ಬಲವಂತಕ್ಕಾಗಿ ಮದ್ವೆ ಆಗೋದು ನನ್ಗಿಷ್ಟವಿಲ್ಲ. ನನಗ್ ಗೊತ್ತಿತ್ತು ನೀನ್ ಇದೇ ಮಾತು ಹೇಳ್ತೀಯ ಅಂತ. ನಾ ಹೇಳಿದ್ ನಿಮ್ ಒಳ್ಳೇದಕ್ಕೆ ತಾನೆ. ಓಹೋ, ಆನಂದನ ಒಳ್ಳೇದಕ್ಕೋಸ್ಕರ ಅಲ್ವೋ? ಯಾಕೆ ಮಾತೆ ನಿಂತು ಹೋಯ್ತು? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಹಾಗಾದ್ರೆ ನೀವೇ ನಮ್ಮ ಅಪ್ಪನ ಹತ್ರ ಹೇಳಿ, ನಾ ಹೇಳಿದ್ರೆ ನಮ್ಮಪ್ಪ ಕೇಳಲ್ಲ. ಆದ್ರೆ ಈಗೇನ್ ಮಾಡೋದು? ನಿಶ್ಚಿತಾರ್ಥ ಆಗೋಯ್ತಲ್ಲ. ನೀವ್ ಮನ್ಸ್ ಮಾಡಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಾನು ಆನಂದ್ ಬಂದಾಗೋದು ಈಗ ನಿಮ್ ಕೈಲಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀಯ? ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಹಾ, ಅಂದ್ರೆ ನಿಮ್ಮಿಬ್ರ ಆಟಕ್ಕೆ ದಾಳ ನಾನಾಗ್ಬೇಕು ಅಂತೀಯ ಅಲ್ಲ? ಹಾಗಲ್ಲ, ನಿಮಗ್ ನನ್ ಕಂಡ್ರೆ ಮೊದ್ಲಿಂದನೂ ಇಷ್ಟ ಅಲ್ವಲ್ಲ? ಇದೇ ಮಾತು ಒಂದ್ ತಿಂಗಳ ಹಿಂದೆ ಆಗಿದ್ದಿದ್ರೆ ನೀನ್ ಹೇಳ್ದಾಗೆ ಮಾಡ್ತಿದ್ನೋ ಏನು. ಆದ್ರೆ ಈಗ 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 ನೀನಂದ್ರೆ ನನಗೆ ಇಷ್ಟ. ಏನ್ ಹೇಳ್ತಾ ಇದೀರಾ ನೀವು? ನಾನ್ ನಿಮ್ ಸ್ನೇಹಿತನ ಪ್ರೀತಿಸ್ತಾ ಇದೀನಿ, ನಾನ್ ಆನಂದನೇ ಮದ್ವೆ ಆಗೋದು. ಅಂದ್ರೆ ನನ್ ಮೇಲೆ, ನಿನ್ನ ನಿಜವಾದ ರವಿ ಮೇಲೆ ನಿನಗ್ ಪ್ರೀತಿ ಇಲ್ಲ? ಖಂಡಿತ ನಿಮ್ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ನೀವು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ನಿಮ್ ಮೇಲೆ ಆಸೆಯ ಬರ್ತಾ ಇದೆ.
ಮಾತಾಡ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ರೋಸಿ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ರೋಸಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾವಿಬ್ರು ಪ್ರೀತಿಸಿದ್ದು, ನಮ್ಮದೇ ಆದ ಕನಸುಗಳನ್ನು ಹಣದಿದ್ದು, ನಾವಿಬ್ರು ಮದುವೆ ಮಾಡ್ಕೊಳ್ಳೋಕೋಸ್ಕರ ಅಲ್ವಾ? ಮದುವೆನಾ? ಅದು ನಿನ್ ಜೊತೆ. ರೋಸಿ ಪ್ಲೀಸ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಈಗ ನೀನು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಸಮಾಜ, ನನ್ನ ಗೆಳೆಯರು ನೋಡಿ ನಮ್ಮನ್ನ ಕೇಳಿ ಮಾಡೋದಿಲ್ವಾ? ಐ ಜಸ್ಟ್ ಡೋಂಟ್ ಬಾದರ್, ಪ್ಲೀಸ್ ಪ್ಲೀಸ್ ಲೀವ್ ಮೀ ಅಲೋನ್. ಹಾಗಾದ್ರೆ ಇಷ್ಟು ದಿವಸ ನೀನು ನನ್ನ ತೋರಿಸಿದ್ದು? ಏಯ್, ನಾನು ನಿನಗೆ ತೋರಿಸಿದ ಸಲ್ಗೆನಾ? ನೀನು ಪ್ರೀತಿ ಅಂತ ತಿಳ್ಕೊಂಡ್ರೆ ಅದು ನನ್ನ ತಪ್ಪಲ್ಲ, ಇಟ್ಸ್ ಯುವರ್ ಫುಲಿಶ್ನೆಸ್. ರೋಸಿ ಸ್ವಲ್ಪ ನಿಂತ್ಕೋ. ರೋಸಿ ರೋಸಿ, ನಿನಗೋಸ್ಕರ ನಾನು ಏನೆಲ್ಲ ಮಾಡಲಿಲ್ಲ, ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾವನೊಬ್ಬ ಮಿಲೇನಿಯರ್ ಸಿಕ್ಕದಂತ ನನಗೆ ಕೈಕೊಟ್ಟು ಹೋಗಕ್ಕೆ ತಯಾರಾಗಿದ್ದಿಲ್ಲ. ರೋಸಿ ರೋಸಿ, ನಾನು ನಿನ್ನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ? ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ, ನಾನು ಸುಖವಾಗಿರ್ಬೇಕನ್ನೋ ಆಸೆ ಇದ್ರೆ ನನ್ನ ಪಾಡಿ ನನ್ನ ಬಿಟ್ಬಿಡ್ತೀರಾ? ಪ್ಲೀಸ್. ರೋಸಿ, ನಿನಗೆ ಹಣದ ಹುಚ್ಚಿಡ್ದಿದೆ. ನಮ್ಮ ಪ್ರೀತಿಗಿಂತ ಐಶ್ವರ್ಯನೇ ದೊಡ್ಡದಾಗೋಯ್ತಾ? ಹೋಗ್ರಿ, ನನಗಾದ್ರೂ ಏನ್ ಕಡಿಮೆ ಆಗಿದೆ? ನಾವಿಬ್ರು ಸಾಯವರೆಗೂ ಕೂತ್ಕೊಂಡು ತಿಂದ್ರು ಖರ್ಚಾಗದಿದ್ದಷ್ಟು ಸಂಪಾದನೆ ಮಾಡಿಟ್ಟಿದ್ದಾನೆ ನಮ್ಮಪ್ಪ. ಅದನ್ನೆಲ್ಲ ತಗೊಂಡು ಹೋಗಿ ಹಸಿರು ಸೀರೆ ಉಟ್ಕೊಂಡು ತಲೆಗೆ ಹಳ್ಳೆನೆ ಮೆತ್ಕೊಂಡು ಚೆಂಡು ಹೂ ಮುಡ್ಕೊಂಡಿರ್ತಾರಲ್ಲ ಅಂತ ಹುಡುಗಿ ಮೇಲೆ ಸುರಿದು ಮದುವೆ ಮಾಡ್ಕೊಳ್ಳಿ ಜೋಡಿ, ತುಂಬಾ ಚೆನ್ನಾಗಿರುತ್ತೆ. ತುತ್ತುರಿ, ಅರ್ಜೆಂಟಾಗಿ ಒಂದು ಸಿಗರೆಟ್ ಪ್ಯಾಕ್ ತಂದು ಕೊಡ್ತೀನೋ? ಚಿತ್ತಮ್ಮನವರು ತಾಗ್ದ ಡಬ್ಬತ್ತೆ ಹಾಕ್ಬಿಟ್ ಬಾ ಅಂತ ಹೇಳವ್ರೆ. ಡಬ್ಬಕ್ಕೆ ಆಮೇಲೆ ಹಾಕುವಂತೆ, ಮೊದ್ಲು ಸಿಗರೆಟ್ ತಗೊಂಬಾ. ಇದು ಸಿಗರೆಟ್ಗೆ, ಇದು ನಿನಗೆ. ಹೋಗು. ಚಿತ್ತಮ್ಮನವ್ರು ಹೇಳಿದ್ರೆ ತಾಗ್ದ ಡಬ್ಬಕ್ಕೆ ಹಾಕ್ಬಿಟ್ ಬರಕ್ ಹೋಗೋಣ ಅಂತ ಹೇಳ್ಬಿಡಿ. ಆಯ್ತು, ಹೋಗ. ಇದು ಸರಿಯಾಗಿ ಅಂಟಿಲ್ಲ, ಅಂಟಿಸ್ಬಿಟ್ಟು ಪೋಸ್ಟ್ ಮಾಡು. ಏನದು? ಹಾಲು. ಯಾಕೆ ಕೈಯಲ್ಲಿ ಕೊಡಬಾರ್ದ? ಸಾಕಾ, ನನ್ನ ಕೈಯಾರಿ ಕುಡ್ಸೋದ್ ಬೇಡ್ವಾ? ಆ ಕಾಲನೂ ದೂರ ಇಲ್ಲ. ಕನ್ಸ್ ಕಾಣೋದಕ್ಕೆ ಕಾಸ್ ಖರ್ಚು ಮಾಡ್ಬೇಕಾಗಿಲ್ಲ. ಯಾವ್ದು ಕನಸು? ಇನ್ನೂ ಆನಂದ ಬರ್ತಾನೆ, ನಿನ್ನ ಕಟ್ಕೋತಾನೆ ಅಂತ ನಂಬ್ಕೊಂಡಿದ್ಯಲ್ಲ, ಅದು ಕನಸು. ಹೌದು, ನನ್ನ ಆನಂದ್ ಖಂಡಿತ ಬರ್ತಾರೆ. ಹ್ಮ್, ಬರ್ತಾನೆ ಬರ್ತಾನೆ, ನೀನ್ ಕಾಯ್ಕೊಂಡಿರು. ಅವನ್ ಎಂಥವನಂತ ನಿನಗಿಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ನಂಬಿಸಿ ಮೋಸ ಮಾಡಿದ್ದಾನೆ. ಮೋಸ ಮಾಡಿದ್ದು ಅವರಲ್ಲ, ನೀವು. ಒಂದಿರದ ಮಟ್ಟಿಗೆ ನನ್ನ ಬದ್ಲು ಹಳ್ಳಿಗೆ ಹೋಗ್ಬಾ ಅಂತ ಕಳಿಸಿದ್ರೆ ಸುಲಭವಾಗಿ ಹುಡುಗಿ ಸಿಕ್ಬಿಟ್ಲಲ್ಲ ಅಂತ ನಿನ್ ಜೊತೆ ಚಕ್ಕಂದ ಆಡ್ತಾ ಇದ್ದ. ಅವ್ರು ನನಗ್ ಮೋಸ ಮಾಡ್ಬೇಕು ಅಂತಿದ್ರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು. ನಿಮ್ ತರ ಕಣ್ಕಂಡ್ ಹೆಂಗಣೆಲ್ಲ ಬೇಕು ಅಂತ ಆಸೆ ಪಡ್ತಾ ಇರ್ಲಿಲ್ಲ. ಆನಂದಕ್ ದ್ರೋಹ ಮಾಡ್ತಾ ಇರೋ ನಿಮ್ಗಿಂತ ಸ್ನೇಹಿತನಿಗೆ ಸಹಾಯ ಮಾಡ್ಬೇಕು ಅಂತ ನಿಮ್ ಹೆಸರು ಹೇಳ್ಕೊಂಡ್ ಬಂದ ಅವರೇ ವಾಸಿ. ಯಾವತ್ತೂ ಅವ್ರನ್ನ ಕೆದೃಷ್ಟಿಯಿಂದ ನೋಡ್ಲಿಲ್ಲ. ನಾನು ಆನಂದ್ರ ಬಗ್ಗೆ ಏನೇ ಹೇಳಿದ್ರು ಪ್ರೀತಿ ಪ್ರೇಮದ ಮತ್ತಿನಲ್ಲಿರೋ ನಿನಗೆ ಎಲ್ಲ ಕೆಟ್ಟದಾಗೆ ಕಾಣಿಸುತ್ತೆ. ಸದ್ಯ ನಿನಗೆ ಎಲ್ಲ ಗೊತ್ತಾಗುತ್ತೆ. ಆ ಹಾಲ್ ಕೈ ಕೊಟ್ಟು ಹೋಗು. ಬೇಕಾದ್ರೆ ತಗೊಂಡ್ ಕುಡಿ, ನಿನ್ನ ಅಧಿಕಾರ ಏನಿದ್ರು ನಾನು ಕಟ್ಕೊಂಡ್ ಮೇಲೆ. ಹ್ಮ್, ಅಧಿಕಾರನ? ರುಕ್ಮಿಣಿ, ತೋಪಿಲ್ಲ ಇಲ್ಲಿ, ತೋಪ್ಬೇಕು. ರುಕ್ಮಿಣಿ ರುಕ್ಮಿಣಿ, ಕಿವಿ ಕೇಳಿಸ್ಲಿಲ್ವಾ? ಸೋಪ್ ಅಂತ ತಗೊಂಡು ಕೊಡಮ್ಮ.
ಸ್ನಾನ ಮಾಡ್ತಿದ್ದೀನಿ ಅಂತ ಗೊತ್ತು. ಒಂದು ಸೋಪ್ ಇಡಬಾರ್ದ ಇಲ್ಲಿ? ಹೋಗ್ಲಿ, ಸ್ವಲ್ಪ ಬೆನ್ನಿ ಸೋಪ್ ಹಾಕು. ಅರೆ ರುಕ್ಮಿಣಿ, ಟಾವೆಲ್ ಇಲ್ಲ. ಓ ರುಕ್ಮಿಣಿ, ರುಕ್ಮಿಣಿ, ಏನಪ್ಪ ಅದೇನು ಅಂತ ಸ್ವಲ್ಪ ಸರಿಯಾಗಿ ಕೇಳಬಾರ್ದ? ಪ್ರತಿಯೊಂದಕ್ಕೂ ಕರಿತಾ ಇರ್ಬೇಕಾ? ಟವಲ್ ಅಂತ ತಗೊಂಡು ಕೊಡು. ತಗೊಳ್ಳಿ. ಅಯ್ಯೋ ಹುಚ್ಚಿ, ಅಷ್ಟೇನಾ? ಇದು ಚೆಲ್ಲಾಟ ಆಡೋ ವಯಸ್ಸಮ್ಮ. ಎಷ್ಟಿದ್ರು, ನಾಳೆ ನಿನ್ ಮದುವೆ ಆಗೋಣಲ್ವಾ? ಅಪ್ಪ, ನಾನು ಅವ್ರನ್ನ ಮದುವೆ ಆಗಲ್ಲ. ಏನಮ್ಮ ನೀನ್ ಹೇಳ್ತಿರೋದು? ಹೌದು, ರವಿನ್ ಮದ್ವೆ ಆಗಕ್ ನಂಗೆ ಇಷ್ಟ ಇಲ್ಲ. ನಿಶ್ಚಿತಾರ್ಥ ಮುಗಿದು ಮದುವೆ ಇನ್ನೊಂದು 4 ದಿವಸ ಇರಬೇಕಾದ್ರೆ ಈ ಮಾತ? ನಿಶ್ಚಿತಾರ್ಥ, ನೀವ್ ನನ್ ಕೇಳ್ ಮಾಡಿದ್ರ? ಹೇಳೋದೇನು, ಮೊದಲೆಲ್ಲ ರವಿಗೆ ನಿನ್ ಕೊಟ್ಟು ಮದುವೆ ಮಾಡ್ಬೇಕಂತ ಮಾತಾಗಿರೋದು ನಿನಗ್ ಗೊತ್ತಿಲ್ವಾ? ನಾನ್ ಆನಂದನ್ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಆಗೋದು. ನೋಡು, ಇನ್ನೊಂದು ಸಲ ಆ ಮೋಸಗಾರನ ಮಾತಾಡ್ತೆ ಬೇಡ. ಆ ಬೀದಿ ಭಿಕಾರಿಯಲ್ಲಿ ನೀನೆಲ್ಲಿ? ನಿನ್ನ ಮದುವೆ ಇವತ್ತು ನಿಶ್ಚಯವಾದದ್ದಲ್ಲ. ಸ್ವಲ್ಪ ಮನಸ್ಸು ಬದಲಾಯಿಸ್ಕೊಂಡು ಗಂಭೀರವಾಗಿರೋದ್ ಕಲಿ. ನಾ ಸತ್ರು ರವಿನ್ ಮದ್ವೆ ಆಗಲ್ಲ. ನಿಮ್ ಹಠಕ್ಕೆ ನನ್ ಬಾಳ್ ಬಲಿ ಆಗ್ಬೇಕಾ? ಏನಂದ್ರೆ ಕಷ್ಟ ಏನು ಅಂತ ನನಗೆ ಗೊತ್ತಮ್ಮ. ನಿಮ್ಮಪ್ಪನ ನಿರ್ಧಾರನ ನೀನೇ ಆಗ್ಲಿ ನಾನೇ ಆಗ್ಲಿ ಬದಲಾಯಿಸಕ್ಕಾಗಲ್ಲಮ್ಮ. ಇವನೇ ನಿನ್ ಗಂಡ ಅಂತ ತೀರ್ಮಾನ ಆಗಿರುವಾಗ ಒಪ್ಕೊಳ್ಳದೆ ಬೇರೆ ದಾರಿನೇ ಇಲ್ಲಮ್ಮ. ಹೋಗಿ ರವಿನ್ ಗಮನಿಸ್ಕೊ. ನೀನ್ ಹೇಳ್ತಾ ಇದೀಯ ಅಜ್ಜಿ, ನೀನು ಒಂದ್ ಹೆಣ್ಣಾಗಿ ಈ ಮಾತು ಹೇಳ್ಬೋದಾ? ಅವತ್ತು ಅವನ್ ರವಿಯಾಗಿ ಬಂದ, ಅವನ್ ಮನ್ಸು ಹೊಲ್ಸ್ಕೋಬೇಕು ಅಂದ್ರಿ. ಇವತ್ತು ಇವನು, ಒಂದ್ ವೇಳೆ ನಾಳೆ ಇನ್ನೊಬ್ಬ ಬಂದು ನಾನೇ ನಿಜವಾದ ರವಿ ಅಂತ ಹೇಳಿದ್ರೆ ಅವನಿಗೂ ನನ್ ಮನ್ಸು ಒಪ್ಸು ಅಂತೀರಾ? ನನ್ಗಿರೋದು ಒಂದೇ ಒಂದ್ ಮನ್ಸಜ್ಜಿ. ಅದು ನಂಗೆ ಯಾರು ಕಾಗದ ಬಂದಿದೀಯಾ? ಕಾಗದನ? ನೀನೀಗ ಎಲ್ಲಿಂದ ಬರ್ಬೇಕಾಗಿತ್ತು? ಕಾಗದ ಬಂದಿದೀಯಾ? ಅಲ್ಲಮ್ಮ, ಕಾಗದ ಬಂದಿದ್ರೆ ನಾನೇ ಒಳಗಡೆ ಬಂದು ಕೊಡ್ತಿರ್ಲಿಲ್ಲನಮ್ಮ. ಏನಯ್ಯೋ, ಫುಲ್ ಪ್ಯಾಕ್ ಸಿಗರೇಟ್ ಕೊಟ್ಟಿದ್ದಕ್ಕೆ ಏನಾದ್ರೂ ಲಾಭ ಆಯ್ತಾ ನಿಮಗೋ ನನಗೋ? ನಿಮಗಾದ್ರೆ ಎಲ್ಲ ಅವತ್ತೇ ಆಗೋಯ್ತು, ನನ್ನ ಹತ್ರ ಇನ್ನೂ ವಿಷಯ ಐತೆ. ಆದ್ರೆ ಸಿಗರೇಟ್ ಪ್ಯಾಕ್ ಆಗಲ್ಲ. ಅಂದ್ರೆ? ಅಂದ್ರೆ ಇನ್ಮೇಲೆಲ್ಲ ಅಡುಗು ಡ್ಯಾಮೆ. ಏನೇ ಯಾವಾಗ್ಲೂ ಬರೀ ಒಗಟಲ್ಲೇ ಮಾತಾಡ್ತಿರ್ತೀಯಲ್ಲ, ಅದೇನ್ ಬಿಡ್ಸ್ ಹೇಳಪ್ಪ. ಒಂದ್ ಡ್ಯಾಮ್ ಕೊಡಿ. ಡ್ಯಾಮ್? ಅಂದ್ರೆ? ಅಂದ್ರೆ 100 ರೂಪಾಯಿ, ಅದ್ರ ಮೇಲೆ ಡ್ಯಾಮ್ ಫೋಟೋ ಇರುತ್ತೆ ಗೊತ್ತಾ, ಅದಕ್ಕೆ ಅದು ಡ್ಯಾಮ್. ಏನ್ ತಮಾಷೆ ಮಾಡ್ತೀನಯ್ಯ? ತಮಾಷೆನ ತೋರಿಸ್ತೀನಿ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾಕೆ ಮಕ ನೋಡ್ತಾ ಇದ್ರ? ಇನ್ನೇನು ಹಡಗು ಬರ್ತದೆ. ಏ, ಒಂದ್ ಹಡಗು ಬಿಡ. ಏನಯ್ಯ, ನಿನ್ ಹಡಗು ಡ್ಯಾಮು ಒಗಟು ಒಂದು ಅರ್ಥನೇ ಆಗೋದಿಲ್ವಲ್ಲಯ್ಯೋ. ಎಲ್ಲ ಅರ್ಥ ಆಗುತ್ತೆ ಅಡೀರಿ. ಆ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ನಿನ್ ಹಾಡು ಬೇರೆ ಕೇಳು. ಬಂತು ಬಂತು ಬಂತು. ಅಪ್ಪೋ, ಡ್ಯಾಮೇ ಕೊಡದೆ ಹಾಡು ಕೇಳ್ತಿರಲ್ಲ. ಏನಯ್ಯ, ಇದಕ್ 100 ರೂಪಾಯಾ?
ಇದು ಆನಂದಪ್ಪ ರುಕ್ಮಿಣಕ್ಕಂಗೆ ಬೊಂಬಾಯಿಂದ ಕಳಿಸಿರೋ ಅಡುಗು ಗೊತ್ತಾ ಅದಕ್ಕೆ ಜೋಪಾನ ಜೋಪಾನ ಏಯ್ ಏನ್ ಹೊರಟು ಬಿಟ್ರಲ್ಲ ಏಯ್ ಇನ್ನೊಂದು ಅಡುಗು ಬಿಡು ಇನ್ನೊಂದು ಅಡುಗು ಇದು ರುಕ್ಮಿಣಕ್ಕ ಆನಂದಪ್ಪನ್ ಕಳಿಸಿರೋ ಅಡುಗು ಓ ಬಂತು 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 ತಗೋ ಇನ್ಮೇಲೆ ಹೋಗೋ ಬರೋ ಅಡುಗೆಲ್ಲ ಇಲ್ಲೇ ಬಂದ್ ನಮ್ಮಪ್ಪ ಪೋಸ್ಟ್ ಮನ್ ದಾರಿ ಕಾಯ್ತಾ ಇದೀಯಾ ತನ್ನ ಬಣ್ಣ ಬಯಲಾದ ಮೇಲೂ ಅವನು ಇಲ್ಲಿಗೆ ಬರ್ತಾನೆ ಅಂತ ನೀನೇನಾದರೂ ನಂಬಿಕೊಂಡಿದ್ರೆ ಅದು ನಿನ್ನ ಭ್ರಮೆ ನನ್ನ ಮದುವೆ ಮಾಡ್ಕೋಬೇಕಾದ ಹುಡುಗಿ ಬೇರೆಯವರ ಜೊತೆ ಪತ್ರ ವ್ಯವಹಾರ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಇವತ್ತು ಕಾಗದ ಬರಲಿಲ್ವಾ ಹೀಗೆ ನಿನ್ನ ಕಾಗದ ಕಾಯ್ತಾ ಕೂತ್ರೆ ಈ ರವಿ ಜೊತೆ ನಿನ್ನ ಮದುವೆ ಆಗೇ ಹೋಗುತ್ತೆ ಶರ್ಮಣ ಇವತ್ತು ನಿಮಗೆ ಯಾವುದು ಕಾಗದ ಇಲ್ಲಮ್ಮ ನನ್ನ ಮಾತು ಹೇಳ ನೀನು ಯಾಕೆ ಬೊಂಬಾಯಿ ಹೋಗಬಾರ್ದು ನಾನು ಬೊಂಬಾಯಿ ಹೋಗೋದಾ ಹೌದು ಆನಂದ್ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇದ್ರೆ ಇಷ್ಟ ಇಲ್ದೇ ಇರೋ ನಮ್ಮ ಮದುವೆ ಆಗೋದಕ್ಕಿಂತ ಬೊಂಬಾಯಿ ಹೋಗಿ ಅವನ ಹುಡುಕೋದೇ ಒಳ್ಳೇದು ಹಾಗೂ ನಿನ್ನ ಹತ್ರ ಅವನ ಅಡ್ರೆಸ್ ಇದೆ ಅಲ್ಲ ಚೆನ್ನಾಗಿ ಯೋಚನೆ ಮಾಡಿ ರುಕ್ಮಿಣಿ ಬಂದಿರೋ ದಿನ ಕೇಳು ಮದುವೆ ನಿಶ್ಚಯ ಆದ್ಮೇಲೆ ಹೀಗೆ ಮಾಡೋದ ಊರಿನ ಜನ ಏನನ್ಕೋತಾರ ಅಂತ ಪ್ರಜ್ಞೆ ಬೇಡ ನಿನಗೆ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿಯಲ್ಲಮ್ಮ ನಾನು ಯಾರ ಮನನು ಹರಾಜಾಕ್ಲಿಲ್ಲಪ್ಪ ಇನ್ನೇನು ಮತ್ತೆ ಇಷ್ಟೊತ್ತಿನ ಒಬ್ಬಳೆ ಮನೆ ಬಿಟ್ಟು ಹೊರಟಿದ್ಯಲ್ಲ ಇದೇನು ಮರ್ಯಾದೆ ತರೋ ಕೆಲಸನ ಒಬ್ಬಳೆ ಮಗಳು ತಾಯಿಲ್ಲದ್ದು ಅಂತ ಗಂಡು ಮಗು ಅಂತರ ಬೆಳೆಸ್ತಿರೋಡು ಅದು ನನ್ನ ತಪ್ಪು ನಿನಗೆ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರೋಲ್ಲ ಇವತ್ತಿಂದ ಮದುವೆ ಮುಗಿಯೋವರೆಗೂ ನೀನು ಈ ಮನೆ ಬಿಟ್ಟು ಹೊರಗೆ ಹೋಗ್ಕೊಡ್ದು ಮಾವ ಯಾಕೆ ರಾಧ ಅಂತ ಮಗಳನ್ನ ಮನೆಯಲ್ಲೇ ಕೂಡ ಹಾಕಿಟ್ಕೊಂಡಿದ್ದಾರೆ ಅಂತ ಊರವರಿಗೆಲ್ಲ ಗೊತ್ತಾದ್ರೆ ಏನ್ ಅನ್ಕೋತಾರೆ ಹೋಗ್ಲಿ ಬಿಡಿ ಇನ್ಮೇಲೆ ಹೀಗಿಲ್ಲ ಆಗದಿದ್ದಾಗ ನಾನು ನೋಡ್ಕೋತೀನಿ ಇವಳು ಜವಾಬ್ದಾರಿನ ನನಗೆ ಬಿಡಿ
ಮತ್ತೆ ಬಂದು ನನ್ನ ಮಗಳನ್ನ ಹೆಸರಿಡ್ದು ಕೂಗ್ತೀಯಾ? ಸರ್, ಇದು ಮಾತಾಡಬೇಡ. ನನ್ನ ಮನೆ ಅನ್ನ ತಿಂದು ನನಗೆ ದ್ರೋಹ ಬಗ್ಗಿದ್ಯ ವಂಚಕ. ನೀನು ರವಿನಾ? ಅದು ನನ್ನ ರವಿ ಬಂದಿದ್ದಾನೆ. ರವಿ, ರವಿ, ನೀನ್ ಯಾವಾಗ ಬಂದ್ಯೋ ನೋಡಮ್ಮ. ಅವ್ರು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾರೆ ಕಣ. ನಿಜ ಏನು ಅಂತ ನೀನು ಹೇಳೋ, ಕೇಳಿ ಹೇಳೋ. ರವಿ, ಯಾಕೋ ಏನು ಮಾತಾಡ್ತಿಲ್ಲ? ಏನು ಮಾತಾಡ್ದೆ ಹೋಗ್ತಿದ್ದಾನಲ್ಲ ಸರ್. ನೀನು ಮಾಡಿರೋ ಘನಕಾರ್ಯ ಅಂತಾದ್ದು ಬೇಕು ಅಂತ ಮಾಡಿದ್ದಲ್ಲ ಸರ್. ಎಲ್ಲ ರುಕ್ಮಿಣಿ ಗೊತ್ತಿದೆ. ರುಕ್ಮಿಣಿನ ಕೇಳಿ. ರುಕ್ಮಿಣಿನ ಕೇಳೋದು, ಅವಳ ಮದುವೆ ನಿಶ್ಚಯ ಆಗಿದೆ ನಾಳೆ ಬುಧವಾರ ರವಿ ಜೊತೆ. ಅದಕ್ಕೆ ಮುಂಚೆ ನೀನು ಇಲ್ಲಿಂದ ಜಾಗ ಕಾರ್ಯ. ನಾನ್ ರವಿ ಅಂತ ಹೇಳಿದ್ದು, ನಿಮ್ ಅಳಿಯ ಅಂತ ಬಂದಿದ್ದು ಎಲ್ಲ ಸುಳ್ಳು, ಒಪ್ಕೋತೀನಿ. ಆದ್ರೆ ನಾನ್ ರುಕ್ಮಿಣಿನ ಮನಸಾರ ಪ್ರೀತಿಸ್ತಿದ್ದೀನಿ. ಇದು ನಿಜ, ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ. ಇದು ಅವಳಿಗೆ ಬಲವಂತದ ಮದುವೆ. ಇನ್ನೂ ನೀನು ನಮ್ಮನ್ನ ಮೋಸಗೊಳಿಸಬಹುದು ಅಂತಿದ್ರೆ ಅದು ನಿನ್ನ ಮೂರ್ಖತನ ಸರ್. ಖಂಡಿತವಾಗ್ಲೂ ನೀವು ಮೋಸ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಇರಬಹುದು, ಆದ್ರೆ ಅವಳು ನಿನ್ನಂತ ದರಿದ್ರದನ್ನು ಪ್ರೀತಿಸೋಕೆ ಸಾಧ್ಯ ಇಲ್ಲ. ಒಂದ್ ಮಾತು ರುಕ್ಮಿಣಿನ ಕೇಳ್ಬಿಡಿ. ಹೇಳೋದು ಕೇಳೋದು ಏನು ಇಲ್ಲ. ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಮೊದಲು ಈ ಊರು ಬಿಟ್ಟು ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಹೆಣ ಮಾತ್ರ ಹೊರಗೋಗುತ್ತೆ. ಸರ್, ಸ್ವಲ್ಪ ಕೇಳ್ತೀರಾ? ಏನು ಹೇಳ್ಬೇಕು? ರಂಗ ರಣಿ, ಕರಿಯ ಅಣ್ಣಪ್ಪ ಇಬ್ಬರನ್ನು ಜೊತೆಲಿ ಇಟ್ಕೋ. ರುಕ್ಮಿಣಿ ನಿಂತ್ಕೋ. ಎಲ್ಲ ಹೋಗ್ತಾ ಇದೆಯಾ? ಆನಂದ್ ಅಂತ ಇಲ್ಲಿ ಮದುವೆ ಸಿದ್ಧತೆ ನಡೀತಾ ಇದೆ. ನಿನಗೆ ಆನಂದ್ ನಡಿ ಒಳಗಡೆ. ನಿನಗೆ ನಾನು ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಇವತ್ತು ಇವತ್ತು ಏನು ಮಾಡ್ತೀನಿ ನಡಿ. ಏನ್ ಮಾಡ್ತೀನಿ ನಿನ್ನ ನಿನ್ನ ಹೊರಗಡೆ ಹೋಗದಾಗ ನೋಡ್ಕೋ.
ನಿಂತ್ಕೊಳ್ಳೋ ರವಿ. ಕೂಗಿದ್ರು ಕೇಳದೆ ಇರೋ ಹೋಗ್ತಿದ್ಯಲ್ಲೋ, ಯಾಕೋ ಹೀಗೆ ಮಾಡ್ತಿದ್ಯಾ? ಮತ್ತೆ ನೀನ್ ಮಾಡಿರೋ ಕೆಲಸಕ್ಕೆ ನಿನಗೊಂದು ಗುಡಿ ಕಟ್ಟಿಸಿ ಪೂಜೆ ಮಾಡಬೇಕಾಗಿತ್ತು ಅಂತೀಯ ರವಿ? ನಿನಗೆ ಗೊತ್ತಿದೆ ಇದೆಲ್ಲ ನಾನು ನಿನಗಾಗಿ ಮಾಡಿದ್ದು ಅಂತ. ಎಲ್ಲ ನನಗಾಗಿ ಮಾಡಿದ್ದು. ಒಂದ್ ದಿನ ಇದ್ದು ನೋಡ್ಕೊಂಡು ಬಾ ಅಂತ ಕಳಿಸಿದ್ರೆ ರುಕ್ಮಿಣಿ ಅಂತ ಮುಗ್ಧ ಹುಡುಗಿ ಮನಸ್ಸು ಕೆಡಿಸಿದ್ದು ನನಗಾಗಿ ಅಲ್ಲ. ನಾನು ಅವಳು ಮನಸ್ಸು ಕೆಡಿಸಿಲ್ಲ ಕಣೋ, ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ಹಾ, ಪ್ರೀತಿಸ್ತಾ ಇದ್ದೀಯ? ನನಗೆ ಅಂತ ಚಿಕ್ಕ ವಯಸ್ಸಿನಲ್ಲೇ ಹೆಸರಿಟ್ಟು ನನಗೋಸ್ಕರ ಇಷ್ಟು ವರ್ಷಗಳ ಕಾಲ ಕಾದ ಆ ಹುಡುಗಿನ ನೀನ್ ಪ್ರೀತಿಸ್ತಾ ಇದೀಯಾ? ಮಿತ್ರದ್ರೋಹಿ ರವಿ, ಯಾಕೋ ಈಗ ಚುಚ್ಚುತ್ತಾ ಇದೀಯಾ? ಆ ಹಳ್ಳಿ ಹುಡುಗಿ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ನೀನೇ ಲೋಣ ಹೇಳಿದ್ದು. ಅದಕ್ಕೆ ಆ ಅವಕಾಶನ ನೀನು ಉಪಯೋಗಿಸ್ಬಿಟ್ಟಿಯ? ಹೇಗೂ ದೊಡ್ಡ ಶ್ರೀಮಂತರ ಒಬ್ಬಳೇ ಮಗಳು, ಆಸೆ ಆಯ್ತೇನು? ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ಯಾ? ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಪ್ರೀತಿ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಪ್ರೀತಿ, ಪ್ರೇಮ ಎಲ್ಲ ಹಂಬಗ್, ಸ್ವಾರ್ಥ. ಪ್ರಾಣಕ್ಕಿಂತ ಹೆಚ್ಚಾಗಿ ರೋಜಿನ ಪ್ರೀತಿ ಮಾಡಿದೆ. ಏನಾಯ್ತು? ಯಾವುದೋ ಅಮೆರಿಕದ ಮಿಲಿಯನರ್ ಸಿಕ್ಕದ ಅಂತ ನನ್ನ ಕೈ ಕೊಟ್ಟು ಓಡ್ ಹೋದ್ರು. ಹಣದ ಆಸೆಗೋಸ್ಕರ ನಮ್ಮ ಪ್ರೀತಿನೇ ಸುಳ್ಳು ಮಾಡಿದ್ರು. ಈಗ ನೀನು ಅದೇ ಹಣಕ್ಕೋಸ್ಕರ ಪ್ರೀತಿಯನ್ನು ಸುಳ್ಳು ಆಟಗಾಡ್ತಾ ಇದೀಯ ನನ್ ಅರೇ. ಅವಳ ಆಸ್ತಿ ನನಗೆ ಒಂದು ಎಳ್ ಕಾಳು ಕೂಡ ಬೇಡಪ್ಪ. ರುಕ್ಮಿಣಿ ಒಬ್ಬಳೇ ಸಾಕು. ನೋಡೋ ಪ್ಲೀಸ್, ನೀನೊಬ್ಬರಿಂದಾನೆ ನಮ್ಮಿಬ್ಬರನ್ನು ಒಂದು ಮಾಡಕ್ಕೆ ಸಾಧ್ಯ ಕಣೋ. ಫ್ರೆಂಡ್ಗೋಸ್ಕರ ಇಷ್ಟು ಮಾಡಲ್ವೇನೋ? ಫ್ರೆಂಡ್ ಯಾವತ್ತು ನನ್ನ ರುಕ್ಮಿಣಿನ ನನ್ನ ಹೆಸರಲ್ಲಿ ನಿನ್ನ ಬಲೆಗೆ ಹಾಕ್ಕೊಂಡ್ಯೋ ಅವತ್ತೇ ನನ್ನ ನಿನ್ನ ಫ್ರೆಂಡ್ಶಿಪ್ ಸತ್ತೋಯ್ತು. ಇನ್ಮೇಲೆ ನಿನ್ನ ಮುಖ ತೋರಿಸ್ಬೇಡ. ಗೆಟ್ ಲಾಸ್ಟ್. ಹೋಗ್ತೀನಿ ಹೋಗ್ತೀನಿ. ಹೋಗುವಾಗ ರುಕ್ಮಿಣಿನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ? ರುಕ್ಮಿಣಿ ನನಗೆ ಸೇರ್ಬೇಕಾದವಳು. ರುಕ್ಮಿಣಿ ನಿನಗೆ ಸೇರ್ಬೇಕಾದವಳ? ಮರಿ, ನೀನ್ ಹಾಕೊಂಡಿರೋ ಈ ಶರ್ಟು ನಾನ್ ಕೊಟ್ಟಿದ್ದು. ಹುಡುಗಾಟಕ್ಕೆ ಒಂದ್ ಮಿತಿ ಬೇಡ್ವಾ? ಈಗೇನಾಯ್ತು ನೋಡಿ, ನಾನ್ ರವಿನ ಅಲ್ಲಿ ಹುಡುಕ್ತಿದ್ರೆ ಅವ್ನು ಇಲ್ಲಿ ಬರ್ತಾನೋ ಯಾರು ಗೊತ್ತಿತ್ತು? ಹೀಗಾಗಿದೆ ಅಂತ ಗೊತ್ತಿದ್ರೆ ಮುಂಚೆನೆ ಬರ್ತಿದ್ದೆ. ಅವಳು ನಿಮ್ಗೆ ಎಷ್ಟೊಂದ್ ಕಾಗದ ಬರ್ಲು ಗೊತ್ತಾ? ಅದು ಕುತ್ರಾನು ಬರಲಿಲ್ಲ, ನೀವು ಬರ್ಲಿಲ್ಲ. ಈಗ ಅವಳಿಗೆ ಮದ್ವೆ ನಿಶ್ಚಯ ಆಗೇ ಹೋಯ್ತು. ನಿಶ್ಚಯ ಆಗಿರ್ಬೋದು, ಆದ್ರೆ ರುಕ್ಮಿಣಿ ಮದ್ವೆ ನನ್ ಜೊತೆಗೆ. ಕೇಳೋಕೇನ ಚೆನ್ನಾಗಿದೆ, ನಡೆಯುವಂತ ವಿಚಾರ ಇದ್ರೆ ಹೇಳಿ. ಆನಂದ್, ಇದನ್ನೆಲ್ಲ ಮರ್ತು ನಿಮ್ ಊರಿಗೆ ಹೋದ್ರೆ ನಿಮ್ಗೂ ಒಳ್ಳೇದು ಅವಳಿಗೂ ಒಳ್ಳೇದು. ಇಲ್ಲ ಶೀಲಾ, ನಾನು ಒಂದ್ಸರಿ ರುಕ್ಮಿಣಿ ನೋಡ್ಲೇಬೇಕು. ಗುಂಡಿ, ಏನದು ಕೊಡಿಲಿ? ಯಾರು ತಗೊಂಡೋಗ್ತಾ ಇದೆಯಾ? ಅಲ್ಲಿ ಅಲ್ಲಿ ಗೇಟ್ ಆಚೆ ಆನಂದ್ ಅಣ್ಣ ಹಸ್ಕೊಂಡ್ ಬಿದ್ದಿದ್ದಾರೆ ಅವ್ರಿಗೆ. ಗೇಟ್ ಆಚೆನಾ? ಬಂದಿದ್ದಾರಾ? ನಿನ್ನೆ ನೋಡ್ಬೇಕು ಅಂತ ಹೋದ್ರಲ್ಲ.
ನಾನೊಬ್ಳೆ ಹೋಗ್ತೀನಿ, ಪರವಾಗಿಲ್ಲ, ನೀವು ಹೋಗಿ. ನಾನು ಹೇಳಿದ ಔಷಧಿನ ಟೈಮ್ ಟೈಮಿಗೆ ಸರಿಯಾಗಿ ಮರಿದೆ ಕೊಡಿ. ಏನು ಭಯ ಇಲ್ಲ, ಹೆದರಿಬೇಡಿ. ಅಂತ ಸರಿ ರಾತ್ರಿ ನೋಡಿದೆ, ಈ ಬಡವನ ಮನೆಗೆ ಬಂದು ನನ್ನ ಹೆಂಡತಿನ ಕಾಪಾಡಿದ್ರಿ. ನಿಮ್ ಋಣ ಹ್ಯಾಂಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ನರ್ಸಮ್ಮ. ಅದೆಲ್ಲ ಇರ್ಲಿ, ಈಗ ನೀವು ಬೇಗ ಮನೆಗೆ ಹೋಗಿ. ಸರಿ, ಏ ಬೇಗ ನಡಿಯಪ್ಪ. ಇದೇ ನಾನು ಹೀಗ್ ನಿಮ್ಮನ್ನು ಹೊಡೆದಾಕಿದಾರಲ್ಲ, ರುಕ್ಮಿಣಿ ನೋಡ್ಬೇಕು. ನೀವು ರುಕ್ಮಿಣಿ ಮನೆ ಕರ್ಕೊಂಡು ಹೋಗ್ತೀರಾ? ಹಠ ಮಾಡ್ಬೇಡಿ ಅನಂತ, ತಿರ್ಗಾ ನೀವು ಊರೊಳಗೆ ಕಾಲಿಟ್ರೆ ಕೀ ಸಹಿತ ಉಳಿಸಲ್ಲ. ಇಲ್ಲ, ನಾನು ರುಕ್ಮಿಣಿ ನೋಡ್ಲೇಬೇಕು. ನನ್ ಮಾತು ಸ್ವಲ್ಪ ಕೇಳ್ತೀರಾ? ನೋಡಿದ್ರ ಹೆಂಗ ಹೆಂಗಾತು, ಅದಕ್ಕೆ ಹೇಳಿದ್ದು ನನ್ನ ನಂಬಿ ಅಂತ. ಅಲ್ಲಪ್ಪ, ಅವನು ವಾಪಸ್ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಯ್ಯೋ, ನಾನೇ ನನ್ ಕಣ್ಣಾರೆ ನೋಡಿದೀನಿ, ಸತ್ನೋ ಬದುಕುದ್ನೋ ಅಂತ ಓಡಾಗಿದ್ದು, ಒಳ್ಳೆದಾಟಿದ್ದು ನೋಡಿದೀನಿ. ಅಲ್ಲ, ನೀವೇ ಹೇಳಿ, ನಿಮ್ ಮಾವನವ್ರ ಕೈಲಿ ಮೈ ಮುರಿಯೋ ಗಂಟ ಏಡ್ ತಿಂದವನು ಯಾವ ಮಗ ಇಟ್ಕೊಂಡು ಓಡಾಡ್ತಾನೆ? ಒಂದ್ ವೇಳೆ ವಾಪಸ್ ಬರೋ ಯೋಚನೆ ಮಾಡ್ದ ಅಂತ ಅನ್ನಿ, ನಾನಿಲ್ವಾ ನೋಡ್ಕೊಳಕ್ಕೆ? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಿರ್ಮಲಾಗಿರಿ. ಕೊಡಕ್ಕೋಸ್ಕರ ಇಷ್ಟೊತ್ತಲ್ಲಿ ಒಬ್ಳೇ ಇಷ್ಟು ದೂರ ಬರೋದು ಒಳ್ಳೇದಲ್ಲ. ನನ್ ಪಾಡು ನನ್ ಬಿಟ್ಬಿಡು. ಬಿಟ್ಬಿಡೋದಾ? ನೀನ್ ಇಲ್ಲಿ ಏಕ್ ತಿಂದು ಉಪವಾಸ ಬಿದ್ದರೆ ತಿಳಿದಿದ್ರು ನನ್ ಹ್ಯಾಕ್ ಸುಮ್ನಿರ್ಲಿ? ಎಲ್ಲ ನನ್ ಹಣೆ ಬರ ಆನಂದ್, ನಾನೊಂದ್ ಮಾತು ಹೇಳ, ಹಣೆ ಬರಹ ಅನ್ನೋದು ತಾನಾಗಿ ಬರೋದು, ನೀನಾಗ್ ತಂದ್ಕೊಳ್ಳೋದಲ್ಲ. ಆಕಾಶ ಮುಡ್ತೀನಿ ಅಂತ ಕೈ ಎತ್ತಿ ಎತ್ತಿಕೊಂಡ್ರೆ ನಿನ್ನ ಹುಚ್ಚ ಅಂತಾರೆ. ದಯವಿಟ್ಟು ಈ ಊರ್ ಬಿಟ್ಟು ಹೊರಟೋಗು. ಸತ್ರು ಸರಿ, ರುಕ್ಮಿಣಿ ಇಲ್ದೆ ಈ ಊರ್ ಬಿಟ್ಟು ಹೋಗಲ್ಲ. ನಾಳೆ ಬೆಳಗಾದ್ರೆ ಅವಳ ಮದ್ವೆ. ನೀನ್ ನಿಜವಾಗ್ಲೂ ಅವಳನ್ನ ಪ್ರೀತಿಸೋದಾದ್ರೆ, ಅವಳ್ ಸುಖವಾಗಿರ್ಬೇಕು ಅಂತ ಬಯಸೋದಾದ್ರೆ ಅವಳ ಪಾಡಿಗಳನ್ನ ಬಿಟ್ಬಿಡು. ರುಕ್ಮಿಣಿ ಅಂತ ಹೆಂಡತಿನ್ ಪಡಿಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು ಅಂತ ನೀನೇ ಅಲ್ವಾ ಹೇಳಿದ್ದು? ಇದ್ ನೋಡ್ಕೊಂಡು ಹೋಗ್ತೀನಿ, ನನ್ನ ಅದೃಷ್ಟ ಆಗಿದೆ ಅಂತ. ಇಷ್ಟ್ರ ಮೇಲೆ ನಾನು ಇನ್ನೇನ್ ಹೇಳಿ? ಮನಸ್ಸೆಲ್ಲ ಬರಿದಾಗಿ ನೋವಲ್ಲೇ ಬಂದೈತೆ, ಒಡಲಲ್ಲಿ ಹೆಚ್ಚಿನ ಬೆಂಕಿ ಉರಿದೈತೆ, ಬದುಕೆಲ್ಲ ಮರುಭೂಮಿ ಬೇಸರದ ತಿರುಗಾಳಿ, ಬದುಕೆಲ್ಲ ಮರುಭೂಮಿ ಬೇಸರದ ಬಿರುಗಾಳಿ, ಪ್ರೀತಿ ಹೃದಯ ದೂರಾಗಿ, ಪ್ರೀತಿ ಹೃದಯ ದೂರಾಗಿ, ಆಸೆ ಹೊಳೆಯೇ ಬತ್ತಿ ಹೋಗೈತೆ.
ಹಸಿಯಾಗಿ ಹಾಲೆ ವಿಷವಾಯ್ತೆ ಮಾವೆಲ್ಲ ದೇವಾಗಿ ಬನವೆಲ್ಲ ಬಯಲಾಗಿ ಮಾವೆಲ್ಲ ದೇವಾಗಿ ಬನವೆಲ್ಲ ಬಯಲಾಗಿ ಪ್ರೀತಿ ಹೃದಯ ದೂರಾಗಿ ಪ್ರೀತಿ ಹೃದಯ ದೂರಾಗಿ ಆನಂದ್ಗೂ ನರ್ಸ್ಗೂ ನಿಜವಾಗ್ಲೂ ಸಂಬಂಧ ಇತ್ತಾ? ಅಯ್ಯೋ, ನೀವೊಂದು ಪೆದ್ದು. ಆ ನರ್ಸಮ್ಮ ಬಹಳ ದಿವಸದಿಂದ ನನ್ನ ಕೈ ಸಿಗದೆ ಆಟಾಡಿಸ್ತಾ ಇದ್ಲು. ನನಗೂ ಬಹಳ ಕೋಪ ಇತ್ತು. ಆ ಬಾಳ ಮನೆಗೆ ಊಟ ತಗೊಂಡು ಓಡಾಡ್ಕೊಂಡಿದ್ಲು. ನಾನು ಒಂದು ಆಟ ಕಡ್ದೆ, ಎಲ್ರು ಸಿಗಾಕೊಂಡ್ಬಿಟ್ಟು. ಇಲ್ದಿದ್ರೆ ಜನ ನಂಬ್ತಾರ? ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನು. ಓ, ಈ ವಿಷಯ ರುಕ್ಮಿಣಕ್ಕೂ ಗೊತ್ತಾದ್ರೆ ಅವಳಿಗೂ ಅವನ ಮೇಲೆ ನಂಬಿಕೆ ಹೊಟ್ಟಾಯ್ತದೆ. ನಂಬಿಕೆನೋ ಅವನ್ ಕಂಡ್ರೆ ಅಸಹ್ಯ ಬರಂಗ ಆಗೋಯ್ತದೆ ಅಂತ ದೊಡ್ಡ ಸುದ್ದಿ ಆಗೋಗದೆ. ಇಷ್ಟೆಲ್ಲ ಆದ್ಮೇಲೂ ಯಾವ ಮಕ್ಕ ಇಟ್ಕೊಂಡು ಊರಾಗ ಓಡಾಡ್ತಾನೆ? ಖಂಡಿತ ಸತ್ತೋಯ್ತಾನೆ. ಅಕ್ಕ, ಅವನು ಸುಳ್ಳು ಹೇಳ್ತಿದ್ದಾನೆ. ಆನಂದಣ್ಣ ಸತ್ತಿಲ್ಲ, ಈಶ್ವರನ್ ಗುಡಿ ಹತ್ರ ಜ್ಞಾನ ತಬ್ಬಿದ್ದಾನೆ. ಪಾಪ, ಅನ್ನ ನೀರು ಏನು ಇಲ್ದೆ ಒದ್ದಾಡ್ತಿದ್ದಾನೆ. ಊರವ್ರು ಯಾರು ಅವನ ಹತ್ರ ಹೋಗ್ತಿಲ್ಲ. ಬಾ ರುಕ್ಮಿಣಿ, ಇನ್ನು ಯಾಕಲ್ಲೇ ನಿಂತ್ಕೊಂಡಿದೀಯ? ಯಾಕೊಂಥರ ಇದೆಯಾ? ಇಂಥ ಸಮಯದಲ್ಲಿ ಭಯ, ನಾಚಿಕೆ ಎರಡು ಹೆಣ್ಣಿನ ಮುಖದಲ್ಲಿ ಕಾಣಬೇಕು. ಆದರೆ ನಿನ್ನ ಮುಖದಲ್ಲಿ ದುಃಖ ಕಾಣ್ತಾ ಇದೆಯಲ್ಲ. ಓ, ಅವನು ನೆನೆಸ್ಕೊಂಡು ಕೊರಗ್ತಾ ಇದೆಯಾ? ನಿನಗೆ ಅವನ ಮೇಲೆ ಕರುಣೆ ಇರಬಹುದು, ಆದರೆ ನನಗೆ ಅವನು ಕಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲ, ಟಿಕೆಟ್ ತಗೊಂಡು ರೈಲಲ್ಲಿ ಹೋಗ್ಬಾ ಅಂದ ಮಾತ್ರಕ್ಕೆ ರೈಲೇ ತಂದು ಅಂತ ಅಂದ್ಕೊಂಡ್ಬಿಟ್ರೆ ಹೇಗೆ? ಹೋಗ್ಲಿ ಬಿಡು, ಇಂಥ ಸರಸ ಸಮಯದಲ್ಲಿ ಅವನ ವಿಷಯ ಯಾಕೆ? ಅಲ್ಲ, ಬಾ ಇಲ್ಲಿ ಕೂತ್ಕೋ, ಬಾ. ಮಾತಾಡ್ಲೇಬಾರ್ದು ಅಂತ ತೀರ್ಮಾನಿಸಿದ್ಯಾ? ಎಷ್ಟು ದಿನ ಅಂತ ಮೌನವಾಗಿರ್ತೀಯಾ? ಈ ಪ್ರೀತಿ ಪ್ರೇಮ ಎಲ್ಲ ಕಥೆ, ಕಾದಂಬರಿ, ಸಿನಿಮಾಗಳಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಅದು ನಿನ್ನ ಮೂರ್ಖತನ. ಈಗ ನನ್ನನ್ನೇ ನೋಡು, ರೋಜಿನ ನೆನಪಿನಲ್ಲಿ ಕೊರಗ್ತಾ ಇದ್ದೀನ. ಓ, ಕಮಾನ್ ಆಯ್ತೆ, ಬರಲ್ವಾ? ಓಕೆ, ನಾನೇ ಬರ್ತೀನಿ. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಹೋದ್ರು ಈ ನಾಲ್ಕು ಗೋಡೆ ಮಧ್ಯೆ. ರುಕ್ಮಿಣಿ,
ಇಮೇಲ್ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆನಂದ್. ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮುರಿದು ಬಿಟ್ಟಿದ್ದೀನಿ. ಇದು ಬೇರೆಯವ್ರ ಕಣ್ಣಿಗೆ ತಾಳಿಯಾಗಿ ಕಾಣ್ಬೋದು, ಆದ್ರೆ ನನ್ನ ದೃಷ್ಟಿಲಿ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ದಿರೋ ಸಮಾಜದಿದ್ರು ಬಲವಂತವಾಗಿ ಕಟ್ಟಿರೋ ಇದನ್ನ ನಾನು ತಾಳಿ ಅಂತ ಒಪ್ಕೊಳ್ಳೋದಿಲ್ಲ. ದೇವ್ರನ್ನ ಕಲ್ಲಿಂದ ಕೆತ್ತ ತಕ್ಷಣ ಎಲ್ಲ ಕಲ್ಲು ದೇವ್ರಾಗಲ್ಲ, ಹಾಗೆ ಇದು ನನ್ನ ದೃಷ್ಟಿಲಿ ಬರೀ ಅಶ್ನದ್ದಾರ ಅಷ್ಟೇ. ಇದು ನಿಮ್ ಕೈಯಾರೆ ಈ ದೇವ್ರದ್ರಿಗೆ ನನಗ್ ಕಟ್ಟಿ ಆನಂದ್, ಅದೇ ನನಗ್ ತಾಳಿ ಕಟ್ಟಿ ಆನಂದ್. ಆನಂದ್ ಆನಂದ್, ನಾವಿಬ್ರು ಇಲ್ಲಿದ್ರೆ ನಮ್ಮಪ್ಪ ನಮ್ಮನ್ನ ಬದುಕಕ್ ಬಿಡಲ್ಲ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ಬನ್ನಿ ಆನಂದ್ ಬನ್ನಿ, ಹೇಳಿ ಹೇಳಿ ಆನಂದ್ ಬನ್ನಿ ಬನ್ನಿ. ಆ ಮಾತಾಯಿ ಸೀತಮ್ಮ ಪರಪುರುಷನ ವಿಷಯ ಬಂತು ಅಂತ ಬೆಂಕಿಗೆ ಬಿದ್ದು ಬಗ್ ಅಂತ ಹೋಗ್ಬಿಟ್ಲು. ಈ ಊರ್ ಮಾತಾಯಿ ಈ ಅಮ್ಮ ಮದುವೆ ದಿನಾನೇ ಪರಪುರುಷನ ಜೊತೆ ಓಡೋಗ್ಬಿಡೋದ? ಓಡಿ ಪಕ್ಕಗಳು ಮಾಡಿದ್ರೆ ಏನು ಅನ್ಬೇಕು? ಊರ್ ಸಾವುಕಾರ ಮನೆಯಾಗೆ ಹಿಂಗಾದ್ರೆ ಸಾವುಕಾರ ಸಾವುಕಾರ ಅನ್ಬೇಕಾ ಇನ್ನೇನಾರ ಅನ್ಬೇಕಾ? ನೀವೇ ಹೇಳ್ರಪ್ಪ. ಇದೆಲ್ಲ ನೋಡ್ತಾ ಸುಮ್ಕೆ ಕುಂತಾನಲ್ಲ, ಆ ಸಾವುಕಾರ ಮಕ್ಕಳಿಬೇಕು. ನಾನೇ ಏನನ್ನ ಸಾವುಕಾರ ಆಗಿದ್ದಿದ್ರೆ ಒಂದು ಕ ತಗೊಂಡು ಡಮ್ ಡಮ್ ಅಂತ ಸುಟ್ಬಿಡ್ತಿದ್ದೆ. ರಂಗ